ಕಳೆದ ಬರೋದ ನಾವು ಏನು ಮಾಡಿದ್ರೆ ಹೊರಸಲ್ಲಿ ಬರೆದಂಥ ಫಿಫ್ತ್ ವಾಲ್ಯೂಮ್ನ ಇರೋಂಥ ಒಂದು ಅಧ್ಯಯನ ನಾವು ಏನು ಮಾಡಿದ್ರೆ ನಾವು ಧ್ಯಾನ ಮಾಡ್ತಾ ಇದ್ರಿ ಅಲ್ವ. ಸೊ ಯಾರಿಗಾದ್ರೂ ಜ್ಞಾಪನ ಇದೆಯಾ ಯಾವ ಅಧ್ಯಯನ ನಾವು ಓದ್ರಿ ಅಂತ? ಸೆವೆನ್ ಚಾಪ್ಟರ್ ಹೌದಾ? ಸೊ ಸೆವೆನ್ ಚಾಪ್ಟರ್ ಏನು ಮಾಡ್ತಾರೆ ಅಲ್ಲಿ ಬರೆದ ರಸಲ್ ಒಂದು ಮುಖ್ಯವಾಗಿರೋಂಥ ಒಂದು ಪಾಯಿಂಟ್ನ ಅವರು ಬರೀತಾ ಇದಾರ. ಯಾವ್ದ್ರ ಬಗ್ಗೆ ಅವರು ಬರೀತಾರೆ, ಯಾವ್ದ್ರ ಬಗ್ಗೆ ಮಾತಾಡ್ತಾರೆ? ಮನುಷ್ಯ ಕುಮಾರ ಅನ್ನೋದು. ಸೊ ಮನುಷ್ಯ ಕುಮಾರ ಅಂದರೆ ಯಾರು ಅಂತಂದ್ಬಿಟ್ಟು ಆ ಒಂದು ಬಿರುದನ್ನು ಯೇಸು ಕೃಷ್ಣನ್ಗೆ ಏನಕ್ಕೆ ಅವರು ತಂದೆ ಆ ದೇವರು ತನ್ನ ಮಗನಿಗೆ ಕೊಡಬೇಕಾಗಿತ್ತು ಅಂತಂದ್ಬಿಟ್ಟು ಹೇಳ್ತಾರೆ ಅವರ. ಸೊ ಅದೇ ನೋಡ್ಬೇಕು, ಯೇಸು ಕೃಷ್ಣ ಯಾರು, ಯಾವ ಕುಮಾರ, ಮನುಷ್ಯ ಕುಮಾರನ ದೇವ್ರ ಕುಮಾರನ? ದೇವ್ರ ಕುಮಾರ ಅಲ್ವಾ, ದೇವ್ರ ಕುಮಾರನೇ ಟೈಟಲ್ ಅಂತ ಕೊಡ್ತಾರೆ. ಏನು ಕೊಡ್ತಾರೆ? ಅಂದ್ರ ಮನುಷ್ಯರೊಳಗಡೆ ಒಂದು ಪರ್ಫೆಕ್ಟ್ ಮ್ಯಾನ್ ಆಗಿ ಹುಟ್ಟಿದಂತ ಒಬ್ಬೇ ಮನುಷ್ಯ ಯಾರಂದ್ರೆ ಕ್ರೈಸ್ಟ್. ಅದರ ಯೋಚನೆ ಮಾಡಿದಂಗ್ರೆ ಆದಾಮ್ಗೆ ಹುಟ್ಟಿರೋ ಎಲ್ಲಾ ಮಕ್ಕಳುಗಳಲ್ಲಿ ಪರ್ಫೆಕ್ಟ್ ಆಗಿ ಹುಟ್ಟಿರೋ ಯಾರಂತೆ? ಅದಕ್ಕೆ ಬ್ರದರ್ಸ್ ಹೇಳ್ಬೇಕು ಹೇಳ್ತಾ ಇದ್ರೆ ಈ ಕನ್ಕ್ಲೂಷನ್ ಅಲ್ಲಿ ಆ ಒಂದು ಈ ಪದಕ್ಕೆ ಸರಿಯಾದ ಅರ್ಥ ಇಂಗ್ಲೀಷಲ್ಲಿ ಕೂಡ ನಮಗೆ ಬರೋದು ನೋಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಬೈಬಲ್ನಿರೋಂಥ ಸಾಮಾನ್ಯ ಇಂಗ್ಲೀಷಲ್ಲಿ ಸನ್ ಆಫ್ ಮ್ಯಾನ್ ಅಂತ ಕೊಡ್ತಾರೆ ಅಲ್ಲರ. ಸೊ ಅಲ್ಲಿ ಆಕ್ಚುಲಿ ಏನು ಬಿಡ್ಬೇಕು, ದ ಸನ್ ಆಫ್ ದ ಮ್ಯಾನ್ ಅಂತ ಬರಬೇಕಂತೆ. ಅಂದ್ರೆ ಅಂಗಡಿ ಮೀನಿಗು ದ ಅಂತಂದ್ರೆ ಏನಂದ್ರೆ ಒಂದು ಸ್ಪೆಸಿಫಿಕ್ ಆಗಿ ಒಬ್ರು ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಸ್ಟ್ರೆಸ್ ಮಾಡಿ ಹೇಳಂತದ ಪಾಯಿಂಟ್. ಅದರ ದ ಅಂದ್ರೆ ದ ಮ್ಯಾನ್ ಅಂದ್ರೆ ಇದೇ ಮನುಷ್ಯ, ಇದು ಬಿಟ್ರೆ ಯಾವ ಮನುಷ್ಯನೋ ಇಲ್ಲ. ಯಾರಿಗೆ ಮನುಷ್ಯ, ಯಾರ ಮನುಷ್ಯ, ಯಾರಿಗೆ ಮಗ ಅಂತಂದ್ರೆ ಆ ಪರಿಪೂರ್ಣ ಅಂತ ಇದ್ದಂತ ಒಬ್ಬೇ ಮಗನ ಒಬ್ಬೇ ಮನುಷ್ಯನಾಗಿರುತ್ತೆ ಆದಾಮ್ಗೆ ಹುಟ್ಟಿದಂತ ಒಬ್ಬನೇ ಮಗ ಯಾರು? ಯೇಸು ಕ್ರಿಸ್ತ. ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಬೈಬಲ್ ಅಲ್ಲಿ ಏನ್ ಮಾಡ್ತಾರೆ ಹಲವಾರು ಇದರಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ನೋಡ್ತೀವಿ. ಅದರ ಸೊ ಅದೇ ನೋಡ್ಬೇಕ್ರೆ ದೇವರು ಈ ಒಂದು ಮುಖ್ಯವಾಗಿರುವಂತ ಒಂದು ಹೆಸರನ್ನ ಕೊಡೋದ್ರೆ ಏನಾಯ್ತು, ಇದು ಕಾರಣವಾಗಿತ್ತು ಅಂತ ನಾವೇನ್ ಮಾಡ್ತೀವಿ ನಾವು ನೋಡಿದ್ರಿ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ ಮಾಡಿದ್ರಿ, ಕಳೆದ ವಾರ ನಾವು ಇದ್ರ ಬಗ್ಗೆ ಅನೇಕ ಒಂದು ವಚನಗಳ ಮುಖಾಂತರ ನಾವೇನ್ ಮಾಡಿದ್ವಿ ಓದಿ. ಅದಕ್ಕೆ ಯೇಸು ಕೃಷ್ಣ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಈ ಟೈಟಲ್ನ ಬರೀ ಭೂಲೋಕಕ್ಕೆ ಬಂದ್ಮೇಲೆ ಮಾತ್ರ ಹೇಳ್ತಾರಾ ಅಂದ್ರೆ ಪರಲೋಕದಲ್ಲೇ ಹೇಳ್ತಾರೆ? ಅಂದ್ರೆ ಪರಲೋಕದಲ್ಲಿ ಏನ್ ಕೇಳ್ತಾರೆ, ಪರಲೋಕದಲ್ಲಿ ಯೇಸು ಕೃಷ್ಣ ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆನೆ ಅವ್ರಿಗೆ ಹೆಸರು ಕೊಡ್ತಾರೆ, ಏನ್ ಕೇಳ್ತಾರೆ ಅಲ್ಲಿ? ಅವರ ಅಮ್ಮನ ಹೆಸರ ಮುಂದೆ ಯಾವ ತಗ್ಗಿದ ಸ್ವಭಾವದಲ್ಲಿ ಬರ್ತಾರೆ ಅಂತಂದ್ಬಿಟ್ಟು ಸೂಚನೆ ಮಾಡೋಕ್ಕೆ ದೇವ್ರೇನ್ ಮಾಡ್ತಾರೆ, ತನ್ನ ಮಗನಿಗೆ ಆ ಥರ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಒಂದು ಯೇಸು ಕೂಡ ನೋಡ್ತಾರೆ ಅದರ. ಸೊ ಅದು ಒಂದು ವೆರಿ ಗುಡ್. ಅದರ ತಿರ್ಗಾ ಯಾಕೆ ಎರಡನೇ ಬರುವಿಕೆಲಿ ಯೇಸು ಕೃಷ್ಣ ಮನುಷ್ಯ ಕುಮಾರ ಅಂತ ಹೇಳ್ಬೇಕು? ಮೊದಲನೇ ಬರುವಿಕೆ ಬರೋಕ್ಕಿಂತ ಮುಂಚೆ ಓಕೆ, ಮೊದಲಿಗೆ ಬಂದ್ಮೇಲೆ ಓಕೆ, ತಿರ್ಗಾ ಯಾಕೆ ಎರಡನೇ ಬರುವಿಕೆಯಲ್ಲಿ ಹೇಳ್ಬೇಕು? ಯಾರನ್ನ ಮಾಡಿದಾರೆ ಅಂತ? ದೇವ್ರಿಗೆ ವಿದ್ಯರಾಗೆ ನಡ್ಕೊಂಡ್ರು ಅಂತಂದ್ಬಿಟ್ಟು ಆಮೇಲೆ ಏನ್ ಹೇಳ್ತಾರೆ? ಪರಿಪೂರ್ಣ ಎರಡನೇ ಬರೀಕೆ ಹೆಂಗ್ ಕೇಳ್ಬೇಕು ಇದನ್ನ? ಕುಮಾರ ಅಂತ ಅದರ. ಸರಿ, ಇನ್ನೊಂದು ಇದರಲ್ಲಿ ಏನು ಕೇಳ್ತಾರೆ ಅಂದರೆ ಇವಾಗ ಯೇಸು ಕ್ರಿಸ್ತನ ಹಲವಾರು ಟೈಟ್ಲ್ಗಳಿದೆ. ಅದರ ಒಂದೇನು ಹೇಳ್ತಾರೆ ಅಂತಾರೆ, ಪರಾಕ್ರಮಿಯಾದ ದೇವರು ಅಂತ ಹೇಳ್ತಾರೆ. ಆಮೇಲೆ ನಿತ್ಯ ತಂದೆ ಅಂತ ಹೇಳ್ತಾರ, ನಿತ್ಯನಾದ ತಂದೆ ಅಂತ ಹೇಳ್ಬಿಡ್ತಾರೆ. ಇದನ್ನೇನು ಕೇಳ್ತಾರೆ, ತಂದೆ ಆಗಿರ್ತಾರ. ಸಾವಿರ ವರ್ಷದಲ್ಲಿ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ಎಲ್ಲರಿಗೂ ಒಂದು ತಂದೆ ಸ್ಥಾನ ಇಟ್ಕೊಂಡು ಜೀವ ಕೊಡ್ತಾರೆ. ಸರಿ ನೋಡ್ಬೇಕಾದ್ರೆ ಅವ್ರ ತಂದೆನೇ, ಅಂದ್ರೆ ಮಾಂಸಲಿದ್ದಾರಾ ಅಂತಂದ್ರೆ ಇಲ್ಲ, ತಂದೆ ಆಗಿರ್ಬೇಕು ಅಂದ್ರೆ ಮಾಂಸಲ್ ಇರ್ಬೇಕು ಅಂತಿಲ್ಲ, ಒಬ್ಬನೇ ಜೀವ ಬಿಡ್ತಾನೆ ತಂದೆ. ಅದರ ಮನುಷ್ಯ ಕುಮಾರ ಅಂತಂದ್ರೇನು, ಯೇಸು ಕ್ರಿಸ್ತು ಈ ಮನುಷ್ಯ ನಡುವೆ ಏನ್ ಮಾಡೋದು, ತನ್ನ ರಾಜ್ಯನ ಸ್ಥಾಪನೆ ಮಾಡಕ್ ಹೋಗೋದು. ಅದಕ್ಕೆ ನೋಡ್ಬೇಕು ಮನುಷ್ಯ ಕುಮಾರ ಅಂತ ಏನ್ ಮಾಡ್ತಾರೆ ಅವ್ರಿಗೆ, ಅವ್ರಿಗೆ ಹೇಳ್ತಾರೆ. ಅಂದ್ರೆ ಈ ಮನುಷ್ಯ ನೋಡಿಂತೀನಿ ಯಾರು, ಈ ಪಾಪದ ಬಿದ್ದಂತ ಎಲ್ಲಾ ಮನುಷ್ಯರಿಗೆ ಅವ್ರು ವಿಮೋಚನೆ ಮಾಡಿ ಒಂದು ಜೀವ ಕೊಡೋದ್ರಿಂದ ಏನ್ ಮಾಡ್ತಾರೆ, ಅವನು ಮನುಷ್ಯ ಕುಮಾರ ಅಂದ್ರೆ ಏನು, ಅವರು ಒಂದು ಆ ಲಿಕ್ವಿಡ್ ಆ ಊರಿಂದ ಒಂದು ಜೀವ ಬರ್ತದೆ ಅಂತಂದ್ಬಿಟ್ಟು ಹೇಳೋದಕ್ಕೆ ಹೇಳೋದು. ಓಕೆನ್ರಾ? ಸರಿ, ಏನ್ ಮಾಡಿದ್ರೆ ಕಳೆದ ವಾರ ನಾವೇನ್ ಮಾಡಿದ್ರಿ ಇದನ್ನೆಲ್ಲ ನಾವು ನೋಡಿದ್ರಿ ಅದರ. ಸೊ ಈ ವಾರ ಏನ್ ಮಾಡೋಣ, ಅದೇನೇ ನಾವು ಹಂಗೆ ಮುಂದೆ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 153, ಕನ್ನಡದಲ್ಲಿ ಪ್ಯಾರಾಗ್ರಾಫ್ ದ ಮ್ಯಾನ್ ಕ್ರೈ ಜೀಸಸ್ ಆಸ್ ವ್ಯೂಡ್ ಬೈ ಅನ್ಬಿಲೀವರ್ಸ್ ಆಡನೇಟ್. ಓದ್ತೀರಾ ಕನ್ನಡ? ಅವಿಶ್ವಾಸಿಗಳು
ಶಕ್ತಿಗಳು ದೃಷ್ಟಿಸುವಂತೆ ಮಾನವನಾದ ಕ್ರಿಸ್ತ. ನಿಮ್ಮ ಹತ್ರ ಇಲ್ವಾ ಶಂಕರ್? ಬರೀಮ ಐತಲ್ಲ, ಸರಿ ಓಕೆ. ಇನ್ಯಾರ ಹತ್ರ ಇಲ್ಲ? ಕಾಣವಲ್ಲ, ನಿಮ್ದು ಕಾಣವಲ್ಲ, ನಿಮ್ಲ ನಿಮ್ಮ ಹತ್ರ ಇದ್ದಲ್ಲ, ವೆಂಕಟೇಶ್ವರ. ಸರಿ ಓಕೆ. ತುಂಬ ಬ್ರ, ನಿಮ್ಮ ನಿಮ್ಮ ಹತ್ರ ಇಲ್ವಾ ತಮಿಳ? ತಮಿಳು ವಾಲಿಮ್ ಇಲ್ಲ, ಫಿಫ್ತ್ ವಾಲಿಮ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿವೇಕ ಮತ್ತು ಕೃಪೆಯನ್ನು ಮತ್ತು ಆತನು ದೇವತ್ವದಿಂದ ತುಂಬಿದವನಾಗಿದ್ದನು ಎಂಬುದನ್ನು ಆತನ ಶ್ರದ್ಧಾವಂತ ಅನುಯಾಯಿಗಳು ಮಾತ್ರವೇ ಗ್ರಹಿಸಿದ್ದಲ್ಲ, ಆತನು ನಮ್ಮ ಜನಾಂಗದ ಸಾಮಾನ್ಯದವರಿಗಿಂತ ಬಹಳಷ್ಟು ಪ್ರತ್ಯೇಕವಾದವನಾಗಿದ್ದಾನೆ ಎಂಬುದನ್ನು ಆತನ ವಿರೋಧಿಗಳು ಸಹ ಗ್ರಹಿಸಿದ್ದರು ಎಂಬುದನ್ನು ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಬ್ಬಾದ ಮಾತುಗಳಿಗೆ ಆಶ್ಚರ್ಯಪಟ್ಟರು ಮತ್ತು ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದು ಮಾತಾಡಿದ್ದಿಲ್ಲ ಎಂಬ ಮಾತುಗಳಿಂದ ತಿಳಿಯಬಹುದು. ಅದರ ಸೋ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನು ಹೇಳ್ತಾರೆ ಸಬ್ಹೆಡಿಂಗ್ ಅಲ್ಲಿ ಬರ್ತಾರೆ ಅಸಲು ಅಂತಂದ್ರೆ, ಯೇಸು ಕ್ರಿಸ್ತು ಬಂದ್ಬಿಟ್ಟು ಅವಿಶ್ವಾಸಿಗಳ ಜನಗಳ ದೃಷ್ಟಿಯಲ್ಲಿ ಹೆಂಗಿದ್ರು, ಹೆಂಗ್ ಕಾಣಿಸ್ಕೊಂಡ್ರು ಅವರು ಅಂತ ಮುಟೆ ಮಾಡ್ತಾ ಇಲ್ಲ. ಒಂದು ಮುಖ್ಯವಾಗಿರೋಂಥ ಅಂಶ ಹೇಳ್ತಾ ಅಂದ್ರೆ, ಯೇಸು ಕ್ರಿಸ್ತಿನಂತ ಒಂದು ಮಹತ್ವವಾದಂತ ಒಂದು ಗುಣ, ಅವ್ರಿಗಿದ್ದಂತ ಒಂದು ಜ್ಞಾನ, ಅವ್ರಿಗಿದ್ದಂತ ಒಂದು ಕೃಪೆ ಎಷ್ಟು ಜನಗಳಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂದ್ರೆ, ಇವನ್ ಅನ್ಯ ಜನಗದವರು ಕೂಡ ಅವನ ಇದ್ದಂತ ಒಂದು ಸುಪೀರಿಯರ್ ಕ್ಯಾರೆಕ್ಟರ್ ಏನ್ ಮಾಡೋದು ಕ್ಲೀನ್ ಆಗಿ ಐಡೆಂಟಿಫೈ ಮಾಡಂಗೆ ಆಯ್ತು ಅಂತಂದ್ರೆ, ಅದಕ್ಕೆ ಒಂದ್ ಎರಡು ವಚನ ಹೇಳ್ತಾರೆ ಅದರ ಯಾರು ಅಂದ್ರೆ, ಲೂಕ 4:22 ನೋಡ್ರಿ, ಎಲ್ಲಾರು ಅಂತೆ, ಎಲ್ಲರೂ ಅಂತ ಹೇಳ್ಬೇಕಾದ್ರೆ ಇದು ಯಾವಾಗ ಅಂತ ಆಗಿದ್ದು ಸಿನಗಾಗಲ್ಲಿ ಯೇಸು ಕ್ರಿಸ್ತು ಫಸ್ಟ್ ಟೈಮ್ ಅಲ್ಲಿ ಅದು ಬೋಧನೆ ಮಾಡ್ಬೇಕಲ್ಲರ. ಸೊ ಎಲ್ಲರೂ ಸಾಕ್ಷಿ ಕೊಟ್ರಂತೆ ಅಲ್ಲರ. ಹಾಗಾದ್ರೆ ಯಾರು ಇರ್ಬೇಕು ಈ ಮಿಕ್ಸ್ ಈ ಕ್ರೌಡ್ ಅಲ್ಲಿ ಅಂತಂದ್ರೆ, ಏನ್ ಸಜೆಷನ್ ಹೇಳ್ತಾರೆ ಇದರಲ್ಲಿ ಅನ್ಯ ಜನಾಂಗದವರು ಕೂಡ. ಅನ್ಯ ಜನಾಂಗದವ್ರು ಏನ್ರು? ಅವಿಶ್ವಾಸಿಗಳಂತ ಹೇಳೋದಕ್ಕಿಂತ ಅನ್ಯ ಜನಾಂಗದಿಂದ ಯಹೂದ್ಯರಿದಿಗೆ ಕನ್ವರ್ಟ್ ಆಗಿರೋಂತ ಅನೇಕ ಜನಗಳು ಇದ್ರು. ಅವರು ಕೂಡ ಯೇಸು ಕ್ರಿಸ್ತು ಮಾತಾಡಂತ ಮಾತನಾಡ್ಬಿಟ್ಟು ಏನ್ ಮಾಡ್ತಾರೆ, ಒಳ್ಳೆ ಸಾಕ್ಷಿ ಕೊಟ್ರಂತೆ. ಈ ತರ ಯಾವ ಮನುಷ್ಯನು ಯಾವತ್ತೋ ಮಾತಾಡಿಲ್ವಲ್ಲ ಅಂತಂದ್ಬಿಟ್ಟು. ಯಾಕಂದ್ರೆ ನಾವು ಲೂಕ 4 ಅಧ್ಯಾಯದಲ್ಲಿ ಅನಂತರ ನೋಡ್ಬೇಕಾದ್ರೆ ಏನಾಗ್ತದೆ ನೋಡಿದ್ದೀನಿ, 29 ನೋಡಿ. ಅದಲ್ಲ 28 ರೀ. ಸಭಾ ಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು. ನೋಡಿ, ಸಭಾ ಮಂದಿರದಂತ ಎಲ್ಲರೂ ಈ ಮಾತನ್ನು ಕೇಳಿ ಬಹಳ ಸುಟ್ಟುಕೊಂಡ್ರು ಅಂತ ಹೇಳ್ತಾರೆ. ಈ ಕ್ರೌಡ್ ಅಲ್ಲಿ ಏನಾಗಿರ್ಬೇಕು, ಮೋಸ್ಟ್ಲಿ ಎರಡ್ ತರ ಜನಗಳು ಕೂಡ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕ್ಯಾಟಗರಿ ಆಫ್ ಪೀಪಲ್ ಏನ್ ಮಾಡದಂತೆ, ಯೇಸು ಕ್ರಿಸ್ತನ ವಿಶ್ವಾಸ ಪಟ್ಟರಂತೆ. ಇನ್ನೊಂದು ಕ್ಯಾಟಗರಿ ಆಫ್ ಪೀಪಲ್ ಏನ್ ಮಾಡಕ್ ಹೋಗಿಲ್ಲ, ಯೇಸು ಕ್ರಿಸ್ತನ ವಿಶ್ವಾಸ ಪಡಲ. ಅಂದ್ರೆ ಇವನ್ ಅನ್ಯ ಜನಗದವರು ಕೂಡ, ಅಂದ್ರೆ ಅವ್ರ ಮೇಲೆ ಇವ್ ಯಹೂದ್ಯರ ತರ ವಿಶ್ವಾಸ ಇಲ್ದಿರಂತ ಜನಗಳು ಕೂಡ ಮತ್ತೆ ಯೇಸು ಕ್ರಿಸ್ತನ ಬಗ್ಗೆ ಒಳ್ಳೆ ಸರ್ಟಿಫಿಕೇಟ್ ಕೊಟ್ರಂತೆ. ಅದರ ಇನ್ನೊಂದ್ ಕಡೆ ಓದಿ, ಯೋಹಾನ 7:46 ಬದಲ್ ಜಾನ್ 7:46. ನೋಡ್ರ, ಇಲ್ಲಿ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ಕೆ ಏನ್ ಮಾಡ್ತಾರೆ, ಸೋಲ್ಜರ್ಸ್ ನ ಕಳಿಸ್ತಾರೆ. ಅವ್ರನ್ನ ಅರೆಸ್ಟ್ ಮಾಡ್ಕೊಳಕ್ಕೆ ಬಂದಂತ ಸೋಲ್ಜರ್ಸ್ ಗಳು ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ಕೊಂಡು ಹೋಗಲ್ಲ, ಹಾಗೆ ಬರೀಕೆ ಹೋಗ್ಬಿಡ್ತಾರೆ. ಅವಾಗ ಕೇಳ್ತಾರೆ, ಯಾಕಪ್ಪ ನೀವು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿಲ್ಲ ಅಂತ ಪರಿಸರ ಕೇಳ್ಬೇಕು. ಹೇಳ್ತಾರೆ ಅಂತಂದ್ರೆ, ಸರ್ ಈ ತರ ಯಾವ ಮನುಷ್ಯನ ಮಾತಾಡಿದ್ದು ನೋಡ್ಲೇ ಇಲ್ಲ, ಈ ಮನುಷ್ಯನ ನೀವು ಅರೆಸ್ಟ್ ಮಾಡಕ್ ಕೇಳ್ತಿಲ್ಲ, ನಮ್ಮನ್ನ ಅರೆಸ್ಟ್ ಮಾಡಕ್ ಏನಾಗಿಲ್ಲ, ಮನ್ಸೆ ಬಂದಿಲ್ಲವಲ್ಲ ಅಂತ ಅಂದ್ರೆ, ಯೇಸು ಕ್ರಿಸ್ತ ಏನಾಗಿರಂದ್ರೆ ಇವನ್ ಅವಿಶ್ವಾಸಿ ದೃಷ್ಟಿಗಳಲ್ಲೂ ಕೂಡ ಇದ್ರಂತೆ, ಒಂದು ಸುಪೀರಿಯರ್ ಬೀಯಿಂಗ್. ಯಾಕಂದ್ರೆ ಅಲ್ಲರ ಸಾಮಾನ್ಯವಾಗಿರಂತ ಮನುಷ್ಯರಿಗೂ ಇವರಲ್ಲಿರೋಂಥ ಒಂದು ಗುಣಗಳಿಗೂ ಏನಂತ ತುಂಬಾ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದರಿಂದ ಈ ಜನಗಳು ಕೂಡ ಯೇಸು ಕ್ರಿಸ್ತನ ಬಗ್ಗೆ ಒಳ್ಳೆ ಸಾಕ್ಷಿನೇ ಕೊಟ್ರಂತೆ. ಅದರ ನೋಡಿ, ನೆಕ್ಸ್ಟ್ ವಾಲ್ಯೂಮ್ ಓದಿ ಅಂತ ಮುಂದಕ್ಕೆ ಹೇಳ್ತಾರೆ. ಹಾ, ಮನಸ್ಸಿಲ್ಲದ ಪಿಲಾತನು ತನ್ನ ಕಡೆಯ ಪ್ರಯತ್ನವಾಗಿ ಜನಸಮೂಹದ ದುರ್ವಿಚಾರವನ್ನು ಅದು ನಮ್ಮ ಕರ್ತನ ಜನಪ್ರಿಯತೆಯಿಂದ ಅಸೂಯೆಗೊಂಡ ಶಾಸ್ತ್ರಿ ಪರಿಸಾಯದಿಂದ ದುಷ್ಪ್ರೇರಿತವಾದದ್ದೆಂದು ಗ್ರಹಿಸಿ ನೋಡ್ರ ಶಮನಗೊಳಿಸಲು ಹೆಣಗಾಡುವವನಾಗಿ ಯೇಸುವನ್ನು ದೈನ್ಯ ಸ್ಥಿತಿಯಲ್ಲಿ ಆತನಿಗೆ ಮುಳ್ಳಿನ ಕಿರೀಟವನ್ನು ಕೆಂಪು ಒಲೆಯನ್ನು ತೊಡಿಸಿ ಅವರ ಮುಂದೆ ತರುವವನಾದನು. ನೋಡ್ರ, ಅದಕ್ಕೆ ಇವನ್ ಪಿಲಾತ್ ಕೂಡ ಯೇಸು ಕ್ರಿಸ್ತನ ಹೋಗ್ಬಿಟ್ಟು ಅವ್ನಿಗೆ ಸಾಯಿಸೋದಿಕ್ಕೇನಾಗಿಲ್ಲಂತೆ, ಹಂಗೆ ಮನ್ಸೆ ಬರ್ಲಿವಂತೆ. ಅದರ ಇವನ ಅವನಿಗೆ ಡೆತ್ ಪೆನಾಲ್ಟಿ ಕೊಡೋಕೆ ಅವನು ತುಂಬಾ ಯೋಚನೆ ಮಾಡದಂತೆ. ಅದರ ಯಾಕಂದ್ರೆ ಯೇಸು ಕ್ರಿಸ್ತ ಅಂತ ಗುಣಲಕ್ಷಣಗಳೇ ಇತ್ತಂತೆ.
ಅಷ್ಟೊಂದು ಸೂಪರ್ ಆಗಿತ್ತು ಅಂತಲ್ವರ ಎಲ್ಲ ಹೆಂಗಿತ್ತು ಅಂದರೆ ಎಲ್ಲ ಯಹೂದಿಯರಲ್ಲಿ ಕಂಪೇರ್ ಮಾಡಿ ಅವ್ರು ನೋಡಿರ್ತಾರೆ ಎಲ್ಲ ಯಹೂದಿಗಳನ್ನ ಅವ್ರ ಕ್ಯಾರೆಕ್ಟರ್ಗಳೇನೋ ಅವ್ರ ಬಿಹೇವಿಯರ್ ಏನೋ ಯಾವ ರೀತಿ ಜಗಳ ಆಡ್ತಾರೆ ಯಾವ ರೀತಿ ಇವ್ರು ತೊಂದರೆಗಳು ಉಂಟು ಮಾಡ್ತಾರೆ ಯಾವ ರೀತಿ ಬರ್ತಾರೆ ಇವೆಲ್ಲ ಅಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಏನಿರುತ್ತೆ ಪಿಲಾತ್ಗೆ ಚೆನ್ನಾಗಿ ಗೊತ್ತು ಅಲ್ವರ ಯಾಕಂದರೆ ಪಿಲಾತಿನ ಅಲ್ಲಿ ಸೀಸರ್ ಬಂದ್ಬಿಟ್ಟು ನೇಮಿಸಿದ್ದು ಏನಕ್ಕೆ ಅಂದರೆ ಆ್ಯಕ್ಚುಲಿ ಸೀಸರ್ ಇಬ್ಬರನ್ನ ನೇಮಿಸಿರ್ತಾನೆ ಹೆರಾಡನ್ನ ನೇಮಿಸಿರ್ತಾನೆ ಜೊತೆಗೆ ಯಾರನ್ನ ನೇಮಿಸಿರ್ತಾನೆ ಪಿಲಾತ ನೇಮಿಸಿರ್ತಾರೆ ಏನಕ್ಕೆ ಹೆರಾಡನ್ನ ನೇಮಿಸಿರ್ತಾನೆ ಹೆರಾಡ್ ಬಂದ್ಬಿಟ್ಟು ಯಹೂದಿಗೆ ರಾಜ ಅದರ ಯಹೂದಿ ರಾಜನ ಇರೋ ದಾವಿದ್ ಯಾವ ಥರ ರಾಜ ಇದ್ದ ಆತರ ಅಂತ ಒಂದು ಪ್ರಾಂತ್ಯ ಅಂದ್ರೆ ಅದು ರಾಜ ಇರಬೇಕು ಅಂತ ನೀವನ್ನ ನೇಮಿಸಿರ್ತಾನೆ ಅದರ ಇವಾಗ ಸೀಸರ್ ಇವನ್ನ ನೇಮಿಸಿದ್ಮೇಲೆ ಪಿಲಾತನ ಏನು ಕಿಡಬೇಕು ಎರಡು ಉಂಟಾರಂದ್ರೆ ಒಬ್ಬ ಒಬ್ಬ ಯಹೂದ್ಯನು ಅದರ ಅಂದ್ರೆ ಯಹೂದ್ಯನ ಸೂಪರ್ವೈಸ್ ಮಾಡೋಕೆ ಇನ್ನೊಬ್ಬ ಸುಪೀರಿಯರ್ ಆಫೀಸರ್ ಇಟ್ಟಿತಾನೆ ಅವನ ಮೇಲೆ ಅಧಿಕಾರಿ ಯಾರಾದ್ರೆ ಪಿಲಾತು ಅಲ್ವರ ಪಿಲಾತನ ಏನ್ ಮಾಡ್ತಾನೆ ಲಿಖಿತಾನೆ ಯಾಕಂದ್ರೆ ಇವ್ರು ಏನೇ ತೊಂದರೆ ಮಾಡಿದ್ರು ಪಿಲಾತ್ ಏನ್ ಮಾಡ್ಕದ್ನ ಅದನ್ನ ಏನಂದ್ರೆ ಅದನ್ನ ಕ್ಲೀನ್ ಆಗಿ ಇದು ಮಾಡ್ಬಿಟ್ಟು ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರೆ ಪಿಲಾತ್ಗೆ ಯಾವತ್ತು ಏನಂದ್ರೆ ಡಿಸ್ಟರ್ಬೆನ್ಸ್ ಆಗೋದು ಇಷ್ಟನೇ ಇಲ್ಲ ಈ ಮನುಷ್ಯನಿಂದ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಾರೆ ಅಂದ್ಬಿಟ್ಟು ನ್ಯೂಸ್ ಕೇಳಿದ ತಕ್ಷಣ ಟಕ್ ಅಂತ ಮಾಡ್ತಾರೆ ಫಸ್ಟ್ ಪಿಲಾತ್ ವರ್ಕ್ ಲುಕ್ ನೋಡಿದ ತಕ್ಷಣ ಅದೆಲ್ಲ ಏನ್ ಕಾಣಿಸಲ್ಲ ಯಾವ್ದೇ ರೀತಿ ಒಂದು ಫಿಸಿಕಲ್ ಫೀಚರ್ಸ್ ಏನಾಗಲ್ಲ ಅವರು ಅದ ಫಿಸಿಕಲ್ ಫೀಚರ್ಸ್ ಆಗಲಿ ಅವ್ರ ಲುಕ್ ಆಗಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ ಇದ್ರಲ್ಲಿ ಯಾವುದೇ ಏನು ಕಾಣಿಸಲ್ಲ ಇವ್ರು ಹೇಳಂತ ಒಂದು ಒಂದು ಕಳ್ತನದ ಒಂದು ಅಪಾದಗಳಿದೆ ಗೊತ್ತಾ ಅದ್ರಲ್ಲಿ ಒಂದೇ ಏನಾಗಲ್ಲ ಒಂದು ಸೆಟ್ ಆಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ಪಿಲಾತ್ ಪಿಲಾತ್ ಹೆಸಿಟೇಟ್ ಮಾಡ್ತಾರೆ ಅದರ ಹಿಂದೆ ಮುಂದೆ ಏನ್ ಮಾಡ್ತಾರೆ ಅವನ್ನ ಸಾಯಿಸೋದಿಕ್ಕೆ ಅವರು ಯೋಚನೆ ಮಾಡ್ತಾರೆ ಅದು ಮಾತ್ರ ಅಲ್ಲ ದೇವ್ರು ಹೆಂಗೆ ಗೈಡ್ ಮಾಡ್ತಾರೆ ಅಂದ್ರೆ ಪಿಲಾತ್ ಅವ್ರ ಹೆಂಡತಿಗೆ ಏನಾಗ್ತದೆ ಒಂದು ಕನ್ಸು ಬರ್ತದೆ ಅದರ ಸೊ ಈ ಮನ್ಸಿಗೆ ಏನ್ ಮಾಡಕ್ ಹೋಗ್ಬಿಡಿ ನೀವು ಅದ್ ಮಾಡಿ ಅಂತ ಹೇಳ್ಬೇಕಾದ್ರೆ ಇವ್ ಏನಾಗ್ತದೆ ಇನ್ನ ಇವ್ಗಿನ ಭಯ ಬಂದ್ಬಿಡ್ತಾರೆ ಇವ್ ಏನಪ್ಪ ಇದು ನಾವು ನೋಡೋದಕ್ಕೂ ಈ ತರ ಕನ್ಸು ಬಂದಿರೋದಕ್ಕೂ ಎಲ್ಲ ಏನಾಗ್ತದೆ ಕರೆಕ್ಟ್ ಆಗಿ ಎಲ್ಲ ಹೊಂದಾಣಿಕೆ ಬರ್ತಾರೆ ಅಂದ್ಬಿಟ್ಟು ಪಿಲಾತ್ ಏನ್ ಮಾಡ್ತಾನೆ ಎಜಿಟೇಟ್ ಮಾಡ್ತಾನೆ ಅದ್ರ ಅದೇ ಪಿಲಾತ್ ಏನ್ ಮಾಡ್ತಾನೆ ಅಂದ್ರೆ ನೆಕ್ಸ್ಟ್ ಅವ್ರನ್ನ ಬಂದ್ಬಿಟ್ಟು ಈ ಜನಗಳ ಮುಂದೆ ಪ್ರೆಸೆಂಟ್ ಮಾಡ್ತಾನಂತೆ ಅದರ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಯಾವ ತರ ಪ್ರೆಸೆಂಟ್ ಮಾಡ್ತಾನೆ ಅಂದ್ರೆ ಅವನು ಬರೀ ಹಂಗೆ ತರಲ್ವಂತೆ ಫಸ್ಟ್ ಏನ್ ಮಾಡ್ತಾನೆ ಈ ಈ ಜನಗಳು ಇವ್ರು ತಂದಿರೋದೇನಕ್ಕೆ ಪಿಲಾತ್ ಮುಂದೆ ಅವನ ಮರಣದಂಡನೆಗೆ ಒಪ್ಪಿಸ್ಬೇಕಂದ್ಬಿಟ್ಟು ಇವ್ನು ಕ್ಲೀನಾಗಿ ಕಂಡಿಡ್ಕೊಂಡ್ಬಿಡ್ತಾನೆ ಓಹೋ ಇವರು ಹೊಟ್ಟೆ ಕಿಚ್ಚನ ಮಾಡ್ತಾವ್ರೆ ಅಂತ ನಾವೆಲ್ಲ ವಚನ ಗೊತ್ತು ಇದನ್ನ ಓದೋದ್ಬೇಕಾಗಿಲ್ಲ ಅದರ ಏನಕ್ಕೆ ಅವರು ದ್ವೇಷದಿಂದ ಹೊಟ್ಟೆ ಕಿಚ್ಚಿನ ಅವನ್ನ ಸಾಯಿಸ್ಬೇಕು ಅಂತ ಅನ್ನಿಸ್ತಾರೆ ಅದಕ್ಕೆ ಪಿಲಾತ್ ಏನ್ ಮಾಡ್ತಾನೆ ಇವಾಗ ಈ ಜನಗಳನ್ನ ಏನ್ ಮಾಡ್ಬೇಕು ಇವಾಗ ಸಮಾಧಾನ ಮಾಡ್ಬೇಕು ಅದರ ಆಮೇಲೆ ಈ ಜನಗಳಿಲ್ಲಂತ ಅಭಿಪ್ರಾಯ ಜನಗಳ ಬಾಯಿನಲ್ಲಿ ಕೇಳಿಸ್ಬೇಕು ಅಂತ ಇವನ್ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಸ್ವಲ್ಪ ಜನ ತಂದಿರ್ಬೋದು ಯೇಸು ಕ್ರಿಸ್ತನ ಸಾಯಿಸೋದಕ್ಕೆ ಅಂದ್ರೆ ಯಾರೋ ಒಂದು 70 ಜನ ಸೆನೆಟರ್ಗಳು ಆದ್ರೆ ಎಲ್ಲಾ ಯಹೂದಿಯರ ಮುಂದೆ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಖಂಡಿತವಾಗೂ ನಾನು ಯಾವ ತರ ಮನುಷ್ಯನ ಅಲ್ಲಿರುವಂತ ಒಳ್ಳೆ ಗುಣಗಳನ್ನ ರೆಕಗ್ನೈಸ್ ಮಾಡಿದಿನ ಇವರು ಕೂಡ ಏನ್ ಮಾಡ್ತಾರೆ ಖಂಡಿತವಾಗ ಗುರುತಿಸ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಎಲ್ಲಾರ ಮುಂದೆ ತಂದ್ಬಿಟ್ಟು ಏನ್ ಮಾಡ್ತಾರೆ ಪಬ್ಲಿಕ್ ಆಗಿ ಅಲ್ಲಿ ನೋಡಿಸ್ತಾರೆ ಅದರ ನೋಡ್ರಪ್ಪ ಈ ಮನುಷ್ಯ ಅಂದ್ಬಿಟ್ಟು ಯಾಕಂದ್ರೆ ನಾನೇ ಹೇಳ್ತಾ ಇದ್ದೀನಿ ಈ ತರ ಮನುಷ್ಯನ ಲೈಫಲ್ಲಿ ನೋಡಿಲ್ಲ ನೀವೇನ್ ಮಾಡ್ರಿ ನೀವು ಕೂಡ ಅದನ್ನ ನೋಡಿ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಏನಾಯ್ತು ಅಂತ ನೋಡಿ ನೆಕ್ಸ್ಟ್ ರಿಯಾಕ್ಷನ್ ಓದಿಂತೀನಿ ವಾಲಿ ಮೋದಿ ಈಗಾದ್ರೂ ಸರಿ ಅವ್ರ ಮನುಷ್ಯನಾಗ್ಬೋದು ಕರಗ್ಬೋದು ಅಂತ ಬಿಟ್ಟು ಭಾವಿಸ್ಕೊಂಡು ಈಗೋ ಈ ಮನುಷ್ಯನು ಅದರ ಈಗೋ ಈ ಮನುಷ್ಯನು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ರ ಏನಕ್ಕೆ ಪದ ಹೇಳೋದು ಬಿಹೋಲ್ಡ್ ದ ಮ್ಯಾನ್ ಅಂತ ಹೇಳ್ತಾರಲ್ಲ ಪಿಲಾತ್ ಏನಕ್ಕೆ ಹಿಂಗ ಅಡ್ರೆಸ್ ಮಾಡ್ದೆ ಅಂದ್ಬಿಟ್ಟು ಈ ಈ ವಾರ್ತೆ ಡೆಫಿನೇಷನ್ ಏನಿರ್ಬೋದು ಅಂತ ಹೇಳ್ತಾರೆ ನೋಡಿದೀನಿ ಮುಂದಕ್ಕೆ ಇದು ಇಂಗ್ಲಿಷ್ ಅಲ್ಲಿ ಕೂಡ ಹೇಳ್ಬೇಕಾದ್ರೆ ಬಿಹೋಲ್ಡ್ ದ ಮ್ಯಾನ್ ಅಂತ ಸುಮ್ಮನೆ ಕ್ಯಾಶುವಲ್ ಹೇಳೋದಕ್ಕಿಂತ ಬಿಹೋಲ್ಡ್ ದ ಮ್ಯಾನ್ ಅಂತ ಹೇಳೋದಕ್ಕೆ ಸ್ಟ್ರೆಸ್ ಮಾಡಿ ಅದನ್ನ ಹೇಳ್ಬೇಕಂತ ಅವಾಗ ಹೇಳಿದ್ರೆ ಆ ಪದದ ಎಫೆಕ್ಟ್ ಏನಾಗೋದು ನಮ್ಗೆ ಗೊತ್ತಾಗೋದು ಅಂತ ಹೇಳ್ತಾರೆ ಏನದು ಎಫೆಕ್ಟ್ ಏನ್ ಅರ್ಥ ಪಿಲಾತಿನ ಉದ್ದೇಶ ಏನಾಗಿತ್ತು ಅಂದ್ರೆ ಈ ತರ ಮನುಷ್ಯ ಎಲ್ಲಾ ಮನುಷ್ಯಕ್ಕೆ ಏನಾಗಿದ್ದಾರೆ ಖಂಡಿತವಾಗಿರೋ ಸುಪೀರಿಯರ್ ಅಲ್ವರ ಅಂದ್ರೆ ಯಾವ ತರ ಸುಪೀರಿಯರ್ ಅಂದ್ರೆ ಎಲ್ಲಾ ಯಹೂದಿಯರ್ಗಳಲ್ಲಿ ತುಂಬಾ ಉನ್ನತವಾದರು ಅದು ಮಾತ್ರ ಎಲ್ಲಾ ಮನುಷ್ಯಗಳಲ್ಲಿ ಅಂತ ಇವಾಗ ಉನ್ನತವಾದರು ಅಂತ ಯಾರು ರೆಕಗ್ನೈಸ್ ಮಾಡ್ತಾರೆ ಅಲ್ಲಿ ಅಲ್ಲಿ ರೋಮನ್ ಎಂತ ಗವರ್ನರ್ ಅಂತ ಪಿಲಾತ್ ಏನ್ ಮಾಡ್ತಾರೆ ಅಲ್ಲಿ ಅದನ್ನ ರೆಕಗ್ನೈಸ್ ಮಾಡ್ತಾರೆ ರೋಮನ್ ಗವರ್ನರ್ ಅಂತಾರೆ ಇವನು ಎಂತಾರೆ ಎಲ್ಲಾ ಕಡೆ ಏನಾಗಿತ್ತಾನೆ ಕೆಲಸಗಳು ಮಾಡಬಹುದು ಅಂತಾನೆ ಎಲ್ಲ ಆಫೀಸರ್ಸ್ಗಳನ್ನ ಇಂಥ ಮನುಷ್ಯಗಳನ್ನ ನೋಡಿತಾನೆ ಇಂಥ ಫೋಟೋ ಎಂಟಿಗಳು ಕೈದಿಗಳೆಲ್ಲ ನೋಡ್ಬಿಡ್ತಾನೆ ಅಂತ ನೋಡ್ಬಿಟ್ಟು ಈ ಮನುಷ್ಯ ನೋಡಿದ ತಕ್ಷಣ ಇವ್ರು ಹೆಂಗ್ ಕಾಣಿಸ್ತಾರೆ ಎಲ್ಲಾರ್ಕಿದೆ ಅಂದ್ರೆ ವಿಭಿನ್ನವಾಗವ್ರೆ ಇವನ್ನ ಇವ್ರು ಏನ್ ಮಾಡ್ತಾರೆ ರೋಮಲ್ಲಿ ಅಂತ ಸೀಸನ್ ಕೂಡ ನೋಡಿದ್ದಾರೆ ಆ ಸೀಸನ್ಗೂ ಕಂಪೇರ್ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತನ ಗುಣಗಳಾಗಿತ್ತಂತೆ ತುಂಬಾ ಸೂಪರ್ ಅದು ಹೇಳ್ಬೇಕಾದ್ರೆ ಬಿಹೋಲ್ಡ್ ದ ಮ್ಯಾನ್ ಅಂತ ಯಾವ ರೀತಿ ಹೇಳ್ತಾರೆ ಈ ತರ ಮನುಷ್ಯನ ಇದುವರೆಗೂ ನೋಡಿದ್ದೆ ಇಲ್ಲ ಇದೇ ನಾನು ಫಸ್ಟ್ ಅಂಡ್ ಲಾಸ್ಟ್ ನೋಡಿದಂತ ಮನುಷ್ಯ ಅಂತಂದ್ಬಿಟ್ಟು ನೀವು ಅದೇ ಮಾಡಿ ನೀವು ಗ್ರಹಿಸ್ಕೊಂಡು ಅಟ್ಲೀಸ್ಟ್ ಏನ್ ಮಾಡ್ತೀರಿ ನೀವು ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡ್ತೀರಾ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ತರ್ತಾರೆ ಆದ್ರೂ ಕೂಡ ಅವಾಗ ಏನೇಳ್ತಾರೆ ಯಹೂದಿಯರು ಇಲ್ಲ ಇವ್ನ ಏನ್ ಮಾಡಿ ಸಿಲ್ಬೇಗ್ ಹಾಕಿ ಸಾಯಿಸಿ ಸಾಯಿಸಿ ಅಂತ ಹೇಳ್ಬೇಕ್ರೆ ಅವಾಗ ಪಿಲಾತ್ ಇನ್ನೊಂದು ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಒಬ್ಬನ ಕರೆಸ್ತಾರೆ ಯಾರದ ಬರಬಾಸ್ ಅದರ ಬರಬಾಸ್ನ ಕರೆಸ್ತಾರೆ ಬರಬಾಸ್ ಯಾರಂದ್ರೆ ಕೈದಿ ಅಂತ ನೋಡ್ತಾರೆ ಏನ ಕಳ್ಳ ಟೆರರಿಸ್ಟ್ ಅವನು ಅಂದ್ರೆ ಯಾಕಂದ್ರೆ ಮತಾಭಿಮಾನಿ ಅಂತಂದ್ರೆ ಏನಂದ್ರೆ ಆ ಕಲ್ಲ ತುಂಬಾ ಗಲಿಬಿಲಿ ಮಾಡ್ತಾನೆ ಅಂದ್ರೆ ಒಬ್ಬ ಅಂತಾರೆ ಇವರು ಯಾರೋ ಬರಬಾಸ್ ಅದರ
ಏನಕ್ಕೆ ಬರಬಸ್ನ ಕ್ರಿಸ್ತರಂದ್ರೆ ಯಹೂದ್ಯರ ದೃಷ್ಟಿಯಲ್ಲಿ ತುಂಬಾ ಮೋಸವಾಗಿರೋ ಮನುಷ್ಯ, ಅವ್ರ ಲೆಕ್ಕದಲ್ಲಿ ಯಾರಿದ್ರು? ಬರಬಾಸ್. ಪಿಲಾತನ ದೃಷ್ಟಿಯಲ್ಲಿ ಬೆಸ್ಟ್ ಆಗಿರೋಂತ ಮನುಷ್ಯ ಲೋಕದಲ್ಲಿ ಯಾರಿದ್ದ? ಜೀಸಸ್. ಇವಾಗ ಏನ್ ಮಾಡ್ತಾರೆ, ಎರಡು ಕಂಪೇರ್ ಮಾಡಿ ನೋಡ್ತಾರೆ. ನೋಡಪ್ಪ, ಇಬ್ರವ್ರೆ ನೋಡ್ತಾ ಇದ್ದಾರೆ, ನೀವು ಕ್ಲೀನ್ ಆಗಿ ಇಬ್ರು ಇದ್ದಾರೆ ನೋಡಿ. ಇವಾಗ ನನ್ನ ಲೆಕ್ಕದಲ್ಲಿ ಇವರೇ ಸೂಪರ್, ಇವರೇ ಮನುಷ್ಯ. ನಿಮ್ ಲೆಕ್ಕದಲ್ಲಿ ಏನ್ ಮಾಡಿ ಅವ್ರ ಮನುಷ್ಯ ಬಡ ಅಂತ ಬಿಟ್ಟಿದ್ರಾ? ಇವ್ರ ಇಬ್ಬರಲ್ಲಿ ನಾನು ಏನ್ ಮಾಡ್ತೀನಿ, ಒಬ್ಬರನ್ ಮಾತ್ರ ರಿಲೀಸ್ ಮಾಡ್ತೀನಿ, ನೀವ್ ಏನ್ ಬೇಕೋ ಆಯ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಅಲ್ಲಿ, ನೀವು ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಜನಗಳು ಯಾರನ್ನ ಆಯ್ಕೆ ಮಾಡ್ತಾರೆ ನೋಡಿ, ಎಂತ ಮನುಷ್ಯ ನೋಡಿರ್ತೀನಿ. ಇವರೇ ಪಿಲಾತ್ಕಿನ ಒಪ್ಪಿಸ್ಕೊಡ್ತಾರೆ ಯಾರನ್ನ? ಬರಬಸ್ನ. ಫಸ್ಟ್ ಆಫ್ ಆಲ್ ಅರೆಸ್ಟ್ ಮಾಡಿಬಿಟ್ಟು ಕೊಣಕ್ ಕೊಡಿಸಿರೋದು ಯಾರು? ಇವರೇ. ಏನಕ್ಕೆ ಹೇಳಿದ್ರೆ ಅವ್ನ ಮನುಷ್ಯ ಅಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಂತೆ. ಅದರ ಇವಾಗ ಆ ಟೈಮ್ ಕರೆಕ್ಟ್ ಆಗ್ಬಿಟ್ಟು ಆ ಪ್ಲೇಟ್ ಹೆಂಗ್ ಚೇಂಜ್ ಮಾಡ್ತಾರೆ ನೋಡಿರ್ತೀನಿ. ನಮ್ಗೆ ಯಾರು ಬೇಕಾಗಿಲ್ಲ, ಇವಾಗ ಅವನಿಂದ ವಾಪಸ್ ಹಿಂದೆ ಕರ್ಕೊಂಡ್ ಬರ್ಬೋದು, ಓರ ಹೋಯ್ತಾನೆ. ಇವ್ರಿಗೆ ಏನ್ ಮಾಡ್ಬೇಕು, ಇವ್ರಿಗಿದೆ ಟೈಮ್ ಫಿಕ್ಸ್ ಅಲ್ವರ? ಅದೇ ನೋಡ್ಬೇಕು ಇವಾಗ ಏನ್ ಮಾಡ್ಬೇಕು, ಇವಾಗ ಇವಾಗ ಅವ್ರ ಚಾಪ್ಟರ್ ಮುಗಿಸ್ಬಿಡ್ಬೇಕು ಅಂತ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ ಅಂತ. ಅದೇ ನೋಡ್ಬೇಕು ಈ ಕಾಂಟೆಕ್ಸ್ಟ್ ಅಲ್ಲಿ, ಈ ಒಂದು ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಅಲ್ಲಿ, ಈಗೋ ಮನುಷ್ಯನು ಅಂತ ಏನ್ ಮಾಡ್ತಾರೆ ಅಂತ ಅಲ್ಲಿ ಅಲ್ಲಿ ಪ್ರೆಸೆಂಟ್ ಮಾಡಿರ್ತಾರಂತೆ ಯಾರೋ ಪಿಲಾತು ಅಲ್ವರ. ಆಮೇಲೆ ನೋಡ್ರ, ವಾಕ್ಯವೆಂಬಾತನು ನರಾತಾವರ ಎತ್ತಿ ನಮ್ಮ ನಡುವೆ ಏನ್ ಮಾಡ್ದೆ, ಅವರು ವಾಸ ಮಾಡ್ದ, ಮನುಷ್ಯರ ನಡುವೆ ವಾಸ ಮಾಡದಂತೆ, ಮನುಷ್ಯರ ಅವತಾರದಲ್ಲಿ. ನಾವು ಆತನ ಮಹಿಮೆ ನೋಡೋದಂತೆ, ಯೇಸು ಕ್ರಿಸ್ತನ ಮಹಿಮೆ ನೋಡೋದಂತೆ. ಏನದು ಮಹಿಮೆ ಅಂದ್ರೆ, ಅದರ ಹೇಳ್ತಾರಲ್ಲ ಏನಪ್ಪ ನೋಡಕ್ ಹಂಗಿದಾರೆ ಅಷ್ಟು ಬ್ಯೂಟಿಫುಲ್ ಆಗೋರಲ್ಲ, ಒಂದು ಆತರ ಮಹಿಮೆ ಅಂದ್ರೆ ಅದರ ಯೇಸು ಕ್ರಿಸ್ತನ ಮಹಿಮೆ ನೋಡೋದಂತೆ. ಯಾವ ತರ ಮಹಿಮೆ ಅಂತಂದ್ರೆ, ನೋಡ್ರ ಎಂತ ಮಹಿಮೆ ಅಂದ್ರೆ, ಆತರ ಮಹಿಮೆ ಯಾರಿಗೂ ಇಲ್ವಂತೆ. ಯಾರು ಒಬ್ರಿಗೆ ಇರೋದಾದ್ರೆ ತಂದೆಯಿಂದ ಬಳಿ ಬಂದಂತ ಒಬ್ಬನೇ ಮಗನ್ಗೆ ಯಾವ ತರ ಮಹಿಮೆ ಇರ್ತಾರೆ, ಇದೇ ತರ ಎಕ್ಸಾಕ್ಟ್ ಮಹಿಮೆ ಯಾರಿಗಿದ್ದಂತೆ. ಯೇಸು ಸಂಗರ್ ಯೋಚನೆ ಮಾಡಿರ್ತೀನಿ, ನಾವು ತಂದೆ ಅದನ್ನ ಯಾರು ನೋಡೇ ಇಲ್ಲ ಅದರ. ಅವ್ರ ಗುಣಗಳ ಬಗ್ಗೆ ಏನ್ ಮಾಡಿದ್ರೆ ಅಲ್ಲಿ ಇಲ್ಲಿ ಬ್ರದರ್ಸ್ಗಳು ಮಾತಾಡೋ ಸಬ್ಜೆಕ್ಟ್ ಅಲ್ಲಿ ನಾವ್ ಏನ್ ಮಾಡಿದ್ರೆ ಕೇಳಿದಿರಿ ಅದರ. ಅದನ್ನ ಕೇಳ ಮನ್ಸಿನ ಅಂತ ಕರ್ಕೊಬಿಡ್ತಾರೆ, ಇನ್ ಯೇಸು ಕ್ರಿಸ್ತಿನ ಹಿಂಗಿರ್ಬೇಕು ಅದರ. ಅವ್ರ ಫಿಸಿಕಲ್ ಫೀಚರ್ಸ್ ಡೈರೆಕ್ಟ್ ಆಗಿ ಒಬ್ರು ನೋಡೋರು ಅಂತಂದ್ರೆ ಅವ್ರು ನೋಡ್ರೆ ಇನ್ ಹಿಂಗಿರ್ಬೇಕು, ಅವ್ರ ಮನ್ಸಿಗೆ ಹಿಂಗ್ ಟಚ್ ಆಗಿರ್ಬೇಕು ಅದರ. ಅಂದ್ರೆ ಇಂಥ ಮನುಷ್ಯ ಅಂದ್ಬಿಟ್ಟು ಕಡೆ ಗಣಿಸ್ಬಿಟ್ಟು ಸಾಯಿಸೋದಕ್ಕೆ ಅಸಾಧ್ಯ ಅದರ. ಯೋಚನೆ ಮಾಡ್ರಿ, ಸಾಧ್ಯ ಆಗ್ತಾರ ಇಲ್ಲ, ತುಂಬಾ ಕಷ್ಟವಾದಂಥದ್ದು ಅದರ. ಇವಾಗ ಕೂಡ ನೋಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಅಲ್ಲಿ ಫೇಸ್ಬುಕ್ ವಾಟ್ಸಪ್ ಅದು ನೋಡ್ತಾ ಇದ್ರಿ, ಅದ್ರಲ್ಲಿ ಅವಾಗವಾಗ ಏನ್ ಮಾಡ್ತಾರೆ, ಯಾರೋ ಅದು ಇದು ಕಳಿಸ್ತಾರೆ ವಿಡಿಯೋಗಳು, ಯಾವ್ದೋ ಅಮಾಯಕ ಜನಗಳಿಗೆ ಯಾರೋ ಕೆಟ್ಟದ್ ಮಾಡ್ಬಿಟ್ರೆ ನೋಡೋ ಏನಾಗ್ತಾರೆ, ಅಯ್ಯೋ ಅಂತ ಅನ್ಸ್ತಾರೆ. ನಾನು ಯೇಸು ಕೃಷಿ ನೋಡ್ಬೇಕೇನೆ ಹೆಂಗ್ ಅನ್ಸಿರ್ಬೇಕು ಅದ್ರ. ಆ ಕಾಲ ಲಿಟ್ರಲ್ ಆಗಿ ಒಬ್ಬ ಮನುಷ್ಯನ ಈ ತರ ಎಲ್ಲರೂ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ದುಃಖ ಆಗಿರ್ಬೇಕು ಅಲ್ಲ. ಇದು ಅದಕ್ಕೆ ನೋಡ್ಬೇಕು, ಯಾಕೆ ಅಂತಂದ್ರೆ ಯೇಸು ಕೃಷಿ ನೋಡಿದ ಹೆಂಗಿತ್ತು ಅಂತಂದ್ರೆ, ಆ ದೇವರ ಒಬ್ಬ ಕುಮಾರಂಗೆ ಯಾವ ರೀತಿ ಮಹಿಮೆ ಇರ್ತಾರೋ ಅದೇ ರೀತಿ ಮಹಿಮೆ ಮಾಡಂತವ್ರು ಅವ್ರು ನೋಡೋದಂತೆ. ಆ ಮಹಿಮೆ ಹೆಂಗಿತ್ತಂತೆ ಮುಂದಕ್ಕೋದಿ, ತುಂಬಿದವನಾಗಿದ್ದಂತೆ. ಏನ್ರಿ, ಕೃಪೆಯಿಂದ ಸತ್ಯದಿಂದ ತುಂಬಿದವನು ಅದರ. ಯಾರೊಬ್ಬ ಸೋದರು ಅದರ, ಭಾರಿ ಸುಳ್ಳೇ ಇಲ್ಲ, ತುಂಬಾ ಒಳ್ಳೆ ಬ್ರದರು ಅದರ. ಬಂದು ಎಂತ ಫುಲ್ಲು ಎಲ್ಲಾ ಒಳ್ಳೆ ಗುಣಗಳಿದೆ ಅಂತಂದ್ರೆ, ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತಂದ್ರೆ, ಆ ಸೋದರು ನೋಡಿ ನಮ್ಗೆ ಏನಾಗ್ತದೆ, ಅಷ್ಟು ಸಂತೋಷ ಅದರ. ಯಾವಾಗ ಸೋದತ್ತೆ ಇರಬೇಕು ಅಥವಾ ಫೆಲೋಶಿಪ್ ಇಟ್ಕೊಬೇಕು ಅದರ, ಆ ಸೋದರಿಗೆ ಏನೋ ಸಹಾಯ ಮಾಡ್ಬೇಕು ಟಕ್ ಅಂತ ಮಾಡ್ತೀರಿ, ಮಿಡಗೆ ಹೊಡ್ಬಿಟ್ಟು. ಅದೇ ಅದೇ ತರ ಇದು ಆಪೋಸಿಟ್ ಆಗಿರೋಂತ ಒಬ್ಬ ಸೋದರ ಇದ್ರೆ ಏನ್ ಮಾಡ್ತೀರಿ, ಅಯ್ಯ ಆಗ್ಲಿ ಬಿಡು ನಮ್ಗೇನಾಗ್ಬೇಕೈತೆ ಅಂತ ಯಾವಾಗ ನೋಡಿದ್ರೆ ಹಿಂಗೆ ಅಂತ ಏನ್ ಮಾಡ್ತೀರಿ ಅದರ. ನೋಡಿ ಹೆಂಗಿದೆ ನಮ್ಗೆ, ನಮ್ಮ ಇದು ಹೆಂಗಿರ್ತಾರೆ ಅದನ್ನ ಡಿಫೈನ್ ಮಾಡೋಂಥದ್ದು. ಇದೇ ತರ ಯೇಸುಕ ಸಂಗಿದಂತೆ, ಕೃಪೆಯಿಂದ ಸತ್ಯಂತ ಏನಾಗಿದಂತೆ, ಅವರು ತುಂಬವರಾಗಿದ್ರಂತೆ ಅದರ. ಯೇಸುಕ ಹೆಂಗಿರ್ಬೇಕನ್ನ ಕ್ಯಾರೆಕ್ಟರ್ ಅದರ, ಅದ್ ಹೇಳ್ತಾರೆ ಅದು ಬಿಹೋಲ್ಡ್ ದ ಮ್ಯಾನ್ ಅಂತ. ಆಮೇಲೆ ಅದಕ್ಕೆ ನೋಡಿ ಒಬ್ಬ ಮನುಷ್ಯನ ಹೇಳ್ತಂತೆ, ರೋಸೈ ಅಂತಂದ್ಬಿಟ್ಟು, ಏನದ ರೂಸೋ, ಓಕೆ ರೂಸೋ ಅಂತಂದ್ಬಿಟ್ಟು ಒಬ್ಬ ಫ್ರೆಂಚ್ ಮ್ಯಾನ್, ಒಬ್ಬ ಆ ಕಾಲದಲ್ಲಿ ಇದಂತ ಒಬ್ಬ ವಂಡರ್ಫುಲ್ ರೈಟರ್ ಅಂತೆ. ಅವರು ಯೇಸು ಕ್ರಿಸ್ತನ ಬಗ್ಗೆ ಬ್ಯೂಟಿಫುಲ್ ಆಗಿ ಅವ್ರು ನಾಲ್ಕೈದು ಮಾತಾಡೋರು ಅಂತ, ಅದನ್ನು ಓದ ನೋಡ್ರಿ ಅಂತೀನಿ ಏನು ಅಂತ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಅಂತೀನಿ. ಯುಲೋಜಿ ಅಂತಂದ್ರೆ ಏನಂದ್ರೆ, ಒಬ್ಬ ಮನುಷ್ಯ ಆಡಿ ಸತ್ತೋಗ್ಬಿಡ್ತಾರೆ ಅಂದ್ರೆ ಅವ್ರ ಬಗ್ಗೆ ಎತ್ತೇಳಂತ ಒಂದು ಅಂಶಗಳು ಅದರ, ತಿರೋಗಿರೋಂತ ಮನುಷ್ಯನ ಬಗ್ಗೆ ಅವನಲ್ಲಿ ಅಂತ ಅನೇಕ ಗುಣಲಕ್ಷಣಗಳನ್ನ, ಒಳ್ಳೆ ಗುಣಲಕ್ಷಣ ಎತ್ತಿ ಜನಗಳಿಗೆ ಹೇಳಿ ಅವ್ರು ಏನ್ ಮಾಡೋದು ಒಂದು ಒಂದು ಪ್ರೇಸ್ ತರ ರೀತಿಯಲ್ಲಿ ಹೇಳೋಂತ ಒಂದು ಮಾತುಗಳು ಅದರ. ಇವಾಗ ಯಾರೋ ಸತ್ಕಿತ್ ಹೋದ್ರೆ ಏನ್ ಮಾಡ್ತೇವೆ, ಸಮಾಧಿ ಮಾಡೋಕೆ ಮುಂಚೆ ಮಾಡ್ತೇವೆ, ಟೆಸ್ಟಿಮನಿ ಅಂತ ಹೇಳ್ತಿದ್ದಲ್ಲ ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಅಂತ. ಅವ್ರ ಬಗ್ಗೆ ಏನ್ ಮಾಡೋದಿನ ಒಂದು ಒಳ್ಳೆ ಒಂದು ಹೆಸರು ತರ ರೀತಿಯಲ್ಲಿ ಅಥವಾ ಅವ್ರ ಎಲ್ಲರಿಗೆ ಅಂತ ಅವ್ರ ಬಗ್ಗೆ ಗೊತ್ತಾಗಿ ಅವ್ರದಲ್ಲಿ ಸಿಂಪತಿ ಬರಲಿ, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಲಿ ಅಂತ ಹೇಳ್ತಾರಲ್ಲ, ಆ ತರ ಒಂದು ಮಾತು ಅಂತ ಮಾಡ್ತಾರೆ. ಹೇಳ್ತಾರೆ ಅಂದ್ರೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತನ ಬಗ್ಗೆ, ಹ್ಮ್ ಬರಹಗಳು ಒಮ್ಮೆಯಾದರೂ ಅಷ್ಟೊಂದು ಗಂಭೀರವಾಗಿ ಅಷ್ಟೊಂದು ಸರಳವಾಗಿ
ಮಾನವರ ಕಾರ್ಯವಾಗಿದೆಯೇ ಅವರು ಯಾವಾತನ ಜೀವನದ ಬಗ್ಗೆ ಹೇಳುತ್ತಾರೋ ಆ ಓಕೆ ಈ ತಮಿಳು ಓದಿ ನೋಡೋಣ அகில உலக தத்துவ சாஸ்திரிகளில் ஆடம்பரமான நூல்களை வேதாகம நற்செய்திகளோடு ஒப்பிடும் போது அவைகளெல்லாம் அற்பமும் உட்பயமே நோடுறா ஏ சாமுடர் தமிழ் டிரான்ஸ்லேஷன் அல்வரா ஏன்ற எல்லா பிலாசபர்ஸ் ஏன்ற பிலாசபர்ஸ் ಅಂದ್ರೆ ದೊಡ್ಡ ದೊಡ್ಡ ಏನ್ರೆ ವಿದ್ವಾಂಸರು ಏನ್ರೆ ಅನೇಕ ಒಂದು ಪುಸ್ತಕಗಳು ಅನೇಕ ಒಂದು ವಿಚಾರಗಳ ಬಗ್ಗೆ ಎಲ್ಲ ಬರೆದರಲ್ಲ ದೊಡ್ಡ ದೊಡ್ಡ ಏನ್ರೆ ವಿದ್ವಾಂಸರು ಇವೆಲ್ಲ ಪುಸ್ತಕಗಳ ಮುಂದೆ ನಮ್ಮ ಬೈಬಲ್ ಹೆಂಗಿದೆ ಅಂತೆ ತುಂಬಾ ಸೂಪರ್ ಅಂತ ಅವರ ಬೈಬಲ್ ಮುಂದೆ ಇವರೆಲ್ಲ ಬರೆದಂತೆ ಎಲ್ಲ ಫಿಲಾಸಫಿಗಳು ಹೆಂಗಿದೆ ಅಂತೆ ವೇಸ್ಟ್ ಅಂತ ಹೇಳ್ತಾರೆ ಫಿಲಾಸಫಿನ ಏನು ಫಿಲಾಸಫಿ ಏನ್ರೆ ಸುಮ್ಮನೆ ಅದು ಇದೆ ಅಂತೆಲ್ಲ ಬರೆಯೋದು ಅಲ್ವರಾ ಹಿಸ್ಟ್ರಿ ಏನ ಅದು ಮಿಥಾಲಜಿ ಅದರ ಏನೋ ಒಂದು ವಸ್ತು ತಗೊಂಡ್ಬಿಟ್ಟು ಅದ್ರ ಬಗ್ಗೆ ಏನ್ ಮಾಡೋದು ಅದ್ರ ಬಗ್ಗೆ ಡೆಫಿನೇಷನ್ ಮಾಡೋದು ಮರ ತಗೊಂಬಿಟ್ರೆ ಮರದ ಬಗ್ಗೆ ಏನ್ ಮಾಡೋದು ಏನೋ ಒಂದು ಹೇಳ್ಕೊಂಡು ಕೂತಿರೋದು ಆ ಮರ ಹಿಂಗಿತ್ತು ನೋಡ್ರ ಹಂಗಿತ್ತು ಅಲ್ವರ ಒಂದು ಸ್ತ್ರೀ ಕಂಪೇರ್ ಮಾಡೋದು ಅದರ ಒಂದು ತಾಯಿ ಕಂಪೇರ್ ಮಾಡೋದು ಭೂಮಿನ ಇದು ಹೇಳ್ತಾರಲ್ಲ ಇದೆ ಇದೇ ಫಿಲಾಸಫಿ ಅಂತ ಹೇಳೋದು ಅದರ ಕೇಳಕ್ಕೆ ಹಿಂಗಿರ್ತವೆ ಒಂದು ಕಟ್ಕಟೆ ತರ ಆಹಾ ಹರಿಕತೆ ಅಂತ ಹೇಳ್ತಾರೆ ಗೊತ್ತಾ ಆ ತರ ಅದರ ಕೇಳಕ್ಕೆ ಚೆನ್ನಾಗಿರ್ತದೆ ಇಂಪಾಗಿರ್ತದೆ ಇದು ಎಲ್ಲ ನಮ್ಮ ಬೈಬಲ್ ಮುಂದೆ ಕಂಪೇರ್ ಮಾಡ್ಬಿಟ್ರೆ ಹೆಂಗಿದೆ ಅಂತೆ ಏನು ಇಲ್ಲ ಅಂತಂದ್ಬಿಟ್ರು ವೇಸ್ಟ್ ಅಂತ ಅಂತ ನೋಡಿ ಯಾರು ಹೇಳೋದಿದ್ದು ಇದು ಈಸ್ ನಾಟ್ ಇವನ್ ಹೇಳ್ತಾರೆ ಬೈಬಲ್ ಸ್ಟೂಡೆಂಟ್ ಈಸ್ ಎ ಫ್ರೆಂಚ್ ಸೆಲೆಬ್ರಿಟಿ ಸೆಲೆಬ್ರಿಟಿ ಏನ್ರಿ ಅವನೇನಾಗಿರ್ಬೋದು ಅದರ ಅಂದ್ರೆ ಫ್ರೆಂಚ್ ಸ್ಟಾರ್ ಯಾವ್ದಲ್ಲೋ ಫೀಲ್ಡಲ್ಲೋ ಅಂದ್ರೆ ಅವ್ನು ಹೇಳ್ತಾರಂತ ಅಂದ್ರೆ ಕಂಪೇರ್ ಟು ಗಾಸ್ಪಲ್ಸ್ ಈ ರೈಟರ್ಸ್ ಎಲ್ಲ ಹೇಗಿದೆ ಇಟ್ ವಾಸ್ ಇಟ್ ಈಸ್ ನಥಿಂಗ್ ಬಟ್ ವೇಸ್ಟ್ ಅಂತ ಹೇಳ್ತಾರೆ ಆಮೇಲೆ ವಾಲ್ಯೂಮ್ ತಮಿಳಲ್ಲಿ ಓದಿಂತೀನಿ ಯಾಕಂದ್ರೆ ಕನ್ನಡ ಅಲ್ಲಿ ಎಫೆಕ್ಟ್ ಇಲ್ಲ ಅಂತ ಅಷ್ಟೇನೇ ಇಲ್ಲ ನೋಡ್ರ ಈ ತರ ಸಿಂಪಲ್ ಆಗಿ ಯಾವ್ದೇ ಒಬ್ಬ ಮನುಷ್ಯಕ್ಕೆ ಬರೋಕೆ ಸಾಧ್ಯನ ಕ್ಯಾನ್ ಇಟ್ ಬಿ ದಟ್ ರಿಟರ್ನ್ ರೈಟಿಂಗ್ಸ್ ಆಟ್ ಒನ್ ಸೋ ಸಬ್ಲೈಮ್ ಅಂಡ್ ಸೋ ಸಿಂಪಲ್ ಆರ್ ದ ವರ್ಕ್ಸ್ ಆಫ್ ಮೆನ್ ಅಂತ ಹೇಳ್ತಾರೆ ಅದರ ಅಂದ್ರೆ ಇಷ್ಟೊಂದು ಸರಳವಾಗಿ ಇಷ್ಟೊಂದು ಅರ್ಥ ಮಾಡ್ಕೊಳ್ತಾರೆ ಇದರಲ್ಲಿ ಸಿಂಪಲ್ ಆಗಿ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಂತಾರೆ ಬೈಬಲ್ನ ಸಿಂಪಲ್ ಆಗಿಬಿಡ್ತಾರೆ ಎಸ್ಪೆಷಲಿ ಯಾರ ಬಗ್ಗೆ ಹೇಳಿದ್ರೆ ಇದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕೃಷ್ಣನ ಬಗ್ಗೆ ಹೇಳ್ತಾರೆ ಅಂತ ಮಾತು ಹೇಳ್ತಾರೆ ಅಲ್ವರ ಎಷ್ಟು ಸರಳವಾಗಿ ಬರ್ತಾರೆ ಅಂತಂದ್ರೆ ನಮ್ಗೇನಂತಾರೆ ನಮ್ಗೆ ನೋಡೋಕ್ಕೆ ತುಂಬ ಅರ್ಥ ಮಾಡ್ಕೊಳಕ್ಕಿದೆ ತುಂಬ ಸಿಂಪಲ್ ಆಗಿದೆ ಅಲ್ಲ ಹಳೆ ಒಡಂಬಡಿಕೆ ಸ್ವಲ್ಪ ಕಷ್ಟ ಬಿಟ್ಟಿರ್ತೀನಿ ಅಲ್ಲ ನ್ಯೂ ಟೆಸ್ಟ್ಮೆಂಟ್ ಆಗಿದೆ ಕ್ರೈಸ್ತ ಚರಿತ್ರೆ ಬಗ್ಗೆ ಬರ್ತಾರೆ ಗಾಸ್ಪಲ್ಸ್ಗಳು ಅಂದ್ರೆ ತುಂಬ ಒಂದು ಸರಳವಾಗಿದೆ ಸಿಂಪ್ಲಿಸಿಟಿ ಅದರಲ್ಲಿ ಯಾವುದೇ ರೀತಿಯ ಒಂದು ಕಾಂಪ್ಲಿಕೇಶನ್ಸ್ ಇಲ್ಲ ಆಮೇಲೆ ನೋಡ್ರ ಕ್ಯಾನ್ ಹಿ ಹೂಸ್ ಲೈಫ್ ದೇ ಟೆಲ್ ಬಿ ಹಿಮ್ಸೆಲ್ಫ್ ನೋ ಮೋರ್ ದನ್ ಎ ಮ್ಯಾನ್ ಅಲ್ರ ಹಂಗದೆ ಅಂತಾರೆ ಯೇಸು ಕ್ರಿಸ್ತನ ಜೀವನ ಹೆಂಗಿತ್ತಂತೆ ಸಾಧಾರಣ ಮನುಷ್ಯಕ್ಕಿಂತ ಏನಾಗಿತ್ತಂತೆ ಅದು ಗ್ರೇಟ್ ಆಗಿತ್ತು ಅಂತ ಹೇಳ್ತಾರೆ ಅದರ ಆ ಗ್ರೇಟ್ ಆಗಿದ್ರು ಸರಿ ಇದು ಬೈಬಲ್ ಬರಿಬೇಕು ಹೆಂಗ್ ಬರ್ತಾರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾರೆ ಅಲ್ವರ ನೋಡ್ರ ಇಂದುದಾ ಏನ್ರಿ ಅವ್ರ ಗುಣಗಳಲ್ಲಿ ಏನ್ರಿ ಪದವಿಗಾಗಿ ಅಥವಾ ಏನ್ರಿ ಒಂದು ಉನ್ನತವಾದಂತ ಸ್ಥಾನಕ್ಕಾಗ್ಲಿ ಅಂತಾರೆ ಎದ್ದು ಬಿದ್ದು ಓಣ ಅಂತ ಒಂದು ಗುಣ ಏನಾಯ್ತಾ ಏನು ಇರ್ಲ ಅಂತ ಅದೇ ಫಿಲಾಸಫಲ್ ಬರಿಬೇಕೆಂಬಿರ್ತಾರೆ ಆ ಇಂತ ಮನುಷ್ಯ ಹಂಗಿದ್ದ ಅವನಿಂಗೆಲ್ಲ ಮಾಡ್ದ ಅವ್ನ ಹಂಗಾಗ್ಬಿಟ್ಟು ಅದೇ ಇದೆ ಕೊಚ್ಕೊಂಡು ರೀತಿಲ್ಲ ಅದೇ ಯೇಸು ಕೃಷ್ಣ ಬಗ್ಗೆ ಹೇಳ್ಬೇಕಾರೆ ಬೈಬಲ್ ಆಗ್ತಾರೆ ಯಾವ ಥರ ಏನು ಮಾಡಕ್ ಹೋಗಲ್ಲ ಪ್ರೆಸೆಂಟ್ ಮಾಡೋದೇ ಇಲ್ಲ ಅಂದ್ರೆ ಅದರ್ಸ್ ಇಸ್ ದ ಸಿಂಪ್ಲಿಸಿಟಿ ಆಫ್ ಗಾಸ್ಪಲ್ ಅಂತ ಹೇಳ್ತಾರೆ ಅದರ ಆಮೇಲೆ ನೋಡ್ರ ಯೇಸು ಕೃಷ್ಣ ಗುಣ ಹೆಂಗಿದೆ ಅಷ್ಟೊಂದು ಮಧುರವಾಗಿರೋದು ಸ್ವೀಟ್ ಆಗಿರೋದು ಅದರ ಅವ್ರ ಮಾರ್ಗಗಳು ಹೆಂಗಿತ್ತಂತೆ ಅಲ್ಲ ಸೋ ಪ್ಯೂರ್ ಅದರ ಏನೋ 420 ತರ ಆಯ್ತಾ ಏನೋ ಚಾಲಕ ತಂದಿದ್ದ ಏನೋ ಒಂದು ಎಂತ ಗಿಮಿಕ್ಗಳು ಮಾಡಿ ಅಥವಾ ಏನೋ ಗೇಮ್ಗಳು ಆಡಿ ಏನೋ ಮಾಡಿದ್ರ ಯೇಸು ಕ್ರಿಸ್ತ ಹೆಂಗಿದ್ರಂತೆ ಸರಳತೆ ಅದರ ಯಾವುದೇ ರೀತಿ ಕುತಂತ್ರಗಳು ಇಲ್ಲ ಅವ್ರ ಮಾರ್ಗದಲ್ಲಿ ಅದರ ಅಷ್ಟೊಂದು ಸರಳವಾಗಿರೋ ಒಂದು ಇದ್ರ ಬಗ್ಗೆ ಮಾಡ್ತಾರೆ ಮನುಷ್ಯ ಬಗ್ಗೆ ಕೊಟ್ಟರಂತೆ ಅದರ ಆಮೇಲೆ ಅಲ್ವರ ಎಂತ ಒಂದು ಬೋಧನೆ ಅಂದ್ರೆ ಮನ್ಸಿಗೆನೇ ಅಂತ ಹಂಗೆ ಟಚ್ ಆಗೋದಂತೆ ಅದಕ್ಕೆ ಬೈಬಲ್ ಹೇಳ್ತಾರೆ ಎಷ್ಟು ಓದ್ಬೇಕ್ರೆ ಈ ಸ್ಪೋಕ್ ವಿತ್ ಅಥಾರಿಟಿ ಅಂತ ಓದ್ತೀರಿ ಅಂದ್ರೆ ಅಧಿಕಾರದಿಂದ ಪೇಸ್ನವ್ರು ಅಧಿಕಾರದಿಂದ ಮಾತಾಡೋದು ಅಂತ ಹೇಳ್ತಾರ ಏನ್ ಅಧಿಕಾರದಿಂದ ಮಾತಾಡಿದ್ರು ಯೇಸು ಕ್ರಿಸ್ತ ಬೋಲ್ಡ್ ಇಟ್ಕೊಂಡು ಖತರಾಗಿ ಮಾತಾಡ್ತಾರ ಅಂದ್ರೆ ಇಲ್ಲ ಅಧಿಕಾರದಿಂದ ಮಾತಾಡಿದ್ರೆ ವಚನದ ಅರ್ಥ ಏನು ಅಂದ್ರೆ ಫರಿಸಿಯ ಸದಸ್ಯರೆಲ್ಲ ಏನ್ ಹೇಳ್ಕೊಬಿಟ್ಟಿದ್ರು ಬೈಬಲ್ ನಲ್ಲಿ ಇಲ್ದಿರೋ ವಿಚಾರಗಳೇ ಮಾಡಿದ್ರಲ್ಲ ಎಲ್ಲ ಹೇಳ್ಕೊಬಿಟ್ಟಿದ್ರು ಅದು ಕೇಳ್ತಾರಾಗೆಲ್ಲ ಚೆನ್ನಾಗಿರ್ತು ಆದ್ರೆ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಅನ್ಕೊಡೋದೆ ಒಂದು ಕ್ವಶನ್ ಮಾಡ್ತಾರೆ ಆಗದು ಉಳ್ದೇ ಇರೋದು ಅವ್ರು ಯೇಸು ಕ್ರಿಸ್ತ ಬಂದು ಹೆಂಗ್ ಹೇಳೋರು ಅದೇ ಪಾಯಿಂಟ್ ಅಂದ್ರೆ ಇವ್ರ ಮನ್ಸಲ್ಲಿರೋ ಸಂದೇಹಗಳು ಯಾವುದು ಇಲ್ದಿರ ಎಲ್ಲ ಸಂದೇಹಗಳಿಗೆ ಉತ್ತರ ಸಿಕ್ಬಿಡ್ತೀನಿ ಈ ತರ ಯಾರು ಮಾತಾಡಿದ್ರಂತೆ ಅದಕ್ಕೆ ಅಧಿಕಾರದಿಂದ ಮಾತಾಡೋದು ಯಾವ ತರ ಅಧಿಕಾರ ಅಂದ್ರೆ ಹೌದಪ್ಪ ಇವ್ರು ಹೇಳೋದು ಕರೆಕ್ಟ್ ಆಗಿತ್ತಲ್ಲ ಇದ್ರಲ್ಲಿ ಯಾವ್ದೇನಿಲ್ಲ ಡೌಟ್ಸ್ ಇಲ್ವಲ್ಲ ನಾವು ಇಷ್ಟಿರ್ ನಂಬಿದೇನೋ ಸುಳ್ಳು ಎಕ್ಸಾಂಪಲ್ ಹೇಳ್ಬೇಕು ನಮ್ಮ ಲೈಫಲ್ಲಿ ಎಲ್ಲ ಎಕ್ಸಾಂಪಲ್ ಹೇಳ್ಬೇಕು ನಮ್ಮೆಲ್ಲರ ಲೈಫಲ್ಲಿ ಟ್ರಿನಿಟಿ ಅದರ ನಾವೆಲ್ಲ ಲೋಕಲ್ ಸಭೆಗಳಲ್ಲಿ ಇದು ಬಂದವ್ರೆ ಅದರ ಎಲ್ಲರಿಗೂ ನಮ್ಗೆ ಏನು ನಂಬಿಕೆ ಇತ್ತಲ್ಲಿ ಟ್ರಿನಿಟಿ ಯಾರ ಮನ್ಸಲ್ಲಿ ಏನಿತ್ತು ಒಂದು ಕ್ವಶನ್
ಹೆಂಗೆ ಅಂತಂದ್ಬಿಟ್ಟು ಸತ್ಯಕ್ಕೆ ಬರ್ಬೇಕಾದ್ರೆ ತಮ್ಗೆ ಇವಾಗೆಲ್ಲ ಎಲ್ಲ ಕ್ಲಿಯರ್ ಆಗಿ ಬಿಡ್ತಾ ಇದ್ದೀವಿ ಅವ್ರು. ಅವಾಗ ನಮ್ಗೇನಾಯ್ತು, ಓ ಹೌದು ಬೈಬಲ್ ಎಷ್ಟು ಕ್ಲಿಯರ್ ಆಗಿದೆಲ್ಲ, ಇಷ್ಟು ಇದು ನಂಬಿದ್ದೇನಂತೆ ಸುಳ್ಳು. ಅಂದ್ರೆ ನಮ್ಗೆ ಮನ್ಸಲ್ಲಿ ಡೌಟ್ ಇತ್ತು, ಅವ್ರು ಇವಾಗ ಏನಾಯ್ತೀವಿ ಕ್ಲಾರಿಫೈ ತೊಗೊಂಡಿದ್ದೀನಿ. ಆ ಥರ ಯೇಸು ಕೃಷ್ಣ ಒಂದು ಡಾಕ್ಟ್ರಿನ್ ಅದರ ಹೆಂಗಿತ್ತು ಅಂತಂದ್ರೆ, ಇಟ್ ವಾಸ್ ಅಂದರೆ ವಾಟ್ ಟಚಿಂಗ್ ಗ್ರೇಸ್ ಇನ್ ಇಸ್ ಟೀಚಿಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಯಾವ ಥರ ಟಚ್ ಆಗೋದಂದ್ರೆ ಮನಸ್ಸಿಗೆ ಅದು ಕೇಳಿದ ತಕ್ಷಣ ಹೌದು ಇದು ನಾನು ನಂಬಬೇಕು, ಇದನ್ನ ಪ್ರಕಾರ ನಡೀಬೇಕು ಅಂದ್ಬಿಟ್ಟು ಆ ಥರ ಅವ್ರಿಗೆ ಪ್ರೇರಣೆ ಆಗೋದಂತೆ. ಆ ಥರ ಏನು ಮಾಡೋರಂತೆ ಅವರು, ಅವರು ಮಾತಾಡೋರಂತೆ ಅದರ ಅದಕ್ಕೆ ಪೇತ್ರನ ಮತ್ತು ಶಿಷ್ಯನ್ಗಳನ್ನ ಆಯ್ಕೆ ಮಾಡಬೇಕಾದ್ರೆ ಏನು ಮಾಡ್ತಾರೆ, ನೀನು ಹಿಂದೆ ಬರೀ ಅಂತಂದರೆ ಯೇಸು ಕ್ರಿಸ್ತನ ಮಾತು ಕೇಳಿದ ತಕ್ಷಣ ಇವರೆಲ್ಲ ಟಕ್ ಅಂತ ಏನು ಮಾಡೋದಂತೆ, ಹಿಂದೆ ಬರೋದು ಏನು ನಮ್ಗೇನು ಇವಾಗ ಏನು ಹೇಳಿದ್ರೆ ಹಿಂದೆ ಬಂದು ನಾವೇನು ಮಾಡ್ತಾರೆ, ಹಾಂ ಇವ್ರು ಯಾರೋ ಅವಡಿ ನಾಮಿಷನ್ ಏನೋ ಅದರ 52 ಕ್ಲಾಸ್ ಹೇಳ್ಕೊಡ್ಬೇಕು. ಅದರ ಒಂದು ವರ್ಷ ಎಲ್ಲ ಕ್ಲಾಸ್ ಹೇಳ್ಬಿಟ್ಟು ಹಿಂದೆ ಬಂದಿಂದ ಏನು ಮಾಡ್ತಾರೆ, ಹಾಂ ಯಾಕೆ ಬರಬೇಕು, ಎಲ್ಲಿಗೆ ಬರಬೇಕು, ಏನು ಸಂಸ್ಥೆ ಎಲ್ಲ ಕೇಳ್ತಿರ್ತಾನೆ. ಹಾಗೆ ಯೇಸು ಕ್ರಿಸ್ತನ ಟೋನಲ್ಲಿ ಅವ್ರ ಸ್ಪೀಚಲ್ಲಿ ಎಷ್ಟು ಕ್ಲಾರಿಟಿ ಇರಬೇಕು. ಅದರ ಶಿಷ್ಯನುಗಳು ಆ ಕಾಲದಲ್ಲಿ ಬಂದವರು ಅಂದರೆ ಈ ಕಾಲದಲ್ಲಿ ಇರೋಂಥ ಮೆಂಟಾಲಿಟಿನ ಆ ಕಾಲದಲ್ಲಿ ಇರಬೇಕು. ಆ ಕಾಲದಲ್ಲಿ ಲೆವೆಲ್ ತಕ್ಕಂತಿರ್ತಾರೆ ಅಷ್ಟೇ ಬಿಡ್ರಿ. ಅದು ಒಬ್ಬ ಮನುಷ್ಯನಿಂದ ಎಲ್ಲ ಬಿಟ್ಟು ಬರಬೇಕು ಅಂದರೆ ಈಸಿನಾ, ಬಂದವರು ಅಂದರೆ ಏನಂತಾರೆ ಇದೆ ಗ್ರೇಟ್. ಯೇಸು ಕ್ರಿಸ್ತನಿಗೆ 500 ಡಿಸೈಪಲ್ಸ್ ಇದ್ರಂತೆ. ಅದರ ಒಂದನೇ ಕೊನೆ ಅಂತ 15ನೇ ಅಧ್ಯಾಯದಲ್ಲಿ ಬರ್ತಾರೆ, ಅದರ ಕೊನೆಯದಾಗಿ 500 ಜನ ನೋಡಿದ್ರು ಅಂತ. ಅದರ ಅಂದರೆ ಅಟ್ಲೀಸ್ಟ್ 500 ಜನ ಮಾಡೋರು ಯಾವುದೋ ಒಂದು ರೀತಿ ನಂಬರು ಅಂದ್ರೆ ಅದ್ರ ನಂಬಿಕೆ ಇತ್ತಾ ಅಂತೀರ. ಆ ಥರ ಅಂತಾರೆ ಯೇಸು ಕ್ರಿಸ್ತ ಒಂದು ಮಾತ್ರ ಇದೆ ಅಂತ ಸ್ಪೀಚ್ ಅಂತೆ. ಅದರ ಆಮೇಲೆ ನೋಡ್ರಿ ವಾಟ್ ಎ ಲೋಫ್ಟಿನೆಸ್ ಇನ್ ಇಸ್ ಮ್ಯಾಕ್ಸಿಮಿಸ್ ಅಂತ ಹೇಳ್ತಾರೆ. ಅದರ ಏನ್ರಿ ಎಂಥ ಉನ್ನತವಾಗಿರೋಂಥ ತತ್ವಗಳು ಅವ್ರದ್ದು. ಅದರ ಇವಾಗ ಏನು ಹೇಳ್ತಾರೆ ತಮಿಳಲ್ಲಿ, ಅದ್ಯಾರ್ದು ಯಾರು ರೈಟರಪ್ಪ ಅವನು ಅಲ್ಲನಪ್ಪ ತಮಿಳಲ್ಲಿ, ಹಾಂ ತಿರುವಲ್ಲುವರ್ ಕರೆಕ್ಟಾ. ಏನು ರೈಟಿಂಗ್ ಅಂತ ಏನೋ ಅಲ್ಲ ತಮಿಳ್ನಾಡಲ್ಲಿ ಅಪ್ಪ, ಯಾವಾಗ 3000 ವರ್ಷ ಮುಂಚೆ ಬರ್ದಂತ ಏನೋ ಹೇಳ್ತಾರೆ. ಅದರ ಕರೆಕ್ಟಾ 3000 ವರ್ಷನೇ, ಯಾವಾಗ 2000 ವರ್ಷ, ಹಾಂ ಅದೇ ಕ್ರೈಸ್ಟ್ ಮುಂಚೆ ಬರ್ದಂತ ಅಲ್ವರ. ಸರಿ ಆ ಥರ ಹೇಳ್ತಾರೆ ಕ್ರೈಸ್ಟ್ ಮುಂಚೆನಾ, ಸರಿ ಓಕೆ ಅದರ. ಸೊ ಆದರೆ ಆ ತತ್ವಗಳಲ್ಲಿ ಇವಾಗ ಕೂಡ ಏನು ಮಾಡ್ತಾರೆ ಜನಗಳು ಅಪ್ರಿಷಿಯೇಟ್ ಮಾಡ್ತಾ ಅದರ ಆ ತತ್ವಗಳೆಲ್ಲ ನೋಡ್ಬೇಕಾದ್ರೆ ಇಟ್ ಈಸ್ ಆಲ್ ಚೂಸನ್ ಫ್ರಮ್ ದ ಬೈಬಲ್ ಅಲ್ವರ. ಸೊ ಹಂಗಾದ್ರೆ ಯೋಚನೆ ಮಾಡ್ತಾ ಇರ್ತೀನಿ, ಹಂಗಾದ್ರೆ ಯೇಸು ಕ್ರಿಸ್ತನ ತತ್ವಗಳು ಹೆಂಗಿತ್ತಂತೆ, ಸಾಮಾನ್ಯವಾಗಿರೋಂಥ ಜನಗಳಕ್ಕಿಂತ ಅಭಿಪ್ರಾಯಗಳಿಗಿಂತ ಹೆಂಗಿತ್ತಂತೆ ಇವ್ರದ ಉನ್ನತವಾದಂಥದ್ದು ಅಲ್ವರ. ಇವಾಗ ನಮ್ಮ ಏನಂದ್ರೆ ಬಿಯಾಟಿಟ್ಯೂಡ್ಸ್ ಓದ್ತಿರಲ್ಲ, ಏನೋ ಬಿಯಾಟಿಟ್ಯೂಡ್ಸ್ ಅಂದರೆ ಆ ಮನೆ ಮೇಲೆ ಇರ್ತ ಪ್ರಸಂಗ ಅರ ಏನಂತಾರೆ ಎಲ್ಲರಿಗೂ ಧನ್ಯರು ಧನ್ಯರು ಅಂತ ಹೇಳ್ತಾ ಇದ್ರ. ಆಮೇಲೆ ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು ಅಂತ ಹೇಳ್ತಾ ಇದ್ರ. ಅದೇನದು, ಹಾ ಅವ್ರಿಗೇನಂತ ಹೇಳ್ತಾರೆ ಬೈಬಲಲ್ಲಿ, ಆತ್ಮದಲ್ಲಿ ಬಡವರಾಗಿರೋ ಧನ್ಯರು ಅವರು ಭೂಲೋಕನ ಸ್ವಾಧೀನ ಮಾಡ್ಕೊತಾರೆ ಅಂತ ಹೇಳ್ತಾರಲ್ಲ. ಅಂದ್ರೆ ಆತ್ಮದಲ್ಲಿ ಬಡವರಾಗಿರೋ ಧನ್ಯ ಕರೆಕ್ಟ್ ಅದೇನ ಬರ್ತದ ಇಲ್ಲ ಬೇರೆ ಬರ್ತದ ನೋಡಿ ಮ್ಯಾಥ್ಯೂ 5th chapter ಅಲ್ಲಿ, ಹಾ ಭೂಮಿಗೆ ಬಾಧ್ಯರಾಗುವುದು ನೋಡಿಂತೀನಿ 5th chapter ಅಲ್ಲ 3ನೇ ವಚನ. ಹಾ ಪರಲೋಕ ರಾಜ್ಯ ಅವ್ರದ್ದು. ಅದರ ಆತ್ಮದಲ್ಲಿ ಬಡವರಾಗಿರೋರಿಗೆ ಏನೇನು ರಾಜ್ಯ ಅಂತೆ, ಪರಲೋಕ ರಾಜ್ಯ ಅಂತಂದ್ಬಿಟ್ಟು. ಅದರ ಈಗ ಆತ್ಮದಲ್ಲಿ ಬಡವರ ಏನೋ ಪವಿತ್ರ ಆತ್ಮದಲ್ಲಿ ಬಡವರಾಗಿದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ತೀರಾ. ಹಾಗಾದ್ರೆ ಈ ಲಿಸ್ಟ್ ತೊಗೊಂಡಂದ್ರೆ ಲೋಕದಲ್ಲೂ ಫಸ್ಟ್ ಏನಾಗಬೇಕು, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು. ಹಂಗಾದ್ರೆ ಇದು ಯಾವ ಆತ್ಮ, ಪವಿತ್ರ ಆತ್ಮ ಇರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಹಿಂಗೆ ಯಾವ ಆತ್ಮ, ಲೌಕದ ಆತ್ಮ ಅಲ್ಲ, ಲೌಕಿಕ ಆತ್ಮದಲ್ಲಿ ಬಡವರಾಗಿರೋರು. ಆ ವರ್ಡ್ಲಿ ಸ್ಪಿರಿಟ್ ಯಾರಲ್ಲಿ ಕಮ್ಮಿ ಇರ್ತದೋ ಅವರೇ ಬೆಸ್ಟ್. ಯಾಕಂದ್ರೆ ಈ ಪರಲೋಕ ರಾಜ್ಯಕ್ಕೆ ಇಂಥವ್ರು ಸೇರೋದು, ಇಂಥವರೇ ಸೇರೋದು ಅಂತಂದ್ಬಿಟ್ರು ಅಲ್ವಾ. ಇವಾಗೆಲ್ಲ ಹಿಂಗೆ ಕೇಳಕ್ಕೆ ಹಿಂಗಿದೆ ನೋಡಿ, ಇನ್ನೊಂದು ಪಾಯಿಂಟ್ ಹೇಳ್ತಾರೆ 5th verse ಓದಿಬಿದ್ದ ನೋಡಿ, ಶಾಂತ ಗುಣ ಉಳ್ಳವರು ಭಾಗ್ಯವಂತರು. ಅಂದ್ರೆ ಶಾಂತವಾಗಿರೋರು ಸಮಾಧಾನವಾಗಿರೋರು ಭಾಗ್ಯವಂತರು. ಏನ್ ಮಾಡ್ತಾರೆ, ಭೂಮಿನೇ ಸ್ವಾಧೀನ ಮಾಡ್ಕೊಂತಾರಂತೆ ಅವ್ರು. ಅಂದ್ರೆ ಎಂತ ದೊಡ್ಡ ಶ್ರೀಮಂತರ ಆಗ್ತಾರೆ ಅಂತ ಮೀನಿಂಗ್ ಅದರ. ಈ ಕಾಲದಲ್ಲಿ ಒಂದು ಲೋಕದಲ್ಲಿ ಹಿಂಗೆ ಹೇಳಿದ್ರೆ ಸಮಾಧಾನವಾಗಿರ್ಬೇಕು, ಶಾಂತವಾಗಿರ್ಬೇಕು, ನಾವೆಲ್ಲ ಏನಾಗ್ತೀರಿ ಚೆನ್ನಾಗಿ ಬೆಳಿತೀರಿ ಲೋಕದಲ್ಲಿ ಚೆನ್ನಾಗಿರ್ಬೋದು. ಏನ್ ಹೇಳ್ತಾರೆ, ಏಗಪ್ಪ ನಿನ್ ತರ ಎಲ್ಲ ಹೇಳಿದ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡೋಕೆ ಹೆಂಗಿರ್ಬೇಕು, ರಫ್ ಅಂಡ್ ಟಫ್ ಆಗಿರ್ಬೇಕು, ಅದರ ಕದ್ದರಾಗ ಏನು ಮಾಡಬೇಕು ಮಾತಾಡಬೇಕು, ತುಂಬ ಚಾಲಕ ತಂದು ಏನು ಮಾಡಬೇಕು, ಟ್ವಿಸ್ಟ್ ಮಾಡಿ ಮಾತಾಡಬೇಕು ಅಂತ ಏನು ಮಾಡ್ತಾರೆ ಹೇಳ್ತಾರ ಇಲ್ಲ. ನೋಡಿ ಯೇಸು ಕ್ರಿಸ್ತನ ಮಾತುಕು ಲೋಕ್ತಾರೆ ಅಂತ ಮಾತ್ಕೊಳಂಗಿದೆ, ಹಾ ಇದೆ. ಅದಕ್ಕೆ ನೋಡ್ಬೇಕಾದ್ರೆ ಅವ್ರು ಹೆಂಗಿತ್ತಂತೆ, ವಾಟ್ ಲೋಫ್ಟಿನೆಸ್ ಇನ್ ಇಸ್ ಮ್ಯಾಕ್ಸಿಮಿಸ್ ಅಂತ ಹೇಳ್ತಾರೆ. ಅದರ ಎಂಥ ಉನ್ನತವಾಗಿರೋಂಥ ತತ್ವಗಳು ಅಂತನ್ಬಿಟ್ಟು ಅಲ್ವರ. ಆಮೇಲೆ ನೋಡ್ರ ವಾರ್ತೆ ಜ್ಞಾನಂ ಎವಳವೋ ಆಳಮಾನದು. ಏನ್ರಿ ಮಾತಲ್ಲಿ ಅದರ ಏನ್ ಜ್ಞಾನ ತುಂಬಿದೆ ಅಂದ್ರೆ ಬಾಬಾ, ಯೇಸು ಕ್ರಿಸ್ತ ಒಂದೇ ಒಂದು ಡೈಲಾಗ್ ಕೊಡ್ದು ಮುಗಿದಿತ್ತು. ಅದ್ರಲ್ಲಿ ಏನು ಸಾವಿರ ಅಂತ ವರ್ಡ್ಸ್, ಸಾವಿರ ಸೆಂಟೆನ್ಸ್ ತುಂಬಿರೋದು. ಅದರ ಯೇಸು ಕ್ರಿಸ್ತ ಒಂದೇ ಒಂದು ಮಾತಾಡ್ತಾರೆ. ಅದರ ನೀವೆಲ್ಲ ಎಂಥವ್ರು ಸೊಳ್ಳೆ ಅಂತ ಸೋರ್ಸ್ ಬಿಡ್ತೀರಾ, ಒಂಟೇನೆ ಮಾಡ್ತೀರಾ, ಮುಗಿದೋ ಚಾಪ್ಟರ್ ಕ್ಲೋಸ್. ಇದೇನು ಬೇಕಾಗಿಲ್ಲ, ಇಲ್ಲಿ ಏನಿದೆ ವಾರ್ತಾ ಮಾಡ್ಕೋಬೇಕು ಅಲ್ವರ. ಇದನ್ನು ಬಿಚ್ಚಿ ಹೇಳಂತ ನೆಸೆಸರಿನೇ
ಇಲ್ಲ ಅಲ್ವರ ಇವ ನಮ್ಗೆ ಡೈಲಾಗ್ ಕೊಡದ ಏನ್ ಮಾಡ್ತೀರಿ ಹೋ 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 ಸಾಕಪ್ಪ ಹಿಂಗೆ ಜಾಸ್ತಿ ಮಾತಾಡ್ರಿ ಮನುಷ್ಯ ಏನ್ ಮಾಡ್ತಾರೆ ಹಾ ಅವಮಾನ ಮಾಡೋದೇ ಬೇಕಾಗಿಲ್ಲ ಈ ಈ ಪದ ಹೇಳಿದ್ರೆ ಮುಗಿದಾಯ್ತು ಅದ್ರ ಇನ್ನೊಂದ್ ಕಡೆ ಹೇಳ್ತಾರಲ್ಲ ಯಾರೋ ಸ್ಥಾನಿಕ ಒಂದ್ ಬಗ್ಗೆ ಹೇಳ್ಬೇಕಾರೆ ಹೇಳ್ತಾರಲ್ಲ ಹೇಳ್ತಾರೆ ಓದಿದೀರಾ ಮ್ಯಾಥ್ಯೂ 11 ಚಾಪ್ಟರ್ ನೋಡಿರ್ತೀನಿ ಇಲ್ಲ 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 ಮ್ಯಾಥ್ಯೂ 11 ಚಾಪ್ಟರ್ಲಿ 16th ವರ್ಸ್ ಆದರೆ ಈ ಸಂತತಿಯನ್ನು ಯಾರಿಗೆ ಹೋಲಿಸಲಿ ಪೇಟೆಗಳಲ್ಲಿ ಕೂತುಕೊಂಡು ತಮ್ಮ ಗೆಳೆಯರಿಗೆ ನಿಮಗೋಸ್ಕರ ಕೊಳಲೂರಿದೆವು ನೀವು ಕುಣಿಯಲಿಲ್ಲ ನೋಡ್ರ ನಿಮಗೋಸ್ಕರ ಕೊಳಲೂರಿದೆವು ಕುಡಿಲಿಲ್ಲ ಆಮೇಲೆ ಗೋಳಾಡಿದೆವು ನೀವು ಎದೆ ಪಡ್ಕೊಳ್ಳಲಿಲ್ಲ ಎಂದು ನೋಡ್ರ ಗೋಳಾಡೋದು ಎಂತ ಎಂತ ಹುಡುಗರು ಆದ್ರೆ ಡ್ಯಾನ್ಸ್ ಮಾಡಿದ್ರೆ ಏನ್ ಮಾಡೋದಂತೆ ಅಲ್ಲಿ ಇವ್ರಿಗೋಸ್ಕರ ಮ್ಯೂಸಿಕ್ ಎಲ್ಲ ಬರ್ಸಿ ಏನ್ ಮಾಡೋದಂತೆ ಅವ್ರ ಅವ್ನು ಡ್ಯಾನ್ಸ್ ಆಡೋದಂತೆ ಇವ್ರಿಗೋಸ್ಕರ ಏನ್ ಮಾಡಿದ್ರೆ ಗೋಳಾಡ್ದು ಇವ್ರ ಏನ್ ಮಾಡೋದಂತೆ ಇವ್ರ ಎದೆ ಪಡ್ಕೊಳೋದು ಅಂತೆ ಆಮೇಲೆ ನೋಡ್ರಿ ಅಂತೀನಿ ಅಂತ ಜನಗಳು ಹೋಲಿಕೆ ಅಂತೆ ಯಾರ ಒಬ್ಬರ ಏನಾರ ರಿಯಾಕ್ಷನ್ ಕಾಣಿಸ್ಬೇಕು ಅಲ್ವರ ಸತ್ರ ಯಾರೋ ರಿಯಾಕ್ಷನ್ ನೋಡಿಸ್ಬೇಕು ಇಲ್ಲ ಸಂತೋಷ ಆದ್ರೆ ಏನ್ ಮಾಡ್ಬೇಕು ರಿಯಾಕ್ಷನ್ ನೋಡ್ಬೇಕು ಏನ್ ನೋಡಿದ್ರೆ ಸುಮ್ಮನೆ ಹೇಗೆ ಕೂತಿದ್ರೆ ಅಲ್ವರ ಸತ್ಯ ಅದು ಏನು ಕೇಳ್ತಾರೆ ಸತ್ಯ ಕೇಳುತ್ತೆ ವಿಚಾರದಳು ಯೇಸು ಖುಷಿ ಇಷ್ಟೆಲ್ಲ ಸತ್ಯ ಮಾತಾಡೋದು ಈ ಜನಗಳು ಕೇಳೋರು ಏನ್ ಮಾಡ್ಬೇಕು ಏನೋ ರಿಯಾಕ್ಷನ್ ನೋಡಿಸ್ಬೇಕು ಅಲ್ವರ ಓದಿ ಅತ್ಲ ಸತ್ಯಕ್ಕೆ ಇಷ್ಟ ಇಲ್ಲ ಹೋಗ್ಬಿಡ್ತೀನಿ ಅಳಾಗೋಗ್ತೀನಿ ಹೋಗ್ಬಿಡ್ಬೇಕು ಅವ್ನು ಹೇಳ್ದಲ್ಲ ಮನುಷ್ಯ ನೋಡಪ್ಪ ನಾ ಎಲ್ಲ ಬರ್ತೀನಿ ಸ್ವಾಮಿ ನನ್ನ ತಂದೆ ತಾಯಿ ಏನಾಗೋರೆ ಉತ್ತರ ಕಡೆ ಮಾಡ ಏನ್ ಮಾಡ್ತೀನಿ ಹಂಗೆ ಇರ್ಬೇಕು ಡೈರೆಕ್ಟ್ ಆಗಿ ಯೇಸು ಖುಷಿ ಆಯ್ತಪ್ಪ ಓದ್ತೀಯ ಹೋಗು ಅಲ್ವರ ಆದ್ರೆ ಒಂದ್ ಮಾತು ಹೇಳ್ತೀನಿ ಏನೋ ಸತ್ತವ್ರೇನ್ ಮಾಡ್ರ ಸತ್ತವ್ರನ್ನ ಅಂದ್ರೆ ಯಮನಸ್ತು ಶ್ರೀಮಂತ ಬಂದು ಕೇಳ್ತಾ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂದ್ರೆ ಎಲ್ಲ ಆಸ್ತಿ ಮಾರ್ಬಿಟ್ಟು ಬಾ ಅಂತ ಹೇಳ್ತಾ ಅಲ್ವರ ಇವನ್ನ ಟೆನ್ಷನ್ ಆಗಿ ಹಾಗೆ ಹೋಗ್ಬಿಟ್ಟ ಅವರು ಹೋಯ್ತಿ ಅಷ್ಟೇ ಅದ್ರ ಇದ್ರೆ ಹೆಂಗಿರ್ಬೇಕು ಈ ಕಡೆ ಇರ್ಬೇಕು ಅಂದ್ರೆ ಆ ಥರ ಡೈರೆಕ್ಟ್ ಆಗಿ ಅದ್ರ ಅದು ಹೇಳ್ತೀನಿ ಇವ್ರು ಹೆಂಗವ್ರಂತೆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ನೋಡಿ ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತೀರಿ ಅದೇ ಇಲ್ಲ ಬೈಬಲ್ ಓದಿ ನೆಕ್ಸ್ಟ್ ಹೇಗೆಂದರೆ ಯೋಹಾನನು ಬಂದನು ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳದವನಾಗಿದ್ದನು ಅವರು ಅವನಿಗೆ ದೆವ್ವ ಹಿಡಿದಿದೆ ಅನ್ನುತ್ತಾರೆ ಅದಕ್ಕೆ ಅಂತ ಹೇಳ್ತಾರಂತೆ ದೆವ್ವ ಹಿಡಿದ್ಬಿಟ್ಟವನೆ ಅದರ ಯೋಹಾನ ಬರ್ಬೇಕಾದ್ರೆ ಏನೋ ಅನ್ನಪಾನಗಳು ತಿನ್ನಿಲ್ಲ ಅವ್ರು ತಿನ್ನಿದೆ ಅಂತ ಮಿಡತೆ ಮತ್ತೆ ಜೇನುತುಪ್ಪ ಅದರ ಮೈ ಮೇಲೆ ಮಾಡಿದ್ರು ಒಂದು ಕಾಡು ಮುಂಚಿದ್ರು ಬಟ್ಟೆ ಹಾಕೊಂಬೋದು ಅದನ್ನ ಹೋಗ್ಬಿಟ್ಟು ಏನ್ಬಿಟ್ರು ಓ ದೆವ್ವ ಹಿಡಿದು ಅಂತ ಅನ್ಬಿಟ್ರು ಅಂತ ಹೇಳ್ತಾರೆ ಆಮೇಲೆ ಸರಿ ಮನುಷ್ಯಕುಮಾರನು ಬಂದನು ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ ಅವರು ಇಗೋ ಇವನು ಹೊಟ್ಟೆ ಬಾಕನು ಕುಡುಕನು ಭ್ರಷ್ಟರ ಮತ್ತು ಪಾಪಿಷ್ಟರ ಗೆಳೆಯನು ಅನ್ನುತ್ತಾರೆ ಆದ್ರೆ ಜ್ಞಾನವು ಜ್ಞಾನವೇ ಎಂದು ಗೊತ್ತಾಗುವುದು ಅದರ ಕ್ರಿಯೆಗಳಿಂದಲೇ ಎಂದು ಅಂದನು ವಿಸ್ಡಮ್ ಇಸ್ ಜಸ್ಟಿಫೈಡ್ ಫಾರ್ ಚಿಲ್ಡ್ರನ್ ಲೋಕದಲ್ಲಿರುವಂತಹ ಜ್ಞಾನ ಯಾವ್ದಿನ ಒಂದು ನೀತಿ ಒಂದು ತೀರ್ಪು ಅಂತಾರೆ ಅಂದ್ರೆ ಇವ್ರು ಮಾಡಂತ ಕ್ರಿಯೆಗಳ ಮುಖಾಂತರ ಅಂದ್ರೆ ಅಂದ್ರೆ ಯೇಸು ಕ್ರಿಸ್ತ ಮಾಸ್ತಲ್ಲಿ ಎಷ್ಟು ಅಡುಗೆ ತೊಡಗಿತಾನೆ ಅದ್ರ ಅದಕ್ಕೆ ಹೇಳ್ಬೇಕ್ರೆ ನೀವೆಲ್ಲ ಇಂಥವ್ರು ಅಂತ ಹೇಳಿಲ್ಲ ಇದನ್ನ ಏನ್ ಕಂಪೇರ್ ಮಾಡ್ಬೋದು ಅಂತ ಹೇಳ್ತಾರೆ ಅದೆಲ್ಲ ಅರ್ಥ ಮಾಡ್ಕೊಂಡ್ಬೇಕು ಓಹೋ ಇವ್ರೇನಂತ ಹೇಳ್ತಾರೆ ಯಾರ ಬಗ್ಗೆ ಹೇಳ್ತಾರ ಅದು ನಮ್ಮ ಬಗ್ಗೆ ಏನ್ ಹೇಳ್ತಾರ ಅದು ಅಂದ್ರೆ ಈ ಒಂದ್ ಕಡೆ ಇನ್ನೊಂದ್ ಕಡೆ ಎಷ್ಟೋ ಸರಿ ಬರ್ದ ಇನ್ಸಿಡೆಂಟ್ಸ್ಗಳು ಯೇಸು ಕ್ರಿಸ್ತ ಎಲ್ಲ ಏನ್ ಮಾಡಿದ್ರು ಇಂಡೈರೆಕ್ಟ್ ಹೇಳ್ತಾರೆ ಏನ್ ಹೇಳ್ತಾರೆ ನೀವೆಲ್ಲ ಹೆಂಗಿದ್ರ ಅಂತಾರೆ ಕಪ್ಪು ಹೇಳ್ತಾರ ಯಾವತ್ರ ಬರೀ ಆಚೆ ಕಡೆ ಮತ್ತೆ ಏನ್ಬಿಟ್ಟು ಶುದ್ಧ ಮಾಡ್ತಾ ಹೊರಡಲ್ಲೇ ಇದ್ರೆ ಅವರ ಕಪ್ಪಟೆಗಳಿದೆ ಶಾಸ್ತ್ರಗಳ ಅಯ್ಯೋ ನಿಮ್ಗೆ ಸಮಾಧಿ ಹೇಳ್ತಾರ ನೋಡ ಇವೆಲ್ಲ ಏನಂದ್ರೆ ಆ ಪದದಲ್ಲಿ ಆ ಒಂದೇ ಒಂದು ಪ್ಯಾರಾಗ್ರಾಫ್ ಐ ಮೀನ್ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಎಷ್ಟೋ ಒಂದು ವಾಲ್ಯೂಮ್ಸ್ ಏನಾಗಿದೆ ಮಾತುಗಳು ಅಡಗಿದೆ ಇದೇ ಯೇಸು ಕ್ರಿಸ್ತ ಅಂತ ವಿಸ್ಡಮ್ ಅದ್ರ ಅದೇ ಹೇಳ್ತಾರೆ ಅಂತಾರೆ ಏನ್ ಹೇಳ್ತಾರೆ ವಾಟ್ ಪ್ರೊಫೌಂಡ್ ವಿಸ್ಡಮ್ ಇನ್ ಹಿಸ್ ವರ್ಡ್ಸ್ ಆಮೇಲೆ ಏನ್ರಿ ಮಾತು ಅಲ್ಲರ ಕರೆಕ್ಟ್ ಆಗಿ ಏನ್ ಉತ್ತರ ಕೊಡೋರು ಅಂದ್ರೆ ಇವ್ರೇನೋ ಒಂದು ಕ್ವಶನ್ ಕೇಳಿದ್ರೆ ಪರಿಸರ ಸರಿ ಯೇಸು ಕ್ರಿಸ್ತ ಮಾಡಿರೋರು ಅದಕ್ಕೆ ಇನ್ನೊಂದು ಕ್ವಶನ್ ಹಾಕಿರೋ ಉತ್ತರ ಮಾಡಲ್ಲ ಯಾಕೆ ಹೇಳಿ ಉತ್ತರ ಕೊಟ್ರೆ ಏನ್ ಮಾಡ್ತಾರೆ ಅದಲ್ಲೇ ಅದಲ್ಲೇ ಹಿಡಿದು ಇನ್ನೊಂದು ಕ್ವಶನ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅಲ್ಲರ ಅದಕ್ಕೆ ಹೇಳ್ಬೇಕಾರೆ ಕೇಳ್ತಾರೆ ಇವರು 7 ಜನ ಮದುವೆ ಆಗಿರ್ತಾರೆ ಇವ್ರು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಮಾಡ್ತಾರಲ್ಲ ಯಾವ ತರ ಉತ್ತರ ಕೊಡ್ತಾರೆ ಅಂದ್ರೆ ಬರೀ ಬಿಬ್ಲಿಕಲ್ ಟರ್ಮ್ಸ್ ಕ್ವಶನ್ಗೆ ಕ್ವಶನ್ ಹಾಕ್ಬಿಟ್ಟು ಏನ್ ಮಾಡ್ತಾರಲ್ಲಿ ಅದರ ಅದ್ ಕೇಳ್ತಾರ ನಾ ನೀ ಹಿಂಗ್ ಸರಿ ಕ್ವಶನ್ ಕೇಳ್ತೀಯಾ ಈ ಕ್ವಶನ್ ಉತ್ತರ ಕೊಡ್ಬೇಕು ನಾನು ಕೇಳೋ ಕ್ವಶನ್ ನೀ ಮಾಡೋ ಉತ್ತರ ಕೂಡ ನಾನೇನ್ ಮಾಡ್ತೀನಿ ಹೇಳ್ತೀನಿ ಅಂದ್ರೆ ಇವ್ರ ಕ್ವಶನ್ ಹಾಕಿದ ತಕ್ಷಣ ಇವ್ರೇನ್ ತಿಂಕ್ ಮಾಡ್ತಾರೆ ಅದಲ್ಲೇ ನಾವ್ ಹಿಂಗ್ ಹೇಳಿದ್ರೆ ಹಂಗಿಡ್ ಬಿಡ್ತಾರೆ ಹಿಂಗ್ ಹೇಳಿದ್ರೆ ಹಂಗಿಡ್ತಾರೆ ಅದ್ ನಾವೇನ್ ಮಾಡೋಣ ಹೇಳದೆ ಬೇಡ ಅನ್ಬಿಡ ಅವಾಗ ಇವ್ರು ಹೇಳ್ತಾರೆ ನಾನು ಹೇಳಕ್ಕಾಗಲ್ಲ ನೀನ್ ಹೇಳಕ್ಕಾಗಲ್ಲ ನಾನೇನ್ ಮಾಡೋಕ್ಕಾಗಲ್ಲ ಮುಗ್ದಾಯ್ ಚಾಪ್ಟರ್ ಅಲ್ದರ ಓ ಎಂಡ್ ಆಫ್ ಆಲ್ ಆರ್ಗ್ಯುಮೆಂಟ್ ಮಾಡಿ ಅದಕ್ಕೆ ಯೇಸು ಕ್ರಿಸ್ತ ಇದ್ದಂತೆ ಅಂತ ರಿಪ್ಲೈಸ್ ಈ ತರ ಜಾಣ್ತನದಿಂದ ಪರಿಸರ ಸದಸ್ಯರು ಮಾತಾಡದಂತೆ ಅದೇ ಮಾರ್ತಾ ಮನೆಯಲ್ಲಿ ಏನಂತಾರೆ ಅವ್ರ ಅಣ್ಣ ತಿರುಗೋದ ತಕ್ಷಣ ಬಂದು ಅಯ್ಯೋ ಸ್ವಾಮಿ ಇಲ್ಲಿ ಇದ್ರೆ ಚೆನ್ನಾಗಿರ್ತೈತಲ್ಲ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಏನ್ ಮಾಡೋದು ಅವ್ರಿಗೆ ಏನು ಉತ್ತರ ಕೊಡ್ತಾರೆ ಅಂದ್ರೆ ಐ ಆಮ್ ದ ರಿಸರ್ಕ್ಷನ್ ದ ಲೈಫ್ ನಾನೇ ಜೀವವು ನಾನೇ ಪುನರ್ತ ಅಂತ ಹೇಳಿದ ತಕ್ಷಣ ಏನ್ ಕಾನ್ಫಿಡೆನ್ಸ್ ಬರ್ತಾರೆ ಓ ಬಿಡಪ್ಪ ಇವರೇ ಬಂದ್ಬಿಟ್ರಲ್ಲ ಇನ್ನೇನ್ ಬೇಕು ಅಂತ ಅಂದಂಗೆ ನಾನು ಇದೆಯಲ್ಲ ನೀವ್ಯಾಕೆ ಟೆನ್ಷನ್ ತಗೊಂತೀರ ಅಂತ ಹೇಳ್ದಂಗೆ ಅಲ್ರ ಹೆಂಗಿರ್ತಾರೆ ಪುನರ್ತಾನ ಎಲ್ಲರೂ ಎದ್ ಬಿಡ್ತಾರೆ ಧೈರ್ಯವಾಗಿರೋ ಅಂತ ಹೇಳ್ಬೇಕ್ರೆ ಆ ಮೂಮೆಂಟ್ ಅಲ್ಲಿ ಮನುಷ್ಯ ಎದುರು ನೋಡ್ತಾರ ಏನೋ ಅವ್ನ ಸತ್ತವನೇನಾಗ್ಲಿ ಬರ್ಲಿ ಅದನ್ನೇ ಹೇಳಿದ್ರೆ ಯೇಸು ಕ್ರಿಸ್ತ ಬರೀ ಹೋಗಿ ಬರ್ತಾನೆ ಅಂತ ಹೇಳ್ಬೇಕ್ರಿ ಏನ್ ಧೈರ್ಯ ಅಂದ್ರೆ ಅದಕ್ಕೆ ಹೇಳ್ಬೇಕು ಎಂತ ರಿಪ್ಲೈ ಅಂದ್ರೆ ಎಂತ ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ
ಕರೆಕ್ಟಾಗಿ ಏನೇನು ಪಾಯಿಂಟ್ಗೆ ಏನು ಉತ್ತರ ಕೊಡ್ಬೇಕು ಕರೆಕ್ಟಾಗಿ ಮಾಡ್ತಾರೆ ಯೇಸು ಕ್ರಿಸ್ತ ಅಲ್ಲಿ ಮಾತಾಡಿದಂತೆ ಅಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಯಾರಂತೆ ಕ್ರೈಸ್ತದಂತೆ ಆಮೇಲೆ அவருடைய மறுமொழிகள் எவ்வளவு சிக்கலான கருகலான கேள்விகளுக்கும் பொருத்தமானதாக இருந்தது. அவருடைய பாடுகளின் சாம்ராஜ்யம் பரம பாராட்டுக்குரியது. நோடி பாடுகளின் சாம்ராஜ்யம் என்னது? பரம பாராட்டுக்குரியது. நோடரா ஏன் டைலாக் ரீ ಏನ್ರೆ ಅವ್ರ ಪಟ್ಟಂತ ಹಿಂಸೆಗಳು ಸಾಮ್ರಾಜ್ಯ ಅಂತೆ ಅಂದ್ರೆ ಏನು ಹೊಗಳು ಅಂತದಂತೆ ಅಂದ್ರೆ ಅವ್ರ ಪಟ್ಟಂತ ಹಿಂಸೆಗಳನ್ನ ಏನಂತ ಹೇಳ್ತಾರೆ ಕೇವಲವಾಗಿ ಎಣಿಸಿಲ್ಲಂತೆ ಆ ಮನುಷ್ಯ ನೋಡಿ ಏನ್ ಡೈಲಾಗ್ ಕೊಡ್ತಾ ಅಂತಾನೆ ಅಂದ್ರೆ ಇಸ್ ನಾಟ್ ಎ ಬೈಬಲ್ ಸ್ಟೂಡೆಂಟ್ ಏನಂದ್ರೆ ದ ಎಂಪೈರ್ ಆಫ್ ಹಿಸ್ ಪ್ಯಾಷನ್ಸ್ ಅಂತ ಹೇಳ್ತಾರೆ ಹಂಗೆ ಪಟ್ಟಂತ ಎಲ್ಲ ಕಷ್ಟಗಳಿದೆಯಲ್ಲ ಅವ್ರ ದೃಶ್ಯದಲ್ಲಿ ಹೇಗಿದೆ ಅಂತೆ ಒಂದು ದೊಡ್ಡ ರಾಜ್ಯದಲ್ಲಿ ಇದ್ದಂತ ಒಂದು ಎಂತ ವೈಭವವಾಗಿರೋಂತ ಒಂದು ವಸ್ತುಗಳಿಗೆ ಕಂಪೇರ್ ಮಾಡ್ತಾರೆ ಬ್ಯಾಬಿಲೋನ್ ಏನಕ್ಕೆ ಗ್ರೇಟೋ ಚಿನ್ನದ ಒಂದು ವಿಗ್ರಹಗಳು ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಏನಕ್ಕೆ ಫೇಮಸ್ ಪಟ್ಟಂತ ಹಿಂಸೆಗಳಂತೆ ಈ ತರ ಹಿಂಸೆ ಆ ಮನುಷ್ಯನ ಪಟ್ಟಂತ ಅಂತ ಹೈ ಲೆವೆಲ್ ಅಷ್ಟೊಂದು ಗೌರವದಿಂದ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ನೋಡ್ತಾರಂತೆ ಅವ್ರು ಆಮೇಲೆ ನೆಕ್ಸ್ಟ್ ನೋಡ್ರ ಈ ತರ ಮನುಷ್ಯನ್ಗೆ ಯಾವ ಒಂದು ಏನ್ ಮಾಡಕ್ಕಾಗಲ್ಲಂತೆ ಎಂದ ಯಾವ ಮನುಷ್ಯ ಎಂತಂದ್ರು ಎಂದ ಮನುಷ್ಯನ ಅಪ್ರಮ ಮುನಿವರನೇನ್ರಿ ಋಷಿಗಳು ಎಂತ ದೊಡ್ಡ ಋಷಿ ಮುನಿ ಏನ್ ಮಾಡಕ್ಕಾಗಲ್ಲಂತೆ ತಪಾಸ್ ಮಾಡಂತ ವಿಶ್ವಾಮಿತ್ರನ್ ಕಂಪೇರ್ ಮಾಡಕ್ಕಲ್ಲ ಎಲ್ಲ ಫೋಟೋ ಇಟ್ಟಿಗಳು ಅದರ ಯೇಸು ಕ್ರಿಸ್ತನ್ ಅಂತೆ ಸೂಪರ್ ಅಲ್ವರ ಅದಕ್ಕೆ ಆವೃತ್ತ ಯಾರಿಲ್ಲ ಅಂತೆ ನೋಡಿ ಏನ್ ಲ್ಯಾಂಗ್ವೇಜ್ ಆಮೇಲೆ ನೋಡಿ ನೆಕ್ಸ್ಟ್ ಕಾಣಲ್ ಇವೆಲ್ಲ ಬರಲ್ಲ ಇಷ್ಟು ಎಫೆಕ್ಟ್ ಇಲ್ಲ ಅದಕ್ಕೆ ಕಾಣಲ್ಲಿ ಉಪ್ಪಿನಕಾಯಿ ತಿಂದಂಗೆ ತಮಿಳಲ್ಲಿ ಬಿರಿಯಾನಿ ತಿಂದಂಗೆ ನೆಕ್ಸ್ಟ್ ನೋಡ್ರಿ ಇದ್ದೀನಿ ನೋಡ್ರ ಏನ್ರೆ ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ನಡೀಬೇಕು ಯಾವ ತರ ಬಿಹೇವ್ ಮಾಡ್ಬೇಕು ಅಂತ ಯಾರಕ್ಕೆ ಚೆನ್ನಾಗಿ ಗೊತ್ತಿತ್ತು ಯೇಸು ಕ್ರಿಸ್ತನ್ ಗೊತ್ತಿತ್ತು ಅದ್ರ ಫರಿಸ ಸರಿಸೆ ಊಟಕ್ಕೆ ಕರಿಬೇಕಂದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಡೈರೆಕ್ಟ್ ಆಗೋಗ್ಬಿಟ್ಟು ಊಟ ಕೂತ್ ಊಟ ತರ ಕರ್ಜಿ ಆಗುತ್ತೆ ನಮ್ಗೆ ಊಟ ಹಾಕೋಬಿಟ್ಟು ಅದ್ರ ಆ ಒಂದು ಮನುಷ್ಯ ಏನ್ ಮಾಡ್ತಾನೆ ಅಯ್ಯೋ ಈ ಮನುಷ್ಯ ಕಾಲೇ ತೊಳೆದಿದ್ವಲ್ಲ ಇದೇ ಯೇಸು ಕ್ರಿಸ್ತ ಹಂಗೆ ಮಾಡೋರ ಇದೇ ಇವ್ರ ಶಿಷ್ಯನ ಕರೀತಾರಲ್ಲ ಕೊನೆಯ ಪಸ್ಕದಲ್ಲಿ ಅವಾಗ ಯೇಸು ಕ್ರಿಸ್ತ ಇದೇ ತರ ಅಯ್ಯ ನೋಡ್ರ ಊಟ ತಾನೆ ಹಾಕಿದ್ರೆ ಬರ ಊಟ ತಿನ್ರ ಅಂತ ಕೂತ್ರ ಇವ್ರಾಗ ಏನ್ ಮಾಡ್ತಾರೆ ವಾ ಸೊಂಟಕ್ಕೆ ವಿತ್ ಕಟ್ಟಿಕೊಂಡು ಇವ್ರೋಗ ಏನ್ ಮಾಡ್ತಾರೆ ಎಲ್ಲ ಕಾಳುಗಳನ್ನ ತೊಳಿತಾರೆ ಯೇಸು ಕ್ರಿಸ್ತ ಅವಾಗ ಹಂಗೆ ಮಾಡ್ಬೋದಾಯ್ತಲ್ಲ ಹಂಗೆ ಮಾಡಿದ್ರೆ ಫರಿಸನ್ಗೆ ಏನಾಗಿರೋದು ನೋಡಿದ ಈ ಮನುಷ್ಯ ಬಂದ್ಬಿಟ್ಟು ನಮ್ಮ ಲೆವೆಲ್ಗೆ ಬಾ 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 ನೀವು ಮಾಡ್ತೀನಿ ಬಾ ಇದಕ್ಕೆ ನಾನು ಮನೆಗೆ ಕರ್ತಿದ್ದು ಅಂತ ಹೇಳಿದ ಆದ್ರೆ ಯೇಸು ಕ್ರಿಸ್ತ ಅಲ್ಲೇನು ಮಾಡಲಿಲ್ಲ ನಂಗೆ ಯಾಕೆ ಅದೇ ಹೇಳ್ತಾರೆ ಜ್ಞಾನ ಅಲ್ವರ ಅದೇ ಹೇಳ್ತಾರೆ ಏನ್ರೀ ಯಾವ ಯಾವ ಸಿಚುವೇಶನ್ ಹೆಂಗೆಂಗೆ ಬಿಹೇವ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಿತ್ತು ಯೇಸು ಕ್ರಿಸ್ತನ್ ಗೊತ್ತಿತ್ತು ಅದ್ರ ಅದೇ ಶಿಷ್ಯನ ನಡುವೆ ಏನ್ ಮಾಡ್ಕೋಲ್ಲ ನಂಗೆ ಬಿಹೇವ್ ಮಾಡಕ್ ಹೋಗಿಲ್ಲ ಅದೇ ತರ ನೋಡಿದ್ರಿ ಇಬ್ರು ಜನ ಶಿಷ್ಯನ ಏನ್ ಮಾಡ್ತಾರೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಎಮ್ಮಾಸ್ಗೆ ಯೇಸು ಕ್ರಿಸ್ತ ಸೆಂಟ್ರಲ್ ಜಾಯ್ನ್ ಆಗ್ತಾರೆ ಜಾಯ್ನ್ ಆಗ್ಬೇಕಾದ್ರೆ ನಾನೇಪ್ಪ ಯೇಸು ಕ್ರಿಸ್ತ ಬರಪ್ಪ ಏನಪ್ಪ ಮಾಡಿದೆ ಅಂತ ಕೇಳಿದ್ರಾ ಏನಿಲ್ಲ ಅವ್ರ ಬೈಬಲ್ ತರ್ಸಿದ್ರು ಅವ್ರ ಮೆಂಟಾಲಿಟಿ ನೋಡಿಕೊಂಡು ಎಲ್ಲ ಬೈಬಲ್ ಕತೆ ಹೇಳ್ಕೊಂಡು ಹೋಗೋರೆ ಕೊನೆಗೆ ಲಾಸ್ಟ್ ಮಿನಿಟ್ ಎಲ್ಲಿ ಮಾಡ್ತಾರೆ ಅವ್ರಿಗೆ ರಿಯಲೈಸ್ ಮಾಡ್ಸ್ಕೊಂಡಿದ್ದೀನಿ ಅಲ್ವರ ಅಲ್ಲಿವರೆಗೂ ವೈಟ್ ಮಾಡೋರು ಅದೇ ಮರಿಯಾಳಿಗೆ ಅವರ ಮರಿಯಾಳ ಹಳ್ಳ ನೋಡ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಯ್ಯೋ ತಡೆಯಕ್ಕಾಗಿಲ್ಲ ಮರಿಯಾಳೆ ಯಾಕಮ್ಮ ಐತೆ ಅಂದ್ರೆ ಕಂಡಿಟ್ಕೊಂಡ್ಬಿಡ್ತಾರೆ ಓ ಅಲ್ವರ ಯಾರ್ಯಾರಿಗೆ ಯಾವ ಸಿಚುವೇಶನ್ ಯಾರಾಗಿ ಮಾತಾಡ್ಬೇಕು ಅಂತ ಚೆನ್ನಾಗಿ ಯಾರು ಗೊತ್ತೋ ಕ್ರೈಸ್ಟ್ ಅದಕ್ಕೆ ಏಷ್ಯಾ 61:1 ಹೇಳ್ತಲ್ಲ ದ ಸ್ಪಿರಿಟ್ ಆಫ್ ಲಾರ್ಡ್ ಈಸ್ ಅಪಾನ್ ಮೀ ಈಸ್ ಅನಾಯಿಂಟೆಡ್ ಮೀ ಟು ಪ್ರೀಚ್ ದ ಗುಡ್ ಟೈಡಿಂಗ್ಸ್ ಅಂಡ್ ಟು ಹೀಲ್ ದ ಬ್ರೋಕನ್ ಹಾರ್ಟ್ ಅಂತ ಹೇಳ್ತಾರೆ ನೋಡಿ ಅಂತೀನಿ ಏಷ್ಯಾ 61:1 ನೋಡಿದ್ದೀನಿ ಏಷ್ಯಾ 61:1 கர்த்தராகிய தேவனுடைய ஆவியானவர் என் மேல் இருக்கிறார் சிறுமைப்பட்டவர்களுக்கு சுவிசேஷத்தை அறிவிக்க கர்த்தரே அபிஷேகம் பண்ணினார் நோடுறா யாருக்கு அந்த சிறுமைப்பட்டவர்களுக்கு என்ன சொல்லுவாங்க சுவிசேஷ அந்த சுவார்த்தனை யாருக்கு ஏழுக்க சிறுமைப்பட்டவர் என்று தும்பா ಬಡವರು ಅದರ ಬಡವ್ರಿಗೆ ಏನ್ ಮಾಡೋದು ಸತ್ಯ ನೇರ ತರ್ಬೇಕು ಆ ಕ್ಲಾಸ್ ಬರ್ಬೇಕಾ ಶ್ರೀಮಂತ ಬಂದ್ರೆ ಬಂದ್ಬಿಟ್ಟ ಒಳ್ಳೆ ಆಫರಿಂಗ್ ಚೆನ್ನಾಗಿ ಕೆಲಸ ಮಾಡ್ಬೋದು ಇನ್ ಬ್ರದರ್ ಬಂದ್ರೆ ಬಿಟ್ಟು ದೇವ್ರ ಅಂತ ಕರ್ಸದೇ ಇಲ್ಲ ಕರ್ಸೋದಲ್ಲಿ ಎಂತಾರಂತೆ ಎಲ್ಲ ಬಡತನದಲ್ಲಿರ್ತಾರೆ ಬಡತನದಲ್ಲಿ ಇರೋದನ್ನೇ ಅವ್ರು ಕೊಡತ್ತ ತ್ಯಾಗನ ದೇವ್ರ ಏನ್ ಮಾಡೋದು ಅಲ್ಪವಾಗಿ ಎಣಿಸಲ್ಲ ಅದನ್ನ ಎಷ್ಟು ಬಂದ್ರೆ ನೋಡ್ರ ಏನ್ರಿ ಹೃದಯ ಹೊಡೆದೋದವ್ರಿಗೆ ಸರಿಯಾಗಿ ಗಾಯ ಕಟ್ಟೋದಿಕ್ಕೆ ಯಾರಿಗಂತೆ ಗೊತ್ತು ಯೇಸು ಕ್ರಿಸ್ತನ್ ಗೊತ್ತು ಅಂದ್ರ ಒಂದು ಗಾಯ ಆದ್ರೆ ವಾಸಿ ಮಾಡೋದು ಏನಪ್ಪ ಮನ್ಸು ಹೊಡೆದ್ರೆ ವಾಸಿ ಮಾಡಕತ್ತದ ಆಟೋ ಅಟ್ಯಾಕ್ ಆದ್ರೆ ಏನ್ರೆ ಆ ಕೂದಾಗಿರೋ ಆಟ ಕಟ್ ಮಾಡ್ಬಿಟ್ಟು ವಾಪಸ್ ಮಾಡಕತ್ತದ ಆಟನ್ ಮುಟ್ಟಕ್ಕೆ ಆಗಲ್ಲ ಡಾಕ್ಟರ್ ಮುಟ್ಟದಿಲ್ಲ ಅದರ ಏನ್ ಮಾಡ್ತಾರೆ ಅದಕ್ಕೆ ಬೈಪಾಸ್ ಸರ್ಜರಿ ಅದರ ಆತರ ಕೆಪಾಸಿಟಿ ಯಾರಿಗಿದೆ ಅಂತೆ ಇದಕ್ಕೆ ದೇವ್ರ ಪವಿತ್ರಾತ್ಮ ಕೊಟ್ಟಿದಂತೆ ಅದರ ಎಂತ ಒಂದು ಮಾತುಗಳಿಂದ ಯಾರ ಹತ್ರ ಹಿಂಗ್ ಮಾತಾಡ್ಬೇಕು ಯಾರಿಗೆ ಹಿಂಗಿಂಗೆ ಆ ನೋವನ್ನ ಕಟ್ಟಬೇಕು ಅಂತ ಯಾರು ಗೊತ್ತಿತ್ತಂತೆ ಯೇಸು ಕ್ರಿಸ್ತನ್ ಗೊತ್ತಿತ್ತಂತೆ ಅಲ್ರ ನೋಡಿ ನೆಕ್ಸ್ಟ್ ಮುಂದಕ್ಕೆ ಆಮೇಲೆ ವಾಲ್ಯೂಮ್ ಓದಿಂತೀನಿ
எந்த மேலவிலத்தையும் மேற்கொண்டு விளம்பரமின்றி அனைத்து உலகத்திற்காகவும் பாடுபட்டு மறிக்கக்கூடியவர்கள். ಯಾರಿಗೂ ಶತ್ರು ಅಂತ ಏನಂದ್ರೆ ಯಾವ ತರ ಶತ್ರು ಅಂದ್ರೆ ಯಾವುದೇ ತನಗಿದಂತ ಬಲಹೀನತೆಗಳನ್ನ ನೋಡ್ಸ್ಕೊಂಡಿಲ್ವಂತ ಯೇಸುಕ್ರಿಸ್ತ ಬಲಹೀನರಾಗಿದ್ರು ತುಂಬಾ ವೀಕ್ ಆಗಿದ್ರು ಲಾಸ್ಟ್ ಮೊದಲ ಇದ್ದಂತ ಶಕ್ತಿಯಲ್ಲಿ ಹೊಟ್ಟೋಗ್ಬಿಡ್ತಾರೆ. ಅದ್ರ ಯಾವತ್ತೂ ಯೇಸುಕ್ರಿಸ್ತ ಮಾಡ್ಕೋಲ್ಲ, ಅಡ್ವರ್ಟೈಸ್ ಮಾಡ್ಕೊಲ್ಲ, ನೋಡ್ಸ್ಕೊಳ್ಕೊಲ್ಲ. ಅಯ್ಯೋ ಸಂತ ಹೇಳ ಬಿಡಿದೀನಿ, ಬಿಜಾರ ಬಿಡಿನಿ ಯಾವ್ದು ಹೇಳ್ಕೊಂಡ್ರ ಲಾಸ್ಟ್ ಶಿಲ್ಬೆಯಲ್ಲಿ ಅವ್ರ ಅಪ್ಪ ಕೈ ಬಿಡೋವರೆಗೂ ಅದು ಉಸಿರೇ ಬಿಟ್ಟಿಲ್ಲ ಅವರು ಅಂದ್ರ ನೋಡಿ. ಅವ್ನು ನೆಕ್ಸ್ಟ್ ಏನಂತಾರೆ, ವಿತೌಟ್ ಡಿಸ್ಪ್ಲೇ, ವಿತೌಟ್ ಡಿಸ್ಪ್ಲೇ ಅಂದ್ರೆ ಓ ನಾನು ಹಿಂಗೆಲ್ಲ ಮಾಡ್ತಾ ಇದ್ದೀನಿ ಹೀರೋಯಿಸಮ್ ಥರ, ಓ ನಾನು ನೋಡ್ಕೊಳ್ತೀನಿ ಎಲ್ಲರೂ ನೋಡಿ ಅಂತಂದ್ಬಿಟ್ಟು ಅದರ ಅದಕ್ಕೆ ಶಿಲ್ಬೆ ಎತ್ಕೊಂಡು ಹೋಗ್ತಾರೆ. ಬೇಕಾದ್ರೆ ಆ ಸ್ತ್ರೀಗಳು ಅಳ್ಬೇಕಾದ್ರೆ ಯೇಸು ಕೃಷ್ಣ ಹೇಳ್ತಾರೆ, ನನಗಾಗಿ ನೀವು ನಿಮಗೋಸ್ಕರ ಅಳ್ರಿ, ನಮ್ಗೇನು ಆಪರೇಷನ್ ತಿಳ್ಕೊಂಡು ಹೋಗ್ಬೇಕಾರೆ ಎಲ್ಲ ಅಳ್ತಾ ಇದ್ರೆ ಆ ಎಷ್ಟು ಜನ ನನ್ನ ಕಡೆ ನೋಡ್ತಾರಪ್ಪ, ಆದ್ರೆ ಎಷ್ಟು ಜನ ಪ್ರೇಯರ್ ಮಾಡ್ಕೊತಾ ಇದ್ದೀರಾ, ದಯವಿಟ್ಟು ಪ್ರೇಯರ್ ಮಾಡ್ಕೊಳ್ಳಿ ಅಂತ ಏನ್ ಮಾಡ್ತಾರೆ. ಯೇಸು ಕೃಷ್ಣ ಅಂದ್ರೆ ನನ್ಗಾಗಿ ಅಳ್ಬಿಟ್ರಿ ಅಂದ್ರೆ ಏನ್ ಕ್ಯಾರೆಕ್ಟರ್ ನೋಡ್ರಿ ಸರ್, ಅಂದ್ರೆ ಏನ್ ಡೆಮಾನ್ಸ್ಟ್ರೇಷನ್, ಏನ್ ಬೋಲ್ಡ್ನೆಸ್, ಏನ್ ಕರೇಜ್. ಸ್ವಂತಕ್ಕಾಗಿ ಏನ್ ಮಾಡಲ ಯೇಸು ಕ್ರಿಸ್ತ, ಯಾವತ್ತು ಇಲ್ಲಿ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಲ್ಲ ನನಗೆ ವಿತೌಟ್ ಡಿಸ್ಪ್ಲೇ. ಆಮೇಲೆ ಏನ್ರಿ ಡೈಲಾಗ್ ಈ ತರ ಮನುಷ್ಯನ ಕಥೆಯಲ್ಲೂ ಕೂಡ ಏನ್ ಮಾಡಕ್ಕಾಗಲ್ವಂತೆ, ಕಲ್ಪನೆ ಮಾಡಕ್ಕಾಗುತ್ತೆ. ಕತೆ ಬಿಡೋದೆ ಓಡೋ, ಅದ್ರಲ್ಲಿ ಬಿಡೋದೇನ್ರಿ ಕತೆ ಅಂದ್ರೆ, ಅದೇ ಅಂದ್ರೆ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಅಲ್ಲಿ ಈ ತರ ಒಬ್ಬ ಮನುಷ್ಯನ ಬಗ್ಗೆ ಕೂಡ ಇಮ್ಯಾಜಿನ್ ಮಾಡಕ್ಕಾಗಲ್ವಂತೆ ಅದರ ಅಂತ ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ ಅದರ ಯಾರ ಇಮ್ಯಾಜಿನ್ ಮಾಡಕ್ಕಾಗ್ತದ. ಮಕ್ಳು ಕತೆ ಹೇಳ್ಬೇಕು ಏನ್ ಮಾಡ್ತಾರೆ, ಕತೆ ಬಿಡ್ತೀನಿ ನೋಡಿ ಬುಡ್ಡೆಗಳು ಅಂದ್ರ ಯಾವ ಬುಡ್ಡೆ ಹೇಳ್ತೀರಿ ಯಾವ್ದೋ ಒಂದು, ಅದು ಈ ತರ ಹೇಳಿದ್ರೆ ಎಫೆಕ್ಟ್ ಇರ್ತದ. ದಿಸ್ ಇಸ್ ದ ಮ್ಯಾನ್ ಅಂದ್ರ ಅದು ಇಂತ ಮನುಷ್ಯ ಅಂತ ಹೇಳ್ತಾರೆ ನೋಡ್ತೀನಿ. ಆಮೇಲೆ ನೆಕ್ಸ್ಟ್ ಕ್ರಿಸ್ತನ ಬೋಧನೆಯು ವಾಡ್ಕೆಯಿಂದ ಬೋಧಕನು ಏನ್ರಿ ಎಕ್ಸಾಂಪಲ್ ಕೊಡ್ತಾರೆ. ಸಾಕ್ರೆಟಿಸ್, ಸಾಕ್ರೆಟಿಸ್ ಯಾರು ಅಂದ್ರೆ ಆ ಕಾಲದ ಒಬ್ಬ ಗ್ರೀಕ್ ಫಿಲಾಸಫರ್. ಅವನು ಏನಕ್ಕೆ ಫೇಮಸ್ ಅಂದ್ರೆ ತಾಳ್ಮೆ ಅಂತ. ಎಷ್ಟು ತಾಳ್ಮೆ ಅಂದ್ರೆ ನಾವು ಇದು ಬೇಸಿಕ್ ಕ್ಲಾಸ್ ನೀವೆಲ್ಲ ಕೇಳಿದ್ರ ಅಂದ್ರೆ ಏನಂದ್ರೆ ಅವ್ನು ಎಷ್ಟು ತಾಳ್ಮೆ ಉಳುವನಾಗಿದ್ರೆ ಅವ್ರ ಹೆಂಡತಿ ಏನೆಲ್ಲ ಬೈತಾರೋ ಅವ್ನು ಸುಮ್ಮನೆ ತಾಳ್ಮೆ ಇದ್ದಂತ ಒಂದು ದಿನ. ಆವಾಗ ಹೆಂಡತಿಗೆ ಸಾಕಾಗಿ ಸಾಕಾಗಿ ಏನ್ ಮಾಡಂತೆ, ಕೊನೆಗೆ ಹೋಗ್ಬಿಟ್ಟು ಅವ್ರು ಬಾತ್ರೂಮ್ ಇನ್ನೊಂದು ಬಕೆಟ್ ನೀರು ತುಂಬ ತಲೆ ಮೇಲೆ ಉಯ್ದ್ಬಿಡ್ತಂತೆ. ಇವ್ರು ಏನ್ ಹೇಳದಂತೆ, ಇಷ್ಟೊತ್ತು ಬಂದ್ಬಿಟ್ಟು ಗುಡುಕ್ತಾ ಇತ್ತು, ಮೀಸ್ತಾ ಇತ್ತು, ಇವಾಗ ಏನಾಯ್ತು ಮಳೆ ಬೆಳಕು ಶುರು ಆಯ್ತು ಹೋಗ್ತಂತೆ. ಅವ್ರು ಹೆಂಗಿರ್ಬೇಕು ಅದ್ ಮಿಸಸ್ಗೆ ಎಷ್ಟು ಕೋಪತ್ತಾರೆ ಅಂದ್ರೆ ಅವ್ನ ಅಷ್ಟು ತಾಳ್ಮೆ. ಆದ್ರೆ ಇವನ್ ಸಾಕ್ರೆಟಿಸ್ ಲೈಫ್ ಅವನ್ ಟೀಚಿಂಗ್ಸ್ ಏನಾಗಿಲ್ಲಂತೆ, ಕ್ಲೀನ್ ಆಗಿ ಎರಡು ಮ್ಯಾಚ್ ಆಗಿಲ್ವಂತೆ. ಆದ್ರೆ ಯೇಸು ಕ್ರಿಸ್ತನ ಟೀಚಿಂಗ್ ಹಿಂಗಿತ್ತು, ಅದೇ ತರ ಫಾಲೋ ಮಾಡಿ ನಡ್ಕೊಂಡು ಹೆಂಗಿತ್ತಂತೆ. ದಟ್ ಈಸ್ ಕ್ರೈಸ್ಟ್ ಅಂತ ಹೇಳ್ತಾರೆ, ಡಿಫ್ರೆನ್ಸ್ ನೋಡಿ ಏನ್ ಕಂಪಾರಿಸನ್. ನಮ್ ನೋಡಿ ನೆಕ್ಸ್ಟ್ ಏನ್ರಿ ಇಂತ ಕ್ರೈಸ್ಟ್ನ ಈ ದೃಷ್ಟಿ ನೋಡಕ್ಕೆ ಯಾವ ಯಹೂದರ ಕೈಲೋ ಆಗ್ಲೇ ಇಲ್ವಂತೆ ಅಲ್ವರ, ಇಂತ ದೃಷ್ಟಿ ನೋಡ್ಲೇ ಇಲ್ವಂತೆ ಅವರು. ಆಮೇಲೆ ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ. ಇಂಗ್ಲಿಷ್ ಬರ್ತಾನೆ ಹೇಳ್ತಾರೆ, ಅಂಡ್ ದ ಗಾಸ್ಪೆಲ್ ಹ್ಯಾಸ್ ಕರೆಕ್ಷನ್ಸ್ ಆಫ್ ಟ್ರೂತ್ಫುಲ್ನೆಸ್ ಸೋ ಗ್ರ್ಯಾಂಡ್ ಸೋ ಸ್ಟ್ರೈಕಿಂಗ್ ಸೋ ಪರ್ಫೆಕ್ಟ್ಲಿ ಏನ್ರಿ ಮ್ಯಾಸ್ಲೆಸ್ ದಟ್ ದ ಇನ್ವೆಂಟರ್ಸ್ ವುಡ್ ಬಿ ಈವನ್ ಮೋರ್ ವಂಡರ್ಫುಲ್ ದ್ಯಾನ್ ಹೂಮ್ ದೇ ಪ್ರೊಟೆಕ್ಟ್ ಅಂತ ಹೇಳ್ತಾರಲ್ಲ. ಅಂದ್ರೆ ಇದು ಬೈಬಲ್ನ ಬರೆಸಿರೋರು ಅವ್ರಿಂದ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಯಾರು ಅಂದ್ರೆ ದೇವರು ಇವರೇ ಯೇಸು ಕ್ರಿಸ್ತನ ಬಗ್ಗೆ ಇಷ್ಟು ಚೆನ್ನಾಗಿ ಬರ್ತಾರೆ ಅಂದ್ರೆ ಇದನ್ನ ಬರ್ಸಿರೋಂತ ದೇವ್ರು ಇನ್ನು ಹೆಂಗಿರ್ಬೇಕು, ಸುಪೀರಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕಂಪಾರಿಸನ್ ಕೊಡ್ತಾರೆ. ಅದರ ಓದ ಪ್ಯಾರಾಗ್ರಾಫ್ ಆಯ್ತು ಬಲಜಿ. ಎಲ್ಲಾ ವಗೈಲೂ ಅವರೇ ಪಿನ್ಪಟ್ಟಿ ನಡೀತು ಕಾಟ ಮುಯಗುವವರು ಕೂಡ ಅವರುಡೆ ನರ್ಗುಣಗಳೇ ಅವ್ವಲವು ಸಿರಪಾಗಿ ನಡೀತು ಕಾಟ. ನೋಡ್ರಾ ಇವನ್ ಅವ್ರ ಫಾಲೋವರ್ಸ್ ಕೂಡ ಯೇಸು ಕ್ರಿಸ್ತನ್ ಕರೆಕ್ಟ್ ಆಗಿ ಏನ್ ಮಾಡ್ಕೊಳಂತೆ ಆ ಲೆವೆಲ್ಗೆ ಮಾಡಕ್ ಸಾಧ್ಯ ಇಲ್ಲ ಅಂತ ಅಂದ್ರೆ ಅಂದ್ರೆ ಅಷ್ಟು ಚೆನ್ನಾಗಿರಂತ ಯೇಸು ಕ್ರಿಸ್ತಿದ್ರು ಅಂತ. ನಾವೆಲ್ಲ ಆಸೆ ಪಡ್ತೀರಿ ಈ ತರ ಇರ್ಬೇಕು ಅಂತ. ಆದ್ರೆ ನಾವ್ ಮಾಡಂತ ಎಫರ್ಟ್ಸ್ ಏನ್ರಿ ಜಸ್ಟ್ ಪಾರ್ಷಲ್ ಅಂದ್ರ ಒಬ್ಬ ಮನುಷ್ಯನ ಒಬ್ಬ ಹೀರೋನ ಕಾಪಿ ಮಾಡಂತ ಡೂಪ್ಲಿಕೇಟ್ ಇದ್ರೆ ನೋಡಿದ್ರಿ ರಾಜ್ಕುಮಾರ್ ಡೂಪ್ಲಿಕೇಟ್ ಇತ್ತಂದ್ರೆ ಅವ್ರ ಡೂಪ್ಲಿಕೇಟ್ ನೋಡಕ್ ಚೆನ್ನಾಗಿರ್ತಾರೆ. ಆದ್ರೆ ಡಬ್ಲ್ ಟಿ ಇರ್ತದೆ. ಆದ್ರೆ ಇಟ್ ಇಸ್ ಓನ್ಲಿ ಪಾರ್ಷಲ್ ಒನ್ ಲೆವೆಲ್ ವರ್ಗು ಆ ಪರ್ಫೆಕ್ಟ್ ಆಗಿ ಒಂಥರ ಮಾಡಕ್ ಆಗ್ತದ ಆತರ ಅಂತ ಕ್ರೈಸ್ಟ್ ಇದ್ರು. ಅವ್ರ ಲೈಫ್ ಕೂಡ 100% ಜೆರಾಕ್ಸ್ ಆಗಿ ಡೂಪ್ಲಿಕೇಟ್ ಮಾಡಕ್ ಸಾಧ್ಯನೇ ಆಗಲ್ ಬರ್ತಾ. ನೆಕ್ಸ್ಟ್ ಇದೊಂದು ಟೆಸ್ಟ್ ಮನಿ ಆಯ್ತಾ. ನೆಕ್ಸ್ಟ್ ಓದಿದ್ದೀನಿ ತಮಿಳಲ್ಲಿ ಓದಿ ನೋಡೋಣ. ನೆಕ್ಸ್ಟ್ ಪುಗಳಾರಂ ಹೇಳ್ರಿ ಅವಳ ಬಗ್ಗೆ ಇರೋಂತ ಹೊಗಳಿಕೆ ನೆಪೋಲಿಯನ್ ಬನಪಾಠ ಹೇಳಿ ನೋಡ ಅಂತ ಹೇಳ್ತೀನಿ. ಹೆಂಗಿದ್ರಂತೆ ಯೇಸು ಕ್ರಿಸ್ತ ಮೊದಲಿಂದ ಹಿಡ್ದಿ ಅಂತ್ಯದವ್ರಿಗೆ ಹೆಂಗಿದ್ರಂತೆ
ಸೇಮ್ ಕ್ಯಾರೆಕ್ಟರ್. ಅದರ ಹೆಂಗಿದ್ರು ಅಂದರೆ ಇನ್ಫಿನೈಟ್ ಸಿವಿಯರ್, ಇನ್ಫಿನೈಟ್ ಜೆಂಟಲ್. ಅದ್ರೇನಂದ್ರೆ ಇನ್ಫಿನೈಟ್ ಅಂದರೆ ಇದರ ಮುಡಿವಿಲ್ಲದ ಒಂದು ಲೆವೆಲ್ವರೆಗೂ. ಅದರ ಹೆಂಗಿದ್ರಂತೆ ಅಷ್ಟೇ ಅಂತಾರೆ ತಾಳ್ಮೆ, ಸಾಫ್ಟ್ ಕ್ಯಾರೆಕ್ಟರು. ಅಷ್ಟೇ ಫರ್ಮಾಗಿ ಯಾರಿದ್ರಂತೆ ಯೇಸು ಕ್ರಿಸ್ತ ಕೂಡ ಅಂತಂದ್ರೆ ಎಷ್ಟು ಪ್ರೀತಿ ಮಾಡೋದಂದ್ರೆ ಇವನ್ ಶಿಷ್ಯನಿಗೆ ಲೈಫ್ ಕೊಟ್ಬಿಟ್ರು. ಅದರ ಪೇತ್ರಿಗೆ ಏನ್ ಹೇಳ್ತಾರೆ, ನಾನು ನಿಮ್ಗೋಸ್ಕರ ಪ್ರೇಯರ್ ಮಾಡಿದೀನಿ, ಶೇತಾನ ಏನ್ ಹೇಳ್ತಾರೆ ಗೋಧಿ ಹಾಕ್ಬಿಟ್ಟು ಜೇಡಿ ನಿಲ್ಬೇಕಂತ ನಿಮ್ನ ಮನ್ಸ್ಕೊಂಡು ಪ್ರೇಯರ್ ಮಾಡಿದ್ರು. ಅದೇ ಪೇತ್ರಿಗೆ ಎಂತ ಬೈದ್ರು, ಬಿಡದೊಡೆ ಹಿಂದೆ ಹೋಗೋ ಶೇತಾನ ಗದರ್ಸ್ಕೊಂಡು. ಅದು ಕರೆಕ್ಟ್ ಅದರ ಆತರ ಒಂದು ಎಂತಾರೆ ಒಂದು ಎಂತಾರೆ ಇನ್ಫಿನೈಟ್ ಗುಣಗಳು ಯಾರಲ್ಲಿ ಇತ್ತಂತೆ. ಆಮೇಲೆ ಬಿದ್ದ ನೆಕ್ಸ್ಟ್ ಆದ್ರೂ ಕೂಡ ಅವನಲ್ಲಿ ಒಂದೇ ಒಂದ್ ಮಿಸ್ಟೇಕ್ ಯಾರ ಕಡೆ ಹಿಡಿಕಾಗಿಲ್ವಂತೆ. ಅದ್ರ ಇವನ್ ಕೂಡ ಅವ್ನು ಸಾಯಿಸ್ಬೇಕಾರೆ ಮಹಾಯಾಜಕರ ಮುಂದೆ ಸಿಲಿಂಡರ್ ನಲ್ಲಿ 70 ದಿನ ಅಕ್ಕಿಟ್ ಮಾಡ್ಬೇಕಾರೆ ಸುಳ್ಳು ಸಾಕ್ಷಿಗಳು ಹುಡುಕ್ತಾರೆ, ಬೈಬಲ್ ಓದ್ತಾರೆ. ಆದ್ರೆ ಒಂದು ಸುಳ್ಳು ಸಾಕ್ಷಿಗಳು ಏನಾಗಿಲ್ವಂತೆ, ಮ್ಯಾಚ್ ಆಗಿಲ್ಲ. ಅದ ಹಂಗ ಸುಳ್ಳು ಹೇಳಕ್ ಗೊತ್ತಿಲ್ಲ ಏನ್ ಕ್ಯಾರೆಕ್ಟರ್ ಹೊಡಿತೀರಿ. ಯಾಕಂದ್ರೆ ಯೇಸು ಕ್ರಿಸ್ತ ನೋಡಿದ್ರಿ, ಅವನಲ್ಲಿ ಏನ್ ಮಾಡಕ್ಕಾಗಿಲ್ಲ. ಇಬ್ರು ಸುಳ್ಳು ಸಾಕ್ಷಿಗಳು ಫಸ್ಟೇ ಡಿಸೈಡ್ ಮಾಡ್ಕೊಂಡ್ ಬಂದು ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ನೋಡಿರ್ತೀರಿ ಹೆಂಗಿದೆ ಅಂತಾರೆ, ಅವ್ರ ಬಗ್ಗೆ ಸುಳ್ಳು ಕೂಡ ಏನ್ ಮಾಡಕ್ಕಾಗಿಲ್ಲ ಅಂತೆ, ಹೇಳಕ್ಕಾಗಿಲ್ಲ. ಹಂಗಿತ್ತಂತೆ ಕ್ಯಾರೆಕ್ಟರ್ ನೋಡಿ. ಆಮೇಲೆ ಒರುಂಗಿನಿಂದ ಅವರುಡೆಯ ಒಳುಕ ಸೀಲಂ ಐಕ್ಯವಾಗಿ ಇರುತ್ತದೆ ನನ್ಮೈ ಆಶ್ಚರ್ಯ ನೋಡ್ರ ಅದಂತ ಅತ್ಯಾಶ್ಚರ್ಯ ಅಂತ ಹೇಳ್ತಾರೆ. ಆಮೇಲೆ அவருடைய பேச்சும் செயல்பாடும் ஒரே மாதிரியான பிரகாசத்துடன் வழிகாட்டுகிறதாகவும் மிகுந்த சாந்தமுள்ளதாகவும் எப்போதும் ஒரே சீரானதாகவும் விளங்குகிறது. நோடுறா எங்கிட்டு யாவாக எல்லாம் சாந்தம் இருக்கே கம்ப்ளீட் எல்லாருக்கும் சிமெட்ரிக் ஆகித்தே எல்லாம் ஒந்தாணிக்கை எங்கிட்டு ஒன்னே தந்தை ஏனோ அந்த அஜகஜ அந்த வித்தியாசத்தர் யாரும் இல்லவந்தே. அவ நோடி பர்ஃபெக்ட் மேன் ஆடம் ஹிங்கிருக்கு, அவர் மக ஹிங்கிதானே அந்தது பர்ஃபெக்ட் மேன் கூட ஹிங்கிருக்கு ஆதம்ம ಅವನಲ್ಲೂ ಕೂಡ ಹಿಂಗೆ ಇರ್ಬೇಕು. ಅದರ ಅಂತ ಮನುಷ್ಯ ಪಾಪ ಮಾಡ್ದಂದ್ರೆ ಇಮೇಜಿನ್ ಮಾಡಕ್ಕಾಯ್ತದ, ಏನ್ ಪವರ್ ಐತೆ ನೋಡಿ ಯಾವಾಗಂದ್ರೆ ಅಲ್ಲ, ಎಷ್ಟು ಕೇರ್ಫುಲ್ ಆಗಿರ್ಬೇಕು ನೋಡಿ. ನೆಕ್ಸ್ಟ್ ಆಮೇಲೆ ಹೇಳ್ತಾರೆ ನೋಡ್ರ ಏನಂತಾರೆ ದೈವಿಕ ತನ್ಮೆಗೆ ಏನಾಗ್ತಂತ ಅಲ್ಲಿ ನೋಡಿ ಅಂತೀರಿ. ಅದರ ಯೇಸು ಕ್ರಿಸ್ತ ಡಿವಿನಿಟಿ. ಆಮೇಲೆ ಉನ್ನತ ನೋಕತಿರ್ಕು ವೇಂಡಿಯ ಅನೇತು ಅಡಿಪಡೆ ಕಾರಣವೂ ಅವರಿಡಂ ಐಕ್ಯಮಾಯಿರುಕುಂ ಬೋದು ಅವರಕ್ಕೆ ನಾವು ಎನ್ನ ಪ್ರೇಸ್ ಊಟ ಮುಗಿದು. ನೋಡ್ರ ಇಂಥ ಒಬ್ಬ ಮನುಷ್ಯನಿಗೆ ಏನ ಪ್ರೇಸ್ ಕೊಡಕ್ಕಾಗ್ತದೆ ಅವರ ಅಂದ್ರೆ ಅವ್ರ ಹೆಸರು ಕೂಡ ಕಂಪೇರ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರು ನೆಪೋಲಿಯನ್ ಬೋನಪಾರ್ಟ್ ಅದರ. ಆಮೇಲೆ ಎನಕ್ಕೆ ಮನಿದರ್ಗಳೆ ಪಟ್ಟಿ ಎಲ್ಲಾ ನನಗೆ ತೆರಿಗೆ, ಆನಾಗ ಯೇಸುವೆ ಎಂದ ಮನಿದರೋಡು ಒಪ್ಪಿಡಕೂಡಿಯ ನಿಲೈಲ್ ಅವರಿಗೆ. ನೋಡ್ರ ನಂಗೆಲ್ಲಾ ಮನುಷ್ಯರ ಬಗ್ಗೆ ಗೊತ್ತು, ಎಷ್ಟೋ ಮನುಷ್ಯ ನೋಡಿದೀನಿ ಅಂತ ಹೇಳ್ತಾರೆ. ಆದ್ರೆ ಈ ತರ ಮನುಷ್ಯನಿಗೆ ಯಾರು ಮಾಡಕ್ಕಲ್ಲ, ನೋವ ಕಂಪೇರ್ ಮಾಡಕ್ಕೆ ಆಗಲ್ಲ, ಹೋಲಿಕೆ ಮಾಡಕ್ಕಾಗಲ್ಲ. ನೆಪೋಲಿಯನ್ ಬೋನಪಾರ್ಟ್ ಯಾರು ಅಂದ್ರೆ ನೆಪ್ಪ ಅರೆಸ್ಟ್ ಮಾಡ್ಕೊಂಡ್ ಬಂದಲ್ಲ ಆ ಮನುಷ್ಯ. ಆ ಕಾಲದಲ್ಲಿ ಇರೋಂತ ಒಂದು ಮೂಢನಂಬಿಕೆಗೆ ಆ ಮನುಷ್ಯನಿಗೆ ಅರೆಸ್ಟ್ ಮಾಡ್ಕೊಂಡ್ ಬಂದ್ರೆ ಇವ್ರ ಧೈರ್ಯ ಹೆಂಗಿರ್ಬೇಕು, ಇವ್ರ ಎಂತ ಜನಗಳು ನೋಡಿತಾರೆ, ಅವ್ರ ಸ್ಪೀಚ್ ಹೆಂಗಿರ್ಬೇಕು, ಅವ್ರ ಕರೇಜ್ ಹೆಂಗಿರ್ಬೇಕು ಅಂತ ಅವ್ರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತ ಹೆಂಗಿದ್ರಂತೆ. ಅದರ ಎಷ್ಟು ಇತ್ತು ನೋಡಿದ್ರೆ ಇವರೇ ಸಾಫ್ಟ್ ಕ್ಯಾರೆಕ್ಟರ್ನ ಅಪ್ರಿಶಿಯೇಟ್ ಮಾಡ್ತಾಳ್ತೀರಿ. ಅದರ ಇಂಥ ಒಬ್ಬ ರಾಜ ಎಂತಾರೆ ಇವ್ರಿಗೆ ವಿಭಿನ್ನವಾಗಿ ಅಂತ ರಾಜನೇ ಅಪ್ರಿಶಿಯೇಟ್ ಮಾಡ್ತಾರಂತೆ. ಅದು ಕ್ರೈಸ್ಟ್ ಕ್ಯಾರೆಕ್ಟರ್. ಆಮೇಲೆ ನೋಡ್ರ ಆಶ್ಚರ್ಯತಲೇ ಆಳ್ತಿಗಿರೋದು. ಆಮೇಲೆ ಅವ್ರ ಮೇಯಾಗವೇ ತನಿತನ್ಮೆಯುಡೆಯ ವಿಶೇಷ ಜೀವಿಯಾಗಿರುತ್ತ. ಅವರುಡೆಯ ಕರುತುಕಳ್ ಮತ್ತು ಅವರುಡೆಯ ಉರವಾಡು ಉಣರ್ವೈ ತುಳು ಅನುಭವಗಳು, ಅವರು ವೆಲಿಪಡುತ್ತಿಯ ಸತ್ಯಗಳು, ಅವರುಡೆಯ ಪೇಸನ್ ತಿರನ್ ಆಗಿ ಯಾವ ಇಯಲ್ಬಾನ ಮನಿದ ಸಕ್ತಿಕ್ಕೆ ಅಪ್ಪಾರ್ಪಟ್ಟವೆ. ನೋಡ್ರ ಇವೆಲ್ಲ ಏನ್ರೆ ಇಟ್ ಇಸ್ ಬಿಯಾಂಡ್ ಹ್ಯೂಮನ್ ಇಮ್ಯಾಜಿನೇಷನ್. ಮನುಷ್ಯನಿಗಿರಂತ ಸಾಮರ್ಥ್ಯ ಶಕ್ತಿಗಳಕ್ಕಿಂತ ಅಂತ ಉನ್ನತವಾಗಿದ್ದಂತೆ. ಯಾರ ಐಡಿಯಾಗಳು, ಯೇಸು ಕ್ರಿಸ್ತನ ಐಡಿಯಾಗಳು, ಯೇಸು ಕ್ರಿಸ್ತನಿಗಿಂತ ಒಂದು ಸೆಂಟಿಮೆಂಟು, ಅದರ ಮಾತಾಡೋಂಥ ಒಂದು ಸತ್ಯಗಳು, ಅದರ ಏನ್ರಿ ಐಡಿಯಾಗಳು ಅವ್ರದ್ದು ಅಲ್ವರ. ಎರಡು ರೊಟ್ಟಿ ತಗೊಂಡು ಎಜ್ಜನ ಊಟ ಹಾಕ್ತಾರೆ, ಏನು ಐಡಿಯಾ ಇತ್ತು ಅಲ್ವರ. ಯೇಸು ಕ್ರಿಸ್ತನ ಐಡಿಯಾ ಇವು ಎಲ್ಲ ಮನುಷ್ಯನಿಗೆ ಇಲ್ದೇನಂತ ಒಂದು ಐಡಿಯಾ. ಅದರ ಅದೇ ಟ್ಯಾಕ್ಸ್ ಕಟ್ಬೇಕು ಏನು ಮಾಡ್ತಾರೆ, ಮೀನ್ ಬಾಯಿಂದ ಏನು ಮಾಡ್ತಾರೆ ನಾಣ್ಯ ತೆಗ್ಬಿಟ್ಟು ಟ್ಯಾಕ್ಸ್ ಕಟ್ತಾರೆ. ಅದರ ಏನು ಕ್ವಶನ್ ಆಗ್ತಾರೆ, ಟ್ಯಾಕ್ಸ್ ಕಟ್ಬೇಕಾ ಬೇಡ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಏನು ಐಡಿಯಾ ಉಪಯೋಗಿಸ್ ನೋಡ್ತೀನಿ ನಾಣ್ಯ ತಗೊಂಬಂದ್ಬಿಟ್ಟು. ಇವತ್ತು ನಾವೇ ಹೇಳಕ್ಕಾಯ್ತದ ಟ್ಯಾಕ್ಸ್ ಕಟ್ಬೇಕು ಅಂದ್ರೆ ಗಾಂಧಿ ಫೋಟೋ ತಗೊಂಬ ಹೇಳಕ್ಕೆ. ಆ ಕಾಲದಲ್ಲಿ ಏನಾಯ್ತು ಇವಾಗ ಸುಟ್ಟಾಗ್ತೀವಿ, ಇವಾಗ ಒಂದೊಂದು ಫೋಟೋಲಿ ಬರೋ ಫೋಟೋ ಐತೆ, ಸರಿ ಒಂದೊಂದು ನೋಟಲ್ಲಿ ಬರೋ ಫೋಟೋ ಐತೆ ಅದರ ನೋಡಿ. ಯೇಸು ಕ್ರಿಸ್ತ ಹೆಂಗಿದ್ದ ಐಡಿಯಾ ಅದರ. ಆಮೇಲೆ ಏನಂತಾರೆ ಈ ಸೆಂಟಿಮೆಂಟ್ಸ್ ಅದರ. ಸೆಂಟಿಮೆಂಟ್ ಅಂದ್ರೆ ಯಾವ ಥರ ಅಂದರೆ ಒಂದು ಅಯ್ಯೋ ಅಂತ ಇರೋಂಥ ಗುಣ ಅದರ. ಅದೇ ಯಾರೋ ಬಂದ್ಬಿಟ್ಟು ಈ ಅನ್ಯ ಜನಾಂಗದವರು ಅದರ, ಅವರು ಅವರು ದಯವಿಟ್ಟು ನಮಗೆ ಕಣ್ಣೇ ನೋಡ್ಸು ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು,
ಏನ್ ಸೆಂಟಿಮೆಂಟ್ ಇತ್ತು ಅಂದ್ರೆ ಅವ್ರ ಸ್ತ್ರೀ ಕೇಳ್ತಾರಲ್ಲ ಅದರ ನಮ್ಮ ಮಗಳಿಗೆ ದೆವ್ವ ಹೊಡ್ಸು ಅಂತ ಹೇಳ್ಬೇಕಾರೆ ಇಲ್ಲಮ್ಮ ನಾ ಬರೀ ಇಸ್ರೇಲ್ ಜನ ಮತ್ತೆ ಕಳ್ಸಿನಿ ಮಾಡಕ್ ಆಗಲ್ಲ ಅಂತ ಹೇಳ್ಬೇಕು ಅವ್ರು ಹೇಳ್ತಾರೆ ಅದು ಸೊನ್ನೆ ಕರೆಕ್ಟ್ ಮೇಜಿಲ್ ಬೀರಂತ ರೊಟ್ಟಿನ ಅಂತಾರೆ ನಾಯಿ ಹೇಳ್ತಿರ್ತಾರಲ್ಲ ಅಂತ ಹೇಳ್ಬೇಕಾರೆ ಏನ್ ಅವರು ಏನ್ ಹೆಂಗೆ ಯೇಸು ಕ್ರಿಸ್ತನ ಅಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ ಏನ್ ಸೆಂಟಿಮೆಂಟ್ ಇಫೆಕ್ಟ್ಸ್ ಅಂದ್ರೆ ಅವ್ರ ಸ್ವಾಮಿ ನೀವು ಹೇಳೋದು ಕರೆಕ್ಟ್ ನಾಯಿ ಕೂಡ ಏನ್ ಮಾಡ್ತೀವಿ ಯಜಮಾನ್ ಮೇಲಿಂದ ಮೇಜ್ಬಲ್ ಬೀರ ಅಂತ ರೊಟ್ಟಿ ತಿಂತಾರೆ ಅಂತ ಹೇಳ್ಬೇಕು ಯೇಸು ಕ್ರಿಸ್ತ ಹಂಗೆ ಮನ್ಸು ಏನಾಗೋಯ್ತು ಹಂಗೆ ಕರ್ಕೋಯ್ತು ನೋಡ್ರಿ ಏನಪ್ಪ ಹಿಂಗ್ ಕಂಪೇರ್ ಮಾಡ್ಬಿಟ್ರಲ್ಲ ಸರಿ ತಗೋ ಅಲ್ವ ಅಂತ ಅಂದ್ರ ಅದಕ್ಕೆ ಇವ್ರು ಯೇಸು ಕ್ರಿಸ್ತ ಹೇಳ್ತಾರೆ ನೋಡಮ್ಮ ಇದು ತಿನ್ನೋದು ಸರಿಯಲ್ಲ ಈ ನಾಯಿಗಳಿಗೆ ಹಾಕೋದು ಸರಿ ಅಂತ ಹೇಳ್ಬೇಕು ಯಾರೋ ನಮ್ಗೆ ಹೆಂಗ್ ಬೆಲೆ ಕೊಡದಂಗೆ ಇರ್ತದೆ ಹೋಗ ನಾಯಿಗೆ ಹಾಕೋದೆಲ್ಲ ಹಾಕೋದಾರೆ ನಿಮ್ಗೆ ಅಂತ ನಮ್ಗೆ ಕೋಪಿಡ್ತಾರೆ ನಾಯಿ ಕಂಪೇರ್ ಮಾಡ್ತೀಯ ನೀನು ಹೋಗಿ ನಿನ್ ಮನೆಗೆ ಬರಲ್ಲ ಅಂದ್ಬಿಟ್ಟು ಅಲ್ವರ ಆದ್ರೆ ಇವ್ರು ಏನ್ ಮಾಡ್ತಾರೆ ಏನ್ ರೆಸ್ಪಾನ್ಸ್ ಕೊಟ್ಟು ಸಿಕ್ಕಂಗೆ ಆ ಸ್ತ್ರೀ ಹೆಂಗೆ ಯೇಸು ಕ್ರಿಸ್ತನ ಗುಣ ನಾ ಅರ್ಥ ಮಾಡ್ಕೊಂಡು ಹೌದು ಸ್ವಾಮಿ ಕರೆಕ್ಟೆ ಆದ್ರೂ ಕೂಡ ಯಜಮಾನ ಮೇಜಲ್ಲಿ ಬಿಡಂತ ತುಂಡುಗಳನ್ನ ನಾಯಿಗಳು ತಿಂತಾಳ ಅಂತ ಹೇಳಿದ್ರು ಯೇಸು ಕ್ರಿಸ್ತ ಹಿಂಗಿರ್ತಾರೆ ಏನಪ್ಪ ಈ ತರ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಯೇಸು ಕ್ರಿಸ್ತ ಮನ್ಸು ಚೆನ್ನಾಗಿದೆ ಕಡಿಮೆ ಟಕ್ಕ ಲಿಮಿಟ್ ಆಗಿ ಏನ್ ಮಾಡ್ತಾರೆ ಅದು ಅದ್ ಹೇಳ್ತಾರೆ ಕ್ರೈಸ್ಟ್ ಸೆಂಟಿಮೆಂಟ್ಸ್ ಅಂದ್ರ ಆಮೇಲೆ ಅವ್ರು ಸತ್ಯ ಹೇಳಂತೆ ಅದರ ಏನ್ ಸತ್ಯ ನೋಡಿತೀನಿ ಅದೇ ಏಳು ಜನ ಮದುವೆ ಮಾಡ್ಕೊಡ್ತಾರೆ ಪುನರ್ತನ ಏನಾಯ್ತು ಅಂದ್ರೆ ಸಿಂಪಲ್ ಉತ್ತರ ನೋಡಮ್ಮ ಪುನರ್ತನದಲ್ಲಿ ಹೆಂಗಿರ್ತಾರೆ ದೂತರುಗಳು ಇರ್ತಾರೆ ಒಬ್ರು ಏನ್ ಮಾಡಲ್ಲ ಮದುವೆ ಮಾಡ್ಕೊಡಲ್ಲ ಅಂತಂದ್ಬಿಟ್ಟು ಮುಗಿದ ಚಾಪ್ಟರ್ ಅಂದ್ರೆ ಇನ್ನೊಂದು ಕ್ವಶನ್ ಬರೋಕೆ ಸಾಧ್ಯನೇ ಇಲ್ಲ ಈ ತರ ಸತ್ಯಗಳಂತೆ ಆಮೇಲೆ ನೋಡಿ ನೆಕ್ಸ್ಟ್ ಅವರುಡೆ ಪಿರಕ್ಕೆ ವಾಟ್ಕೆ ವರಲಾರು ಅವರುಡೆ ಕೊಲ್ಗೆಗಳಿನ ಆಳಂ ಆಗಿವೆ ಎಂದ ಪ್ರಶ್ನೆಯಕ್ಕೂ ಉಣ್ಮೆಯಾನ ತೀರು ಉಂಟಾಗುವುದಾಗಿ ಎಲ್ಲಾರ್ಕೂ ಒಂದು ನಚ್ಚೇಜಿಯಾಗಿ ಬಿಳಂದಿದ್ದಾರೆ ನೋಡ್ರ ಅವರು ಒಂದು ಜನ್ಮ ಆಗ್ಲಿ ಆಮೇಲೆ ಅವರು ಒಂದು ಲೈಫ್ ಸ್ಟೋರಿ ಆಗ್ಲಿ ಎಲ್ಲ ಹೀಗಿದೆ ಅಂತೆ ವಿತ್ ಚೋಟನ್ಸ್ ಆಲ್ ಡಿಫಿಕಲ್ಟೀಸ್ ಅಂತ ಅಂದ್ಬಿಟ್ರು ಅದರ ಎಲ್ಲಾ ಪ್ರಾಬ್ಲಮ್ ಗಳಿ ಮಾಡ್ತಂತದನ್ನ ಎಲ್ಲಾ ಪ್ರಾಬ್ಲಮ್ ಗಳು ಸಾಲ್ವ್ ಮಾಡಂತದಂತೆ ಎಕ್ಸಾಂಪಲ್ ನೋಡ್ಬೇಕ್ರೆ ಅಯ್ಯೋ ನಾವು ಕಷ್ಟದಲ್ಲಿ ಇರ್ಬೇಕಾದ್ರೆ ಏನಂತೀರಿ ನಮ್ಗೆ ಬೇರೆಯವ್ರು ನೋಡಿ ನಮ್ಮ ಲೈಫ್ ಹೋದ್ರೆ ಹಿಂಗೆ ಅವ್ರು ನೋಡಲ್ಲ ಅವರಲ್ಲ ಅಂತ ಹೇಳ್ಬೇಕ್ರೆ ನಾವು ಸ್ವಲ್ಪ ತಿನ್ಬಿಡ್ಕ ಯಾರು ನೋಡ್ಬೇಕು ಯೇಸು ಕ್ರಿಸ್ತ ನೋಡ್ಬೇಕು ಅವ್ರು ಹುಟ್ಟಿದ್ದೇ ಎಲ್ಲಿ ಅಂತೆ ಅಲ್ವರ ದನ್ ಕೊಟ್ಟಿರಲ್ಲ ಛತ್ರದಲ್ಲಿ ಆ ಛತ್ರದಲ್ಲಿ ಜಾಗ ಇಲ್ಲ ಅಂತ ಹೋಗ್ಬಿಟ್ಟು ಯೇಸು ಕ್ರಿಸ್ತ ಎಲ್ಲಿ ಮುಳುಗಿಸ್ತಾರೆ ಅಲ್ವರ ನಾವ್ ಮಗು ಊಟಕ್ಕ ಮುಂಚೆ ಏನ್ ಪ್ಲಾನ್ ಮಾಡ್ತೀರಿ ಓಹೋ ನಮ್ ಮಗು ಎಲ್ಲಿ ಹುಟ್ಬೇಕು ನೋಡಪ್ಪ ಕಾರ್ಪೊರೇಷನ್ ಹಾಸ್ಪಿಟಲ್ ಇತ್ತಲ್ಲ ವಿಕ್ಟೋರಿ ಹಾಸ್ಪಿಟಲ್ ಅಲ್ಲಿ ಅದ್ಯಾರ ಗಲೀಜ್ ಆಗಿರೋ ಸ್ಥಳದಲ್ಲಿ ಮಗ ಹುಟ್ಬೇಕು ಪ್ಲಾನ್ ಮಾಡ್ತೀರಾ ನಾವ್ ಏನ್ ಮಾಡ್ತೀರಿ ಅಷ್ಟೆಲ್ಲ ಪ್ಲಾನ್ ಮಾಡಿ ಮಾಡಿ ಹೆಂಗ್ ಹುಟ್ಬೇಕು ಮಗ ಹುಟ್ರೆ ಒಳ್ಳೆ ಹಾಸ್ಪಿಟಲ್ ಹುಟ್ಬೇಕು ಅದರ ನೋಡಿ ಅವರಪ್ಪ ಹೆಂಗ್ ಬಿಡ ನೋಡ್ತಾ ಅದ್ ನೋಡ್ಬೇಕ್ರೆ ಕ್ರೈಸ್ಟ್ ಬರ್ತ್ ಕೂಡ ಆಗಿದೆ ಇಪ್ಪ ಸೋ ಸಿಂಪಲ್ ಅದರ ಸೋ ಸಿಂಪಲ್ ಆಗಿ ತಂಗಿತ್ತು ಅಂದ್ರೆ ಇಟ್ ಈಸ್ ಟು ಚೇಂಜ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಅದರ ಆಮೇಲೆ ಅವ್ರ ಲೈಫ್ ಲೈಫ್ ಸ್ಟೈಲ್ ಇತ್ತಲ್ಲ ಅದು ಕೂಡ ಹೆಂಗಿತ್ತಂತೆ ಮನುಷ್ಯನ ಜೀವನದಲ್ಲಿ ಅಂತ ಎಲ್ಲಾ ಕಷ್ಟ ಸಂಕಟಗಳನ್ನ ಅದು ಕೂಡ ಸಾಲ್ವ್ ಮಾಡೋಂತ ಒಂದು ಲೈಫ್ ಸ್ಟೋರಿ ಯಾರ್ದಂತೆ ಕ್ರೈಸ್ಟ್ ಇದಂತೆ ಅಲ್ವರ ಯಾವತ್ತು ಕೂಡ ಯೇಸು ಕ್ರಿಸ್ತ ಏನ್ ಮಾಡಕ್ಕೋಗಿಲ್ಲ ಆಡಂಬರದಿಂದ ಬದುಕಿದ್ದೆ ಇಲ್ಲ ಅದರ ಅದೇ ನೋಡ್ಬೇಕಾರೆ ಹೇಳ್ತಾರ ಇನ್ನೊಂದ್ ಕಡೆ ಹೇಳ್ತಾರೆ ಏನಂತಂದ್ರೆ ಒಬ್ಬ ಮನುಷ್ಯ ಉಗ್ರಣಕಾರಂದ ಒಬ್ಬ ಕತೆ ಹೇಳ್ತಾರೆ ಒಬ್ಬ ಮನುಷ್ಯ ಏನ್ ಮಾಡಂತೆ ಅವ್ನ್ ತುಂಬಾ ದೊಡ್ಡ ಶ್ರೀಮಂತ ಅಂತ ಅವ್ನ್ ಏನ್ ಕೊರತನ ಇಲ್ವಂತೆ ಸಖತ್ ಆಗಿ ದುಡ್ಡು ಇತ್ತಂತೆ ಎಲ್ಲ ಇತ್ತಂತೆ ಅದರ ಒಂದಿನ ಏನ್ ಮಾಡ್ತಾನೆ ವ್ಯವಸ್ಥೆ ಮಾಡ್ತಾನೆ ಅವ್ನಿಗೆ ಇದಾಮೇಲೆ ಯಾರು ಸತ್ರು ಯಾರು ಇಲ್ಲ ಅದರ ಅದಕ್ಕೆ ಅವ್ನು ಯೋಚನೆ ಮಾಡ್ತಾನೆ ಅಯ್ಯೋ ನಂಗೆ ಇಷ್ಟೊಂದಿದೆ ನನಗೇನು ಕೊರತೆ ಇಲ್ಲ ಅವಾಗ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾನೆ ನೆಕ್ಸ್ಟ್ ಟೈಮ್ ಮಾಡೋಕೆ ಗೊತ್ತಿಲ್ವಲ್ಲ ತಲೆ ಹೊಡ್ತಾ ಇದ್ವಲ್ಲ ಅವಾಗ ಏನ್ ಮಾಡ್ತಾನೆ ನನಗಿರೋದೆಲ್ಲ ಹೊಡೆದಾಕ್ಬಿಡ್ತೀನಿ ಇನ್ನೊಂದು ಏನ್ ಮಾಡ್ತೀನಿ ದೊಡ್ಡದಾಗೆ ಕೇಳ್ತೀನಿ ಅಂತ ಏನ್ ಮಾಡ್ತೀನಿ ವ್ಯವಸ್ಥೆ ಮಾಡ್ತೀನಿ ಅವಾಗ ಏನಂತ ಉತ್ತರ ಬರ್ತದೆ ಇವತ್ತು ರಾತ್ರಿ ನೀವು ಸತ್ತೋಗ್ಬಿಟ್ಟು ಏನಪ್ಪ ಮಾಡ್ತೀಯಾ ಅದರ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಯೇಸು ಕ್ರಿಸ್ತರಿಗೆ ಮದಿಗೇಡನೆ ಅಂತ ಅಂದ್ಬಿಟ್ಟು ಇನ್ನೊಂದು ಉತ್ತರ ಕೊಡ್ತಾರೆ ಏನು ಉತ್ತರ ಕೊಡ್ತಾರೆ ಮ್ಯಾನ್ಸ್ ಲೈಫ್ ಡಸ್ ನಾಟ್ ಕನ್ಸಿಸ್ಟ್ ಇನ್ ದ ಅಬಂಡೆನ್ಸ್ ಆಫ್ ಥಿಂಗ್ಸ್ ಈ ಪೊಸೆಸ್ ಅಂತ ಹೇಳ್ತಾರೆ ಮನುಷ್ಯನ ಜೀವನ ಹಂಗಂತ ಇರಂತ ವಸ್ತುಗಳ ಮೇಲೆ ಏನಾಗಿಲ್ಲ ಅಂತ ಒಂದು ಮಾತು ಹೇಳ್ತಾರೆ ಅಂದ್ರೆ ಏನು ನಮ್ಮ ಹತ್ರ ಅಧಿಕವಾಗಿ ಏನ್ ಬೇಕಾಗಿಲ್ಲ ಯಾವ ಮನೆಯೆಲ್ಲ ತುಂಬಿಸ್ಕೊಂಡಿರ್ಬೇಕು ಅಥವಾ ನಮ್ಗೆ ಅಂತ ವಂಡರ್ಫುಲ್ ಆಗಿ ಕಾರ್ ಇರ್ಬೇಕು ಲಕ್ಸುರಿ ಆಗಿರ್ಬೇಕು ಅಂದ್ಬಿಟ್ಟು ಅಂದ್ರೆ ಒಂದೊಂದು ಬಟ್ಟೆಗೆ ಮ್ಯಾಚ್ ಆಗಂತಲ್ಲಿ ಚಪ್ಪಲಿ ಶೂಸು ವಾಚು ಅದರ ಕಿವಿಗೆ ಹಾಕಂತ ವಾಲೆಗಳು ಲಿಪ್ಸ್ಟಿಕ್ಗಳು ಅಥವಾ ಏನಂತಾರೆ ಉಂಗ್ರಗಳು ಇವೆಲ್ಲ ಇರ್ಬೇಕು ಅಂತೇನಿಲ್ಲ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ ಅದರ ಏನ್ ಇಂಪಾರ್ಟೆಂಟು ದೇವ್ರ ವಾಕ್ಯಕ್ಕೆ ಎಷ್ಟು ಪೇಂಟ್ ಆಗಿತ್ತು ದಟ್ ಈಸ್ ಇಂಪಾರ್ಟೆಂಟ್ ಅದಕ್ಕೆ ಅಂತಾರೆ ಹೆಂಗಿತ್ತಂದ್ರೆ ಯೇಸು ಕ್ರಿಸ್ತನ್ ಇದು ಅದರ ಆಮೇಲೆ ಹೇಳ್ತಾರೆ ಅದು ಏನಂತಾರೆ ಓವರ್ ಟನ್ ಆಲ್ ಡಿಫಿಕಲ್ಟೀಸ್ ಅಂಡ್ ಇಸ್ ದ ಮೋಸ್ಟ್ ಕಂಪ್ಲೀಟ್ ಸೊಲ್ಯೂಷನ್ ಇಸ್ ಗಾಸ್ಪಲ್ ಅಂತ ಹೇಳ್ತಾರೆ ಆಮೇಲೆ ಬ್ರದರ್ ನೋಡ್ರ ಅವ್ರ ವಿಶೇಷ ಗುಣ ಹೇಳ್ದಲ್ಲ ಎಕ್ಸಾಂಪಲ್ ಮನುಷ್ಯಗೆ ಯಾವತ್ತು ಇದು ಎಟ್ಟದೇ ಇರೋಂತ ಒಂದು ಇದಂತೆ ಯಾರ್ಗಾರ ಹಿಂಗೆ ಹೇಳಿದ್ರೆ ಏನ್ ಮಾಡ್ತಾರೆ ಬುದ್ಧಿ ಇದೆಯೇನಪ್ಪ ನಮ್ಗೆ ಮನೇಲಿ ಹೆಣ್ಮಗು ಇದೆ ಅವ್ರು ದುಡ್ಡು ಸೆಡ್ಸಿರಕಾಗಲ್ವಾ ದುಡ್ಡು ಸೆಡ್ಸ್ಬೇಕು ಬೇಡ ಮಾಡ್ಬೇಕು ಅದೆಲ್ಲ ಏನ್ ಮಾಡ್ಬೇಕು ರೀಸನಬಲ್ ಮಾಡೋದು ತೀವ್ರವಾಗಿ ಯೋಚನೆ ಮಾಡಿ ಅದಕ್ಕೋಸ್ಕರ ಮಾಡ್ಕೋಬಹುದು ಅದಕ್ಕೆ ನಾವು ಸಿಕ್ಸ್ ಫಲ್ ಓದಿದಿರಿ ಅದರ ಬ್ರದರ್ಸ್ ಅಲ್ಲಿ ಮಾಡಿದ್ರೆ ಇದೆಲ್ಲ ಬ್ಯೂಟಿಫುಲ್ ಹೇಳಿದ್ರಿ ಈ ತರ ಒಂದು ತತ್ವಗಳು ಯಾರ್ದಂತೆ ಕ್ರೈಸ್ಟ್ ಇದಂತೆ ಆಮೇಲೆ ಬ್ರದರ್
அவருடைய விசேஷ குணம் தோற்றம் பல நூற்றாண்டுகளாக பல ராஜ்யங்களையும் கவர்ந்த அவரது முன்னேற்றம் ஆகியவைகள் எல்லாம் என் புத்தி கேட்டாத பிரமிக்கத்தக்க ஆழம் காண முடியாத அதிசயமாக உள்ளது. ஹெங்கிரேன் செலுத்துற ನಾನು ಯೋಚನೆ ಮಾಡೋ ಕಾಲದಲ್ಲ ಅಂತ ಹೇಳ್ತಾರೆ. ಅದರ ಅಷ್ಟೊಂದು ಯಾರದಂತೆ ಕ್ಯಾರೆಕ್ಟರ್ಗಳು ಕ್ರೈಸ್ಟ್ದು ಕ್ಯಾರೆಕ್ಟರ್ ಈಸ್ ಎಂಪೈರ್ ಈಸ್ ಪ್ರೋಗ್ರೆಸ್ ಟು ಆಲ್ ಸೆಂಚುರೀಸ್ ಅಂಡ್ ಕಿಂಗ್ಡಮ್ಸ್ ಅಂತ ಹೇಳ್ತಾರೆ. ಅದರ ಅವ್ರ ಬಗ್ಗೆ ಇದುವರೆಗೂ ಸ್ಪ್ರೆಡ್ ಆಗಿರೋಂಥ ಸುವಾರ್ತೆ ಬಗ್ಗೆ ಹೇಳ್ತಾರೆ. ಅದರ ಆಗಿನ ಕಾಲದಲ್ಲಿ ಏನು ಆಲ್ಮೋಸ್ಟ್ 1700 ಇಯರ್ಸ್ ಯೇಸು ಕ್ರಿಸ್ತನ ಸುವಾರ್ತೆ ಎಲ್ಲ ಕಡೆ ಸಾರಲ್ಪಟ್ಟು ಇದು ಇಷ್ಟೊಂದು ಬೆಳೆದಿದೆ ಅಂತ ಅಂದ್ಬಿಟ್ಟು ನೋಡ್ಬೇಕಾದ್ರೆ ಏನಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಅದರ ಆಮೇಲೆ ಒಂದ್ರೆಯಾವುದು ಸಾಮಾನ್ಯ ಮನುಷ್ಯನ ನೋಡಿದ್ದಿಲ್ಲ. ಆಮೇಲೆ ಅವರ ಯಾರೆಯ ನೆರಿಗಿ ಸೆಲ್ಲ ಸೆಲ್ಲ ಎಲ್ಲಾ ಒಪ್ಪಿಡ ಮುಡಿಯಾದವೇ ಇರುತ್ತೆ ನೋಡ್ರ. ಹತ್ರ ಎಷ್ಟು ಹತ್ರವಾಗಿ ಓದ್ತಾರೆ ಹಂಗೆ ಏನಾಗ್ತದೆ ಅಲ್ಲಿಗೆ ಏನ ನಿಯರ್ ಆಸ್ ಐ ಮೇ ಅಪ್ರೋಚ್ ಕ್ಲೋಸ್ಲಿ ಆಸ್ ಐ ಮೇ ಎಕ್ಸಾಮಿನ್ ಆಲ್ ರಿಮೈನ್ಸ್ ಅಬೌಟ್ ಕಂಪ್ಯಾರಿಸನ್ ಅಂತ ಹೇಳ್ತಾರೆ. ಇದನ್ನ ಆದಷ್ಟು ಇನ್ನ ನಾನು ಓದಿದಷ್ಟು ಇನ್ನ ತಿಳ್ಕೊಂಡಿರೋ ಪ್ರಯತ್ನ ಮಾಡಿದಷ್ಟು ಏನಾಗ್ತದ ನನಗೆ ಹೇಳ್ತಾರೆ ಇದು ಅಗಾಧವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅವರುಡೆ ಮಾಬೆರಂ ಗುಣಾತಿಶಯಂ ಎನ್ನುವ ಸಿಂಧನೆಯೇ ಸೇಲೆಡಕ್ಕೆ ಸೇರಿರುತ್ತದೆ. ನಾನು ಮಿಗ ಸಿರಿಯ ಅಲವೇ ಪ್ರತಿಫಲಿಕ್ಕಿರೇನ್ ಅಂದ ಪ್ರತಿಫಲಿಪ್ಪು ವೀಣ ಅನೇಕ ಒಳಪಡಾದ ಪಂಪುಗಳು ಏರಾಳಂ ಏರಾಳಂ ಒಂದು ಒಂದು ಜೀವಿ ಎಂಗಾವದು ಕಾಣ್ಬಿಕ ಮುಡಿಮೆ ಅಂತ ನಾನು ಸವಾಲ್ ಬಿಡಿದೆ. ನೋಡ್ರ ಇಂತ ಒಂದು ಮನುಷ್ಯನ ಯಾವತ್ತು ನೋಡಕ್ಕೆ ಆಗಲ್ಲ ಅಂದ್ಬಿಟ್ಟು ನೋಡಕ್ ಸಾಧ್ಯನ ಅಂತ ಏನ್ಮಾಡ್ತಾರೆ ಅವ್ರೆ ಸವಾಲ್ ಆಗ್ತಾರಂತ ಅದರ ನೋಡಿರ್ತೀನಿ. ಯಾರು ನೆಬ್ಬುಲೆ ಎಂಬುವನ ಪಟ್ಟು ಯೇಸು ಕ್ರಿಸ್ತನ ಬಗ್ಗೆ ಟೆಸ್ಟಿಮೋನಿ ಅದರ ನೆಕ್ಸ್ಟ್ ಬದನ ಆಮ್ ಕಟ್ಟಕದೈ ಪಾಕಿಲಂ ಸತ್ಯಂ ಮೂಧನಮಾನದು. ನೋಡ್ರ ಏನಂತೆ ಕಟ್ಟೆಗಳಿಗೆ ಕಥೆಗಳಿಗೆ ಕಂಪೇರ್ ಮಾಡಿದ್ರೆ ಸತ್ಯ ಇದಂತೆ ನೂತನವಾದದ್ದು ಅದರ ಕಟ್ಟಕತೆಗಳನ್ನ ಏನು ಆಯ್ತಲ್ಲ ಅದಿದಂತ ಮಿಥಾಲಜಿ ಅಂತ ಹೇಳ್ತಾರಲ್ಲ ಹೇಳ್ತಾರೆ ಏನು ಗ್ರೀಕ್ ಮಿಥಾಲಜಿ ಅರ್ಕುಲೇಶ್ ಇದ್ದ ಅದರ ಒಂದೇ ಜೊತೆಗೆ ಸಾವಿರ ಸೈಸ್ ಹಾಕ್ಬಿಡ್ತಾ ಇದ್ದ ಅದರ ಇವೆಲ್ಲ ಏನ್ರಿ ಇವೆಲ್ಲ ಇವೆಲ್ಲ ಕಟ್ಟ ಕತೆಗಳು ಅದರ ಅದೇ ಯೇಸುಕ್ರಿಸ್ತ ಮದುವೆ ಆಗ್ಬಿಟ್ರೆ ಅದ್ರ ಜನರೇಷನ್ ಇತ್ತು ಅಂತ ಹೇಳಿದ್ ಇವೆಲ್ಲ ಏನ್ರಿ ಕಟ್ಟ ಕತೆಗಳು ಅದರ ಡಾವಿಂಚಿ ಕೋಡ್ ಅಂತ ಹೇಳಿ ಇದೆಲ್ಲ ಫಿಕ್ಷನ್ ಫಿಕ್ಷನ್ ಎಲ್ಲ ಕಟ್ಟ ಕತೆಗಳು ಅದ್ರ ಈಗೆಲ್ಲ ಏನಿಲ್ಲ ಸಪೋರ್ಟ್ ಯಾವುದೂ ಇಲ್ಲ ಅದರ ಆತರ ಕಟ್ಟು ಕತೆಗಳಿಗೆ ಕಂಪೇರ್ ಮಾಡಿದ್ರೆ ಸತ್ಯ ಹೆಂಗಿದೆ ಅಂತೆ ತುಂಬಾ ಬ್ರಹ್ಮಾಂಡವಾದದ್ದು. ಉನ್ನತಮಾನ ಆವಿನಾಲ್ ಅಭಿಷೇಕ ಪಡಿಸಿರುತ್ತೆ ಪೂರ್ಣ ನೆಲೆಯಲ್ಲಿರುವ ಯೇಸು ಅಪೂರ್ಣ ಮನುಷ್ಯರಿಗೆ ಮೀಟ್ಕ ವೇಂಡಿಯ ಅಪೂರ್ಣ ನೆಲೆಮೆಗೆ ವಂದಾರ್. ಅವರ್ ಸಾಮಾನ್ಯ ಮನುಷ್ಯರಿಗೆ ಮೇಲಾನವರ್ ಅಲ್ಲ ಎಂದು ಅರಿಯಾಮಿನಾಲ್ ಉಲಗಂ ಸೊಲ್ವದು ಮನ್ನಿಕತಕ್ಕದು. ನೋಡ್ರ ಜನಗಳು ಅಯ್ಯೋ ಸಾಮಾನ್ಯ ಮನುಷ್ಯನಪ್ಪ ಏನ್ ಸ್ಪೆಷಲ್ ಏನಿಲ್ಲ ಅಂತ ಹೇಳೋದು ಏನ್ರಿ ಕ್ಷಮಿಸುವಂತದ್ದು. ಯಾಕಂದ್ರೆ ಇವೆಲ್ಲ ಗೊತ್ತಿಲ್ಲ ಜನಗಳು ಏನ್ ಮಾಡ್ತಾರೆ ಪಾಪ ಮಾತಾಡ್ತಾರೆ ಅಂತಂದ್ರೆ ನೋಡಿ ಏನ್ ಲ್ಯಾಂಗ್ವೇಜ್. ಆಮೇಲೆ ಅನಲ್ ನಿಶ್ಚಯವಾಗವೇ ಮೇಲಾನವ ಸಾಧಾರಣ ಮನುಷ್ಯನೇ ವಿಡ ಅದಿಲು ಪಾವ ಮನುಷ್ಯನೇ ವಿಡ ನಿಗ ಮೇಲಾನವ. ನೋಡ್ರ ಏನ್ರಿ ಸಾಮಾನ್ಯ ಮನುಷ್ಯನಿಗೂ ಮೇಲಾದವರು ಆಮೇಲೆ ಏನ್ರಿ ಅಂತೆ ಪಾಪ ಮನುಷ್ಯನಿಗಿಂತ ಹೆಂಗಿರಂತೆ ಇವರು ಸುಪೀರಿಯರ್ ಪರಿಶುದ್ಧವಾಗಿರಂತೆ ಕ್ರೈಸ್ಟ್ ಅಂತ ಹೇಳ್ತಾರೆ. ಆಮೇಲೆ ಪರಿಪೂರ್ಣ ಮನುಷ್ಯನಾಗೂ ಅವರೇ ಒಂದು ಟೆಸ್ಟ್ ಮಾಡಿ ಕೊಟ್ಬಿಟ್ರು ಖಂಡಿತವಾಗೂ ಯಾರಿರ್ಬೇಕು ದೇವರ ಕುಮಾರನಾಗಿರ್ಬೇಕು ಅಂತ ಒಂದು ಸಾಕ್ಷಿ ಕೊಡ್ತಾರೆ ಅಂತ ಅದರ ಅದರ. ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿದ್ದೀನಿ ಕಂಡು ಓದ್ತೀರಾ. ಅವನಲ್ಲಿ ನಾವು ನೋಡತಕ್ಕ ಯಾವ ಲಕ್ಷಣಗಳು ಅಂದ ಚಂದಗಳು ಇರಲಿಲ್ಲ. ನೋಡ್ರಾ ಇದು ಈ ಒಂದು ಕಾಂಟೆಕ್ಸ್ಟ್ ಇದೆ. ಏಷ್ಯಾದಲ್ಲಿ 53ನೇ ದಿನ ವಚನ 2 ಮತ್ತು 3 ಬರೋಂತ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮಾಡೋಣ. ಇದನ್ನ ಬ್ರದರ್ಸ್ ಹೇಳ್ತಾರೆ ಏನಂದ್ರೆ ಅವನಲ್ಲಿ ನೋಡತಕ್ಕ ಯಾವ ಅಂದ ಚಂದ ಇರಲಿಲ್ಲ ಆಮೇಲೆ ಯಾವ ಒಂದು ಲಕ್ಷಣವೋ ಅದರಲ್ಲಿ ಕಾಣಿಸಿಲ್ಲ ಅಂತ ಹೇಳ್ಬೇಕ್ರೆ ಇದ ಅರ್ಥ ಏನು ಅಂತ ಬಿಟ್ಟು ಏನ್ ಮಾಡ್ತಾರೆ ಬ್ರದರ್ಸ್ ಅಲ್ಲಿ ಹೇಳ್ತಾರೆ ಅದನ್ನ. ಅದರ ಓದಿಂತೀನಿ ವಲಿಮ ಆಗಿದ್ದನು. ಕೆಲವರು ನಮ್ಮ ಕರ್ತನ ವ್ಯಕ್ತಿಗತ ಚಹರೆಯು ಇತರ ಮನುಷ್ಯರಿಗಿಂತ ಕೀಳುಮಟ್ಟದ್ದಾಗಿತ್ತೆಂದು ಈ ದೇವರ ವಾಕ್ಯದ ಭಾಗಗಳು ಸೂಚಿಸುತ್ತವೆಂಬ ಸಲಹೆ ಮಾಡುತ್ತಾರೆ ಮತ್ತು ಈ ಕಾರಣದಿಂದ ಆತನು ಪಾಪಿಗಳಿಂದ ಪ್ರತ್ಯೇಕವಾದವನಲ್ಲ ಪಾಪದಲ್ಲಿಯೂ ಅದರ ದಂಡನೆಯಾದ ಪ್ರಸ್ತುತಿಯಲ್ಲಿಯೂ ಆತನು ಭಾಗಿಯಾಗಿದ್ದವನು ಎಂದು ವಾದಿಸುತ್ತಾರೆ. ನಾವು ಇದಕ್ಕೆ ಅಸಮ್ಮತಿ ಸೂಚಿಸುವವರಾಗಿದ್ದೇವೆ. ಆದಾಗ್ಯೂ ಸುವಾರ್ತೆಯಲ್ಲಿನ ಸಮಗ್ರ ಸಾಕ್ಷ್ಯಗಳ ಧೋರಣೆಗೆ ವ್ಯತಿರಿಕ್ತವಾಗಿ ಮತ್ತು ಈ ವಿಷಯದಲ್ಲಿ ದೇವರ ವಾಕ್ಯದ ಸಾಮಾನ್ಯ ಹೇಳಿಕೆಗಳೆಡೆಗೆ ವಾಲಿಸುವ ಸಲುವಾಗಿ ಈ ಹೇಳಿಕೆಗಳನ್ನು ಅರ್ಥ ವಿವರಣೆಯ ಯುಕ್ತವಾದ ತತ್ವಗಳಿಗೆ ಯಾವುದೇ ಧಕ್ಕೆ ಉಂಟಾಗದಂತೆ ಮಾಡಿ ತೋರಿಸಬಹುದು ಎಂದು ನಾವು ಆಲೋಚಿಸುತ್ತೇವೆ. ಹೌದಾಯ್ತಾ ಬೇಕಾದ್ರೆ ಹೇಳ್ತಾರೆ ಇದರಲ್ಲಿ ಈ ವಚನ ಇಟ್ಕೊಂಡು ಹೇಳ್ತಾರೆ ಯೇಸು ಕ್ರಿಸ್ತನಾಗಿದ್ರು ಎಲ್ಲ ಮನುಷ್ಯಗಳಿಗಿಂತ ಏನು ಸುಪೀರಿಯಾಗೆ ಇರಲ್ಲ ಅವ್ರು ಹೆಂಗಿದ್ರಂತೆ ಎಲ್ಲರ ಮನಸ್ಸಿಗೆ ಕೇವಲವಾಗೇ ಇದ್ರು ಅಂತ ಹೇಳ್ತಾರೆ. ಯಾವ ಅಂದ ಚಂದ ಇರಲ್ಲ ಅಂದರೆ
ಎಲ್ಲ ಮನುಷ್ಯರಿಗೆ ತುಂಬಾ ಏನಾಗಿರ್ಬೇಕು ಅದು ಡಿಗ್ರೇಡ್ ಆಗಿರ್ಬೇಕು ಅದಕ್ಕೆ ಹೇಳ್ಬೇಕು ಅವ್ರ ರಕ್ಷಣಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ವ್ಯಾಧಿ ಪೀಡಿತನೋ ಕಾಯಿಲೆ ಇತ್ತು ಸಂಕಟ ಇತ್ತು ಅಂತ ಹೇಳ್ಬೇಕು ಎಲ್ಲ ಮನುಷ್ಯರಿಗೆ ವರ್ಷಾಗಿದ್ರು ಹೊರತು ಏನೋ ಗೊತ್ತಾಗಿಲ್ಲ ಅದಕ್ಕೆ ಅವರು ಈಡು ಬಲಿ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಸೊ ಈ ವಚನ ಅದಲ್ಲ ಇದರ್ಥ ಏನು ಅಂತ ಬಿಟ್ಟು ಬರ್ತಾರೆ ಸರ್ ಹೇಳ್ತಾರೆ ನೋಡಿ ಮುಂದಕ್ಕೆ ಹೋದಿ ನೆಕ್ಸ್ಟ್ ನೋಡ ಸೌಂದರ್ಯ ಅಂತ ಹೇಳ್ಬೇಕಂದ್ರೆ ಬೇರೆ ಬೇರೆ ಜನಗಳಿಗೆ ಬೇರೆ ಅಭಿಪ್ರಾಯ ಇದೆ ಅಂತ ಹೇಳ್ಬಿಡ್ತಾ ಒಂದು ಎಕ್ಸಾಂಪಲ್ ಹೇಳ್ತಾರೆ ಅದರ ಏನದು ಯಾರೋ ಬಾರ್ಬೇರಿಯನ್ಸ್ ಅಂತ ಹೇಳ್ತಾರೆ ಅನಾಗರಿಕ ಜನಗಳು ಅದರ ತಮಿಳೇನ್ ಬರ್ತಾರೆ ಕಾಡು ಮನುಷ್ಯರು ಅಂತ ಅಂದ್ಬಿಟ್ಟು ಅವ್ರ ಎಕ್ಸಾಂಪಲ್ ಕಾಡು ಮನುಷ್ಯ ತರ ಅದ್ರ ನೆಟ್ಟಿಗೆ ಅಂದ್ರೆ ಅನ್ಸಿವಿಲೈಸ್ಡ್ ಪೀಪಲ್ ಅದರ ಅನಾಗರಿಕ ಜನಗಳು ಅಂದ್ರೆ ಯಾರಂದ್ರೆ ಅನ್ಸಿವಿಲೈಸ್ಡ್ ಪೀಪಲ್ಗಳು ಅವರ ಹೆಂಗೆ ಅಂದ್ರೆ ಇವಾಗ ಸ್ವಲ್ಪ ಈ ಬಿಜಾಪುರ ಈ ಧಾರವಾಡ ಕಡೆ ಹೋಗ್ಬಿಟ್ಟು ಅಂದ್ರೆ ಇವಾಗ ನಾವರ ಸ್ವಲ್ಪ ಡೀಸೆಂಟ್ ಆಗಿರೋ ಬಟ್ಟೆ ಹಾಕ್ತಾರೆ ಮೀನ್ ಅಂದ್ರೆ ಸ್ತ್ರೀಗಳು ಸೀರೆಗಳು ಅವ್ರ ಸ್ತ್ರೀಗಳು ಉಟ್ಕೊಳೋದು ಹೆಂಗಂತೆ ಒಂಥರ ಉಟ್ಕೊಂತಾರೆ ಅದರ ಸ್ತ್ರೀಗಳು ಅದರ ಆಮೇಲೆ ಅವ್ರು ಹಾಕೋಂಥ ಓಲೆಗಳಾಗಲಿ ಅದರ ಅವ್ರು ಹಾಕೋಂಥ ಡ್ರೆಸ್ಗಳಾಗಲಿ ಹೆಂಗಿದೆ ತುಂಬ ನಮಗೆ ತುಂಬ ಒಂದು ವಿಚಿತ್ರವಾಗಿದೆ ಅದರ ಅವ್ರು ತಿನ್ನೋಂಥ ಊಟಗಳು ಕೂಡ ಏನಾಗಿದೆ ಹಾಗೆ ಥರ ಇದೆ ಇದರ ಈ ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಕಾಡು ಮನುಷ್ಯರು ಕೂಡ ನೋಡೋಕೆ ಹೆಂಗಿರ್ತಾರೆ ಅಂತಾರೆ ಅವರು ಅವರೊಂದು ಇದರಲ್ಲಿ ವಾತಾವರಣದಲ್ಲಿ ಅವರು ಎಂದ್ರೆ ಓಕೆ ಅವ್ರಿಗೆ ಏನಂತಾರೆ ಅವರೇ ಓ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದರೆ ನಮಗೆ ಅವ್ರು ನೋಡಿದ್ರೆ ಹೆಂಗಿರ್ತಾರೆ ಏನಪ್ಪ ಅವ್ರು ಬಟ್ಟೆನೇ ಹಾಕಿಲ್ವಲ್ಲಪ್ಪ ಹಿಂಗವ್ರಲ್ಲ ಅಂತ ನಮ್ಗೆ ಅಂತ ಒಂಥರ ಅಸಹ್ಯವಾಗಿರ್ತಾರೆ ಅಂದ್ರೆ ಆದರೆ ಅವ್ರಿಗೆ ಏನಿದೆ ಇವಾಗ ಯಾಕಂದ್ರೆ ಅವ್ರಿಗೆ ಅನ್ಸಿವಿಲೈಸ್ಡ್ ನಾಗರಿಕತೆನೇ ಅಂತ ಬಿಟ್ಟು ಏನಂತ ಗೊತ್ತಿಲ್ಲ ನಮಗೆ ಗೊತ್ತಿರೋರಿಗೆ ಆ ಅನಾಗರಿಕತೆ ಹೆಂಗಿದೆ ಇವಾಗ ಅಕ್ಸೆಪ್ಟ್ ಮಾಡೋಕ್ಕಾಗದೇ ಇರೋಂಥದ್ದು ಆದರೆ ಅವ್ರಿಗೆ ಇದೆ ಇವಾಗ ಅಕ್ಸೆಪ್ಟ್ ಮಾಡೋಂಥದ್ದು ಅದರ ಅದಕ್ಕೆ ಅವ್ರಿಗೆ ಅದೇ ಸೌಂದರ್ಯ ನಮಗೆ ಅದೇನಿಲ್ಲ ಇವಾಗ ನೋಡಿ ನೆಕ್ಸ್ಟ್ ನೋಡ್ರ ಎಂತ ರೆಡ್ ಇಂಡಿಯನ್ ಅವ್ರೆ ಅಂದ್ರೆ ಟೈಟ್ ಆಗಿ ಜೀನ್ಸ್ ಗೀನ್ಸ್ ಹಾಕೊಂಡು ತಲೆ ಮೇಲೆ ಹಾಕಿರ್ತಾನೆ ಗೊತ್ತಾ ಒಂದು ಕೋಳಿ ಪಕ್ಕ ಇಟ್ಕೊಂಡು ತಗೋತಂಗೆ ಅದರ ಅವ್ನು ಇಟ್ಕೊಂಬಿಟ್ಟು ಅದರ ಒಂದು ಕಾಡು ಮನುಷ್ಯ ಅಂತ ಒಂದು ಇದು ಕುಡುಗೋಲಿ ಇಟ್ಕೊಂಬಿಟ್ಟು ಅದರ ಈ ಯುದ್ಧಕ್ಕೆ ಹೋಗೋಂತ ವೀರ ಇರ್ತಾನೆ ಗೊತ್ತಾ ಇವನ್ ಹೆಂಗಂತೆ ಅವನ್ಗೆ ಆ ರೆಡ್ ಇಂಡಿಯನ್ಸ್ ಕ್ಯಾಟಗರಿಗೆ ತಗೊಂಡ್ರೆ ಇವನೇ ಹೀರೋ ಅದರ ಓ ಎಷ್ಟು ಚೆನ್ನಾಗಿ ನೋಡಪ್ಪ ಏನ್ ಬಾಡಿ ಬಿಲ್ಟಪ್ ಅಂತ ಹೇಳ್ತಾರಲ್ಲ ಇದು ಅವ್ನಿಗೆ ಹೀರೋ ಅಂತ ಹೇಳ್ತಾರೆ ಆದ್ರೆ ಬೇರೆ ಜನಗಳಿಗೆ ಹಿಂದೆ ಅಂತೀವ ನಾ ನೋಡಿಂತೀರಿ ಬುಲ್ ಫೈಟರ್ ಏನ್ರೀ ಈ ಗೋಳಿನ ಫೈಟ್ ಮಾಡ್ತಾನೆ ಗೊತ್ತಾ ಅದರ ಅವನು ಕೂಡ ಬೇರೆ ದೃಶ್ಯ ಹೆಂಗಿರ್ಬೋದಂತೆ ಅವ್ರಿಗೆ ಅವರೇ ಹೀರೋ ಅದರ ಅದಕ್ಕೆ ನೋಡ್ಬೇಕಾದ್ರೆ ಬೇರೆ ಬೇರೆ ಜನಗಳಿಗೆ ನಿಂತರೆ ಹೀರೋ ಅಂತ ಅನ್ಬೇಕಾದ್ರೆ ಅಥವಾ ಒಂದು ನಿಂತರೆ ಒಂದು ಒಳ್ಳೆ ಲಕ್ಷಣ ನೋಡೋಕ್ಕೆ ಒಂದು ಚೆನ್ನಾಗಿರೋ ಅಂತಂದ್ರೆ ಇವ್ರಿಗೆ ಒಬ್ಬರಿಗೆ ಒಂದು ಕ್ಯಾಟಗರಿ ಇವಾಗ ಕೆಲವು ಜನಕ್ಕೆ ಕ್ರಿಕೆಟ್ ಫ್ಯಾನ್ಸ್ ಅಂತಂದ್ರೆ ಯಾರೀ ಅವನು ಇಂಡಿಯಾಲಿ ಇರೋಂಥ ಕೋಳಿನೇ ಅದರ ಅವನಿಗೂ ಕೋಳಿಗೂ ಜಾಸ್ತಿ ವ್ಯತ್ಯಾಸ ಇಲ್ಲ ಕೋಳಿ ಹಿಂಗೆ ಪುಕ್ಕ ಬಿಟ್ಟೈತೆ ಇವನು ತಲೆ ಮೇಲೆ ಮಾಡೋದು ಪುಕ್ಕನ ಇಷ್ಟೇ ಅದರ ವ್ಯತ್ಯ ಹೆಂಗಿದೆ ಇವಾಗ ಅವ್ನು ನೋಡ್ಬಿಟ್ಟೆ ಮಾಡಿ ಲೋಕ ತಲೆ ಕಟ್ಟಿಂಗ್ ಬಂದಿದ್ದು ನೋಡಿದ್ದೀನಿ ಅದರ ವಿಚಿತ್ರ ವಿಚಿತ್ರವಾಗಿ ಯಾಕಂದ್ರೆ ಅವ್ನಿಗೆ ಅವನೇನು ಇವಾಗ ಹೀರೋ ಅಲ್ವರ ಇವಾಗ ಹೀರೋ ಅಂತಂದ್ರೆ ಅವ್ನಿಗೆ ಏನೈತೆ ಇವಾಗ ಅದೇ ಅಭಿಪ್ರಾಯ ಅದೇ ಥರ ಅವನಿಗಿರೋಂಥ ಒಂದು ಫಾಲೋವರ್ಸ್ಗೆಲ್ಲ ಹೆಂಗಿರ್ತಾರೆ ಇವಾಗ ಏನು ಅಭಿಪ್ರಾಯ ಇರ್ತಾರೆ ಓ ಹೀರೋನ ಹೆಂಗಿರ್ಬೇಕು ಅವನ ಥರನೇ ಇರಬೇಕು ಮೈಯೆಲ್ಲ ಅಚ್ಚುಚ್ಕೊಬೇಕು ಮೈಯೆಲ್ಲ ಏನಂತಾರೆ ಅಲ್ಲಿ ಪಿನ್ ಹೊಡ್ಸ್ಕೊಂಬಿಟ್ಟು ಇದಾಕ ವಾಲೆ ಹಾಕೊಂಬಿಟ್ಟಿರ್ಬೇಕು ಕಟಿಂಗ್ ವಿಚಿತ್ರ ಹೊಡ್ಸ್ಬೇಕು ಇವತ್ತೊಂದು ಕಟ್ಟಿಗೆ ನಾಳೆ ಇನ್ನೊಂದೇನಾಗಿರ್ಬೇಕು ಕಟಿಂಗ್ ಇರಬೇಕು ದಾಡಿ ಕೆರ್ಕೊಂಡ್ಬೋಗು ಇದೆ ಕರೆಕ್ಟಾ ನೋಡಿತೀನಿ ನೆಕ್ಸ್ಟ್ ಆಮೇಲೆ ಕಾಲಕ್ಕೆ ತಕ್ಕಂತೆ ಸಿಚುವೇಶನ್ ತಕ್ಕಂತೆ ಏನಾಗ್ತದೆ ಬದಲಾಗ್ತಾ ಹೋಗ್ತದೆ ಆಮೇಲೆ ಅದಕ್ಕೆ ನೋಡ್ಬೇಕಾದ್ರೆ ಯಹೂದರ ದೃಷ್ಟಿಯಲ್ಲಿ ಕೂಡ ಯೇಸು ಕ್ರಿಸ್ತನಲ್ಲಿ ಯಾವ ರಾಜನ ಒಂದು ಗುಣಲಕ್ಷಣಗಳೇ ಇಲ್ಲ ಕಾಣಿಸ್ತಿಲ್ಲ ಅದರ ಸೊ ರಾಜನಿಗಿರೋಂಥ ಕ್ಯಾರೆಕ್ಟರ್ ಯಾರಲ್ಲಿ ಇಲ್ಲ ಫೀಚರ್ಸ್ ಯಾರಲ್ಲಿ ಇಲ್ಲ ಅಲ್ವರ ಇವಾಗ ಕೂಡ ಕೆಲಸಕ್ಕೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ
ಅಂದ್ರೆ ಮ್ಯಾನೇಜರ್ ಪೊಸಿಷನ್ ಯಾವ್ದೋ ಇಂಟರ್ವ್ಯೂ ಮಾಡ್ತಾರೆ ಬೇಕಾದ್ರೆ ಇವ್ನು ಏನಪ್ಪ ಮ್ಯಾನೇಜರ್ ಇವ್ನು ನೋಡಕ್ಕೆ ಹಿಂಗ ಅವ್ನು ಯೂನಿಯನ್ ತರ ಹ್ಯಾಂಡಲ್ ಮಾಡ್ತಾರೆ ಬೇಡ ಬಿಡು ಮತ್ತೆ ಮಾಡ್ತಾರೆ ಕಳಿಸ್ಬಿಡ್ತಾರೆ ಎಕ್ಸಾಂಪಲ್ ಹೇಳೋದು ಅದರ ಕೆಲವು ಜನ ಕೆಲವೊಂದು ಇದನ್ನೆಲ್ಲ ಅನುಭವ ಮಾಡಿದ್ರು ಏನಕ್ಕೆ ಅಂದ್ರೆ ಆ ಬಾಡಿ ಏನಾಗಿಲ್ಲ ಆ ಫೀಚರ್ಸ್ಗಳು ಎದ್ದೇ ಕಾಣಿಸಲ್ಲ ಈ ತರ ಏಸು ಕ್ರಿಸ್ತನ ಏನಂತಾರೆ ಈ ತರ ಫೀಚರ್ಸ್ಗಳು ಎದ್ದು ಕಾಣಿಸಲ್ಲ ಅದಕ್ಕೆ ಪಿಲ್ಲಾದ್ ಕೂಡ ಹೀಗೋ ಮನುಷ್ಯ ಇವನ್ ತರ ಮನುಷ್ಯ ನೋಡಿಲ್ಲ ಅಂತ ಹೇಳ್ಬೇಕು ಇವ್ರು ಹೇಳ್ತಾರೆ ಇವನ್ ಮನುಷ್ಯನ ಸೀಸನ್ ನೋಡು ಅವನ್ ನಮ್ಗೆ ರಾಜ ಇವ್ನೇನ್ ಮಾಡು ಫಸ್ಟ್ ಇವನ್ನ ಸಾಯಿಸಾಕ್ಬಿಡಿ ಅಂತ ಹೇಳ್ತಾರೆ ಅದಕ್ಕೆ ಕಂಪ್ಯಾರಿಸನ್ ಅದರ ಅಂದ್ರೆ ಯಹುದ್ರ ದೃಷ್ಟಿಯಲ್ಲಿ ಇದು ಅಂತ ಹೇಳ್ತಾರೆ ಆಮ್ ನೆಕ್ಸ್ಟ್ ಸದ್ ನೋಡ್ಬೇಕ್ರೆ ಈ ಯಹೂದ್ಯನ ಯೇಸು ಕ್ರಿಸ್ತ ಬರ್ಬೇಕ್ರೆ ಈ ತರ ರಾಜತಂತ್ರ ಗುಣಲಕ್ಷಣಗಳು ಇಲ್ಲಂತ ಯಾಕಂದ್ರೆ ಆಲ್ರೆಡಿ ರೋಮನ್ಸ್ ಮಾಡ್ತಾರೆ ರೂಲ್ ಮಾಡ್ತಾರೆ ಅಂದ್ರೆ ಈ ಮಸೀಹ ಬರ್ತಾರೆ ರಾಜ ಬರ್ತಾರೆ ಅಂದ್ರೆ ರೋಮನ್ಸ್ ನಾಶ ಮಾಡೋದಕ್ಕೆ ಏನಾಗಿರ್ಬೇಕು ಕೆಪಾಸಿಟಿ ಅವ್ರಿಗೆ ಇರ್ಬೇಕು ಅವ್ರು ಏನ್ ಮಾಡಿದ್ರು ರೋಮನ್ಸ್ ಅಲ್ಲಿರಂತ ಸೀಸರ್ ನೋಡಿದ್ರು ಪಿಲಾತನ್ ನೋಡಿದ್ರು ರೋಮನ್ ಸೋಲ್ಜರ್ಸ್ ಎಲ್ಲ ನೋಡಿದ್ರು ಇದೆಲ್ಲ ಡಿಫೀಟ್ ಮಾಡೋಂತ ಯಹೂದ್ಯರ ರಾಜ ಹೆಂಗಿರ್ಬೇಕು ಖಂಡಿತ ಎಲ್ಲರಿಗಿಂತ ಪವರ್ಫುಲ್ ಆಗಿ ಯಾರು ಪವರ್ಫುಲ್ ಕಂಪೇರ್ ಮಾಡಿದ್ರು ಅದರ ಜೋಶುವನ್ಕಿಂತ ಗಿಡಿಯೋನ್ಕಿಂತ ಮೋಸೆಕ್ಕಿಂತ ಅಬ್ರಾಹಿಂಕ್ಕಿಂತ ಇವ್ರಿಗೆಲ್ಲರಿಗಿಂತ ಯಾರು ಪವರ್ಫುಲ್ ಆಗಿರ್ಬೇಕು ಮೋಸೆ ಮಾಡೋರು ಗಣಿತ ಕೆಂಪ ಸಮುದಾಯ ಭಾಗ ಆಗ್ಬಿಡ್ತಾರೆ ಯೇಸು ಕ್ರಿಸ್ತ ಬಂದು ಹಿಂಗಿರ್ಬೇಕು ಇನ್ನೂ ಒಂದು ಪವರ್ ಇರಬೇಕು ಅಂತ ಹೇಳೋದು ಇದೆ ಇದೇ ಆಗಿಲ್ಲ ಎದುರು ನೋಡಿದ್ರು ಯೇಸು ಕ್ರಿಸ್ತ ಬರ್ಬೇಕು ಇದ್ರಲ್ಲಿ ಯಾವ್ದು ಇರ್ತೀನಾಗಿಲ್ಲ ಗುಣಗಳೇ ಇರ್ಬೇಕು ಇವ್ರ ಅಭಿಪ್ರಾಯಕ್ಕೆ ಟೋಟಲ್ ಡಿಫ್ರೆಂಟ್ ಆಗಿ ಬಂದ್ಬಿಟ್ರಲ್ಲ ಅವಾಗ ಏನು ಮಾಡೋಕ್ಕಿಲ್ಲ ಯೇಸು ಕ್ರಿಸ್ತ ಇವಾಗ ಅಕ್ಸೆಪ್ಟ್ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಹೆಂಗಿದ್ರಂತೆ ಒಂದು ಅನ್ನ ಚಂದ ಇರಲಿಲ್ಲ ಅಂದ್ರೆ ಯಾವ ದೃಷ್ಟಿಯಲ್ಲಿ ಯಹೂದ್ಯರ ದೃಷ್ಟಿಯಲ್ಲಿ ನೆಕ್ಸ್ಟ್ ಜಲ್ದಿ ಓದ್ಬಿಡಿ ನೋಡ್ರ ಮಾತಲ್ಲಿ ಗೌ ಏನ್ರೆ ಗರ್ವ ಏನ್ರೆ ದೌರ್ಜನ್ಯ ಏನಂತ ಆಮೇಲೆ ಎಮ್ಮೆ ಅಂದ್ರೆ ಕೋಪ ಅಂದ್ರೆ ಏನ್ರೆ ಕಮಾಂಡರ್ ಅಂದ್ರ ಮಿಲಿಟರಿ ಕಮಾಂಡರ್ ಕಮಾಂಡ್ ಕೊಡ್ತಾನೆ ಕೊಡ್ತಾನೆ ಎಲ್ಲ ಹೇಳ್ಬೇಕು ನಡ್ಬಿಡ್ಬೇಕು ನೋಡಿರ್ತೀನಿ ಈ ತರ ಏನ್ರೆ ಎಫೆಕ್ಟ್ ಯಾರಲ್ಲಿ ನೋಡ್ರು ಕ್ರೈಸ್ಟ್ ಅಲ್ಲಿ ನೋಡೋರಂತೆ ಯೇಸು ಕ್ರಿಸ್ತ ಇದ್ರೆ ಯಾವ್ದಾಯ್ತ ಕಮಾಂಡು ಅದಕ್ಕೆ ಅವ್ರಿಗೆ ಅಂದ ಚಂದ ಇಲ್ಲ ನೋಡ್ಬೇಕಾರೆ ನೋಡೋದಕ್ಕೆ ಯಾವ ಲಕ್ಷಣವು ಕಾಣಿಸ್ಲಿಲ್ಲ ಅಂತ ಹೇಳೋದು ಅವನ ಇಷ್ಟ ನೋಡ್ರ ಏನಂತ್ರಿ ಎರಡು ಗರ್ವ ಆ ಸೊಕ್ಕು ಅದೆಲ್ಲ ನೋಡಿದ್ರಂತೆ ರೋಮಿನ ಎಲ್ಲಾ ಸೇನಾಧಿಪತಿಗಳು ಶತಾಧಿಪತಿಗಳು ರಾಜ್ಯಪಾಲರುಗಳಾಗಿಯೂ ಅವರು ಇದನ್ನೇ ಕಂಡಿದ್ದರು ಎಲ್ಲಾ ರೋಮನ್ ಸೋಲ್ಜರ್ಸ್ ಅಲ್ಲಿ ಸೆಂಚುರಿಯನ್ಸ್ ಅಲ್ಲಿ ಇವನ್ ಸೀಸರ್ ಅಲ್ಲಿ ಕೂಡ ಪಿಲಾತ್ ಅಲ್ಲಿ ಕೂಡ ಇದನ್ನೇ ನೋಡಿದ್ರಂತೆ ಅಂದ್ರ ಅಗರ್ವ ದುರಾಂಕಾರ ಎಲ್ಲ ಆಮೇಲೆ ಹೀಗಾಗಿ ರೋಮಿನ ಚಕ್ರವರ್ತಿ ಎಲ್ಲಾ ಗುಣಗಳಲ್ಲಿ ಇನ್ನೂ ಬಲಯುತವಾಗಿದ್ದು ಚಕ್ರಾಧಿಪತ್ಯದಲ್ಲಿ ಅಧಿಕ ಪ್ರಾಬಲ್ಯತೆಯಿಂದ ಕೂಡಿರುತ್ತಾರೆಂದು ಅವರು ಊಹಿಸಿದರು ಇವುಗಳಿಂದ ತಮ್ಮ ಸಂಕೇತಗಳನ್ನು ತೆರೆದುಕೊಂಡವರಾಗಿ ಅವರು ಯಹೂದ್ಯರ ಅರಸನೆನಿಸಿಕೊಳ್ಳುವ ಮೆಸ್ಸಿಯನ್ನು ಸಹ ಇವುಗಳಲ್ಲಿ ಹೆಚ್ಚಿನ ಗುಣವನ್ನು ಹೊಂದಿಕೊಂಡು ಇನ್ನೂ ಹೆಚ್ಚಿನ ಘನತೆ ಗೌರವ ಮತ್ತು ಪರಲೋಕದ ವೈಭವದಿಂದ ಒಡಗೂಡಿರುತ್ತಾನೆ ಮತ್ತು ಇವುಗಳನ್ನು ಈ ಲೋಕಕ್ಕೆ ರವಾನಿಸುತ್ತಾನೆ ಎಂಬುದು ಅವರ ನಿರೀಕ್ಷೆಯಾಗಿತ್ತು ಅದಕ್ಕೆ ಒಂದು ನಿರೀಕ್ಷೆ ಆಗಿದೆ ಅಂತ ಇದನ್ನೆಲ್ಲ ಡಿಫೀಟ್ ಮಾಡೋದಕ್ಕೆ ಇನ್ನೂ ಪವರ್ಫುಲ್ ಆಗಿರುವಂತಹ ಮನುಷ್ಯ ಬರಬೇಕು ಅಂತ ಇದ್ದಂತೆ ಇವಾಗ ಎಕ್ಸಾಂಪಲ್ ISIS ಎಲ್ಲಾ ಕಡೆ ಏನ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ದೌರ್ಜನ್ಯ ಮಾಡ್ತಾರ
ಇವಾಗ ನಮ್ಮ ಮನಸ್ಸಲ್ಲಿ ಏನ್ ಬರ್ತದೆ, ಐಎಎಸ್ ಐಎಎಸ್ ಕೆ ಲೀಡರ್ ಯಾರಪ್ಪ, ಅವ್ನು ಎಂಥ ವರ್ಸ್ಟ್ ಪೀಪಲ್ ಇರಬೇಕು ಅದರ ಹೊಸ ಬಿಡ್ನಾಡದೆ ನಾವೇನು ತಿಳ್ಕೊಂಡಿದ್ರೆ ವರ್ಸ್ಟ್ ಅಂದ್ಕೊಂಡಿದ್ರೆ, ಇವಾಗ ಅವನಕ್ಕಿಂತ ವರ್ಷ ಆಗಿ ಬಿಟ್ಕೊಂಡ್ಬಿಟ್ಟಾನೆ ಅದರ ಆ ಮನುಷ್ಯ ಯಾರಂತ ನಮ್ಗೆ ಇರೋರ್ಗೆ ಏನಾಗಿಲ್ಲ, ಲೀಡರ್ ಯಾರು ನಮ್ಗೆ ಗೊತ್ತಿಲ್ಲ. ಆದರೆ ಆ ಸಂಸ್ಥೆ ಮಾಡೋಂಥ ಎಲ್ಲ ಕೆಟ್ಟ ಕೆಲಸ ಮಾಡಬೇಕು, ಆ ಲೀಡರ್ ಎಷ್ಟು ಎಂಥ ವ್ಯಕ್ತಿ ಆಗಿರಬೇಕು, ಇವ್ರನ್ನ ಸೋಲ್ಸಕ್ಕೆ ಬರಬೇಕಂತ ಒಬ್ಬ ರಾಜ್ಯ ಬರಬೇಕು ಅಂದರೆ ಅಥವಾ ಯಾರೋ ಒಂದು ಒಂದು ಆರ್ಮಿ ಬರಬೇಕಂದ್ರೆ ಅವ್ರೇನಾಗಿರ್ಬೇಕು ಇವ್ರಿಗಿಂತ ಸ್ಟ್ರಾಂಗ್ ಇರಬೇಕು. ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಇದೇ ಥರ ಯಹೂದ್ಯರೇ ಮಾಡೋರು ಇವಾಗ ಮಸಿಯನ್ನು ಎದುರು ನೋಡೋರಂತೆ. ಆದರೆ ಈ ಥರ ಯೇಸು ಕ್ರಿಸ್ತು ಬರಲೇ ಇಲ್ಲ ಅಂದ್ರೆ ರೋಮನ್ಸ್ಗೆ ಸರೆಂಡರ್ ಆಗಿಬಿಟ್ರು ಯೇಸು ಕ್ರಿಸ್ತು ಅಂದ್ರೆ ಟ್ಯಾಕ್ಸ್ ಕಟ್ಬೇಕು ಟ್ಯಾಕ್ಸ್ ಕೊಟ್ಟು ಅಂತಂದ್ರು. ಅದರ ಪಿಲಾತಿಗೆ ವಿರುದ್ಧವಾಗಿ ಏನು ಮಾಡೋಕೆ ಹೋಗಿಲ್ಲ, ಜಗಳ ಮಾಡೋಕೆ ಹೋಗಿಲ್ಲ, ಅದು ಫೈಟಿಂಗ್ ಮಾಡೋಕೆ ಹೋಗಿಲ್ಲ ಅಲ್ವರ. ನೋಡಿ ಲಾಸ್ಟ್ ಪ್ಯಾರಾಗ್ರಾಫ್ ಓದ್ಬಿಡಿ ಜಲ್ಲಿ. ಇಂತಹ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಅವರು ಕೇವಲ ಸಾಧು ಸ್ವಭಾವದ ಜೀರ್ಣನಾದ ನಜರೇತಿನ ಒಬ್ಬ ಆತನನ್ನು ತಮ್ಮ ಮೆಸ್ಸಿಯನೆಂದು ಅಂಗೀಕರಿಸಲು ಸಿದ್ಧರಾಗಿ ಅದಕ್ಕೆ ಅವರು ಏನು ಆಶ್ಚರ್ಯ ಇಲ್ವಂತೆ. ಯೇಸು ಕ್ರಿಸ್ತನ ಅಂಗೀಕಾರ ಮಾಡದಿರೋಕ್ಕೆ ಏನಂತಾರೆ, ಇಟ್ ಇಸ್ ನಥಿಂಗ್ ಎ ಸರ್ಪ್ರೈಸ್ ಅದರ ಎಲ್ಲ ಏನಂದ್ರೆ ಇವಲ್ಲ ಇದು ಇದು ಏನಂತಾರೆ ಆರ್ಡರಿ ತಿಂಗ್. ಆಮೇಲೆ ಈ ಲೋಕವನ್ನು ಯಾಕೆಂದರೆ ಆತನು ತನ್ನ ಸಂಗಡಿಗರನ್ನಾಗಿ ಸುಂಕದವರನ್ನು ಪಾಪಿಗಳನ್ನು ಸೇರಿಸಿಕೊಂಡನು. ಈ ಲೋಕವನ್ನು ಗೆಲ್ಲಲು ಅವರ ಬಳಿಯಲ್ಲಿದ್ದ ಅಸ್ತ್ರವೆಂದರೆ ಆತನ ಮಾತುಗಳೆಂಬ ಕತ್ತಿ ಮಾತ್ರ. ನೋಡಿದ್ರ ಯೇಸು ಕ್ರಿಸ್ತ ಯಾವ ಕತ್ತಿನ ಇಟ್ಕೊಂಡಿಲ್ವಂತೆ. ಅವ್ರ ಜೊತೆಗಿದ್ದಂತ ಎಲ್ಲ ಸೈನ್ಯ ಯಾರು ಅಂತಂದ್ರೆ ಯಾರು ಪಾಪಿಗಳು, ಆಮೇಲೆ ಸುಂಕದವರು, ವ್ಯವಚಾರ ಮಾಡೋದು ಇವರೇ ಅಂತಾರೆ ಜೊತೆಗಿದ್ದ ಟೀಮು. ಅದರ ಇವ್ರು ನೋಡ್ಕೊಂಡು ಯಾವ ವಿದ್ಯಾರ್ಥಿನ ಗೆದ್ದಾರ, ಇವ್ರ ಕೈಯಲ್ಲೇ ಇಲ್ಲ ಒಂದು ಕತ್ತಿ ಇಲ್ಲ ಒಂದು ಕೆಟ್ಟ ಮಾತಿಲ್ಲ, ಇವರು ಬಾಯಿನ ಇದ್ದಿದೆ ಅಂತ ಬರೀ ಒಳ್ಳೆ ಮಾತುಗಳು ಸತ್ಯ ಅಂತೆ. ಇದನ್ನ ತೊಗೊಂಡ್ಬಿಟ್ಟು ಹೆಂಗಪ್ಪ ಜಯಿಸಿದ್ ಸಾಧ್ಯ ಅಂತ ಮಾಡೋ ಜನಗಳು ಊಹೆ ಮಾಡ್ಕೊಟ್ರಂತೆ. ಆಮೇಲೆ ನೋಡ್ರ ಅದಕ್ಕೆ ನಾನೇ ಮಸಿ ಅಂತ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇವರೆಲ್ಲ ಬೆನ್ ತಿರ್ಕೊಂಡು ಹೋಗ್ಬಿಟ್ರಂತೆ. ಅದಕ್ಕೆ ಇದೇನು ಆಶ್ಚರ್ಯವಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವರಲ್ಲಿ ಬಹುಕಾಲದಿಂದ ಅಂಟಿಕೊಂಡು ಬಂದಿದ್ದ ಸುಳ್ಳು ನಿರೀಕ್ಷೆಗಳ ಮೂಲಕ ಅವರು ಭಯಂಕರವಾಗಿ ಆಶಾಭಂಗಗೊಂಡದ್ದು ಆಶ್ಚರ್ಯವಲ್ಲ. ಅವರು ಯೇಸುವನ್ನು ಯಹೂದ್ಯರ ಅರಸನನ್ನಾಗಿ ಅಂಗೀಕರಿಸಲು ನಾಚಿಕೆ ಪಟ್ಟದ್ದು ಆತನ ಅಂದಚಂದಗಳು ಗೌರವ ಮತ್ತು ಘನತೆಗಳು ನಮಗೆ ತಕ್ಕವುಗಳಲ್ಲ. ನಮ್ಮ ಜನಾಂಗದ ಅಗತ್ಯತೆಗಳನ್ನು ಪೂರೈಸುವಂತೆ ನಮ್ಮ ದೀರ್ಘಕಾಲದ ಆಕಾಂಕ್ಷೆಗಳನ್ನು ಪೂರೈಸುವಂತೆ ಆತನಲ್ಲಿ ಓರ್ವ ವೀರ ಯೋಧನಾಗುವ ರಾಜನೀತಿ ಮುತ್ಸದಿಯಾಗುವ ರಾಜನಾಗುವ ಅರ್ಹತೆಯಾಗಲಿ ಆದರ್ಶವಾಗಲಿ ಇಲ್ಲ ಎಂದು ಅವರು ಹೇಳಿದರೆ ಅದಕ್ಕಾಗಿ ನಾವು ಆಶ್ಚರ್ಯ ಪಡಬೇಕಾದಿಲ್ಲ. ಅದರ ಅಂತ ನೋಡ್ಬೇಕೆ ಅಂತಾರೆ ರಾಜಂಗಿರ ಅಂತ ಯಾವುದೇ ಗುಣಗಳನ್ನ ಅವನಲ್ಲಿ ಕಾಣಿಸ್ಲಿಲ್ಲ. ಇದನ್ನೇ ಅವ್ರು ಏನ್ ಮಾಡಿದ್ರು ಎದುರು ನೋಡಿದ್ರು ಅಂತ ಹೇಳ್ತಾರೆ. ಯಾವ ರೀತಿ ಈಗಿನ ಕಾಲದಲ್ಲಿ ಅಂತ ಕ್ರೈಸ್ತವ್ರು ಯಾವ ತರ ಮಿಸ್ಟೇಕ್ ಮಾಡ್ತಾರೋ ಇದೇ ಮಿಸ್ಟೇಕ್ ಯಾರು ಮಾಡೋರು ಆ ಕಾಲದಲ್ಲಿ ಯಹೂದಿಯರು ಮಾಡೋದು ಅಂತ ಹೇಳ್ತಾರೆ. ಅದು ಮುಂದಕ್ಕೆ ಓದಿ. ಹೌದು, ಅದೇ ವರ್ಗದವರಂತೆ ಕೆಲವರು ಇಂದು ಮೆಸ್ಸಿಯನ ಎರಡನೇ ಆಗಮನವನ್ನು ನಿರೀಕ್ಷಿಸುತ್ತಿರುವರು. ಇದೇ ತರ ಏನ್ ಮಾಡ್ತಾರೆ ಇವಾಗ ಕೂಡ ಕೆಲವು ಜನ ಯೇಸು ಕ್ರಿಸ್ತನ ಸೆಕೆಂಡ್ ಕಮಿಂಗ್ ನಿರೀಕ್ಷಿಸ್ತಾ ಇದಾರೆ. ಯಾವ ತರ ಯೇಸು ಕ್ರಿಸ್ತ ಮೊದಲೇ ಬರೋಕೆ ಹೆಂಗಿದ್ರು, ಹೆಂಗ್ ಯಾವ ತರ ಬಂದ್ರು, ಒಂದು ಸಾಧು ಆಗಿರೋ ಕುರಿ ತರ ಬಂದ್ರು. ಅಂದ್ರೆ ಇವಾಗ ಇವ್ರು ಕ್ರೈಸ್ತವ್ರು ಏನ್ ಎಕ್ಸೆಪ್ಟ್ ಮಾಡ್ತಾರೆ, ಯೇಸು ಕ್ರಿಸ್ತ ತಿರ್ಗಾ ಬರ್ತಾರೆ ಎಣ್ಣೆ ಬರಕೆ ಬರ್ಬೇಕು ಹೆಂಗ್ ಬರ್ತಾರೆ, ಹೆಂಗ್ ಬರ್ತಾರೆ, ವೀರಾದಿ ವೀರ ತರ ಬರ್ತಾರಂತ ಎದ್ದು ನೋಡ್ತಾರ ಇಲ್ಲ, ಅವ್ರು ಹಂಗೆ ಸಾಧು ತರ ಬರ್ತಾರೆ ತಿರ್ಗಾ ಸಮಾಧಾನ ಸ್ಥಾಪನೆ ಮಾಡ್ಬೋದು. ಈಗೇನ್ ಮಾಡ್ತಾರೆ ನೋಡಿದ್ದೀನಿ ಇವಾಗ ಹೆಂಗಿದೆ ಆ ಕಾಲದಲ್ಲಿ ಮಾಡಂತ ಮಿಸ್ಟೇಕ್ ನ ಇವ್ರೇನ್ ಮಾಡ್ತಾರೆ ಇವಾಗ. ನೋಡಿ ನೆಕ್ಸ್ಟ್ ನೋಡ್ರ ಏನಕ್ಕೆ ಅವ್ರು ಮಿಸ್ಟೇಕ್ ಮಾಡ್ಕೊಂಡಿದ್ರೆ, ಇವಾಗ ನಂಬಿದ್ದೇನಂದ್ರೆ ಟ್ರೆಡಿಷನ್ ಆಫ್ ಎಲ್ಡರ್ಸ್ ಅಂದ್ರೆ ಎಲ್ಲಾ ಕಲ್ಸ್ಕೊಬಿಟ್ಟು ಎಲ್ಡರ್ಸ್ಗಳು ಎಲ್ಡರ್ಸ್ ನಮ್ ಬೈಬಿಲ್ ಆ ಕಾಲದಿಂದ ಒಂದು ಏನಂತಾರೆ ಈ ಯಹೂದಿಯಲ್ಲಿ ಅಂತ ಒಂದು ಅಂತ ಹಿರಿಯರು ಪರಿಸರ ಸದಸ್ಯರು ನ್ಯಾಯಸರು ಅವ್ರಿಗೇನ್ ಕಲ್ಸ್ಕೊಬಿಟ್ಟಿದ್ರು ಇದನ್ನೇ ಅವನು ಫಾಲೋ ಮಾಡ್ತಿರೋದ್ರಿಂದ ಏನಾಗ್ಬಿಡ್ತು ಅವ್ರಿಗೆ ಆತ ಒಂದು ಥಾಟ್ಸ್ ಬಂತು ಅಥವಾ ಬಿಲೀಫ್ ಬಂತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಸ್ಕ್ರಿಪ್ಚರ್ಸ್ನ ಕೂಡ ಏನ್ ಮಾಡ್ಕೊಳ್ಳಿ ಸರಿಯಾಗಿ ಉಳಿದಿರೋ ಕಾರಣ ಅವ್ರು ಏನ್ ಹೇಳ್ಕೊಟ್ರೆ ಲೀಡರ್ಗಳನ್ನ ಅದನ್ನೇ ಫಾಲೋ ಮಾಡಂತ ಇವ್ರು ಏನಾಗ್ಬಿಟ್ಟಿರು ಶಿಷ್ಯನಾಗಿರಂತ ಈ ತರ ಒಂದು ತಪ್ಪಾದ ಅಭಿಪ್ರಾಯ. ಇವಾಗ ಕೂಡ ನೋಡ್ಬೇಕಾದ್ರೆ ಅಂತಾರೆ ಈ ಒಂದು ಕ್ರೈಸ್ತವ್ರ ನಡುವೆ ಈ ತರ ಒಂದು ತಪ್ಪಾದ ಅಭಿಪ್ರಾಯ ಏನಕ್ಕೆ ಅಂದ್ರೆ ಪಾಸ್ಟ್ಗಳೆಲ್ಲ ಕ್ಲೀನಾಗಿ ಹೇಳ್ಕೊಬಿಡ್ತಾರೆ ಅಂದ್ರೆ ಆ ಗುರುಗಳು ಅವ್ರು ಹೆಂಗ್ ಹೇಳ್ತಾರೆ ತಕ್ಕಂತ ಇವ್ರೇನ್ ಮಾಡ್ದವ ಶಿಷ್ಯನ ಹತ್ರ ಹಂಗೆ ಏನ್ ಮಾಡೋದು ಹಿಂಬಾಲಿಸ್ಕೊಂಡ ಹೋಗೋದಿಂದ ಈ ತರ ಒಂದು ಅಭಿಪ್ರಾಯನೇ ಗೊತ್ತಿಲ್ಲ. ಸತ್ಯವೇದನ ಕೂಡ ಹುಡುಕೋದಿಲ್ವಲ್ಲ ಅದಕ್ಕೆ ಏನ್ ಕೇಳ್ತಾರೋ ಅದನ್ನೇ ಮಾಡೋದ ನಮ್ ಕೂಡ ಅಂತ ಒಂದು ಕ್ಯಾರೆಕ್ಟರ್ ಅಲ್ವರ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಅಪೇಕ್ಷಣೀಯವಲ್ಲದ ಚಹರೆ ಗೌರವ ಸೌಂದರ್ಯದ ಕೊರತೆ
ಇವುಗಳಲ್ಲೇ ಪ್ರವಾದಿಯು ಉಲ್ಲೇಖಿಸಿರುವುದು ಸ್ಪಷ್ಟವಾಗಿದೆ ಎಂದು ತೋರಿ ಬರುತ್ತದೆ. ಚಾರಿತ್ರಿಕ ಘಟನೆಗಳೊಂದಿಗೆ ಸಾಮರಸ್ಯದಿಂದ ಲೋಕದ ಪಾಪವನ್ನು ಹೊತ್ತುಕೊಂಡು ದೇವರ ಕುರಿಮರಿಯಾದ ಆತನ ಪವಿತ್ರತೆ ನಿಷ್ಕಳಂಕ ನಿರುಪದ್ರವಿ ಪಾಪಿಗಳಿಂದ ಪ್ರತ್ಯೇಕಗೊಂಡವನು ಎಂಬ ಪುನರುಚ್ಚರಿಸಲ್ಪಟ್ಟ ಹೇಳಿಕೆಗಳ ತಾತ್ವಿಕ ಸಾಮರಸ್ಯದ ಮೂಲಕ ಈ ಪ್ರವಾದನೆಯನ್ನು ಅರ್ಥೈಸುವುದಾಗಲಿ ಅಥವಾ ಭಾಷಾಂತರಿಸುವುದಾಗಲಿ ಸಮಂಜಸವೆನಿಸಿತು. ಅಂದ್ರೆ ಅದೇ ನೋಡ್ಬೇಕ್ರೆ, ಯೇಸು ಕ್ರಿಸ್ತು ಪಾಪಿ, ಅದರಲ್ಲಿ ಲೋಪದೋಷಗಳಿತ್ತು ಅಂದಮ್ ಹೇಳೋದು ಸರಿಯಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಬಿಡದ್ರೆ ಸರಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕು, ಈ ರೀತಿ ಒಂದು ಈ ದೃಶ್ಯದಲ್ಲಿ ಯೇಸು ಕ್ರಿಸ್ತ ಇರಲ್ಲ, ಒಂದು ಗುಣಲಕ್ಷಣಗಳು ಯಾವುದೋ ಕಾಣಿಸ್ಲಿಲ್ಲ ಅಂತ ಮಾಡ್ತಾರೆ ಹೇಳ್ತಾರೆ. ಅವ್ರ ಅದಿಗೆ ನಾವೇ ಮಾಡೋಣ, ಇಲ್ಲಿ ನಿಲ್ಸ್ಬಿಡೋಣ. ನೆಕ್ಸ್ಟ್ ವೀಕ್ ಏನ್ ಮಾಡೋಣ, ಇನ್ನೊಂದು ಮುಖ್ಯವಾಗಿರೋ ಒಂದು ಎರಡು ಮೂರು ಪಾಯಿಂಟ್ಸ್ ಹೇಳ್ತಾರೆ, ಅದು ಬ್ಯೂಟಿಫುಲ್ ಆಗಿದೆ, ಅದನ್ನ ಮಾಡೋಣ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಅದರ ಇದ್ರ ಏನು ಡೌಟ್ಸ್, ಏನೋ ವ್ಯೂಸ್ ಏನೂ ಇಲ್ಲ. ಹಾ ಸರಿ.